ಆತ್ಮೀಸ್ ಪದಾರ್ಥಿಗಳೇ, ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್, ವಿ ಮಂಡಳಿ. ಆತ್ಮೀಸ್ ಪದಾರ್ಥಿಗಳೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತದ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶ್ನೆಗಳು ಇತಿಹಾಸದ ಮೇಲೆ ಬರುತ್ತವೆ, ಹೌದಾ? ಹಾಗಾದ್ರೆ ಈ ಆಧುನಿಕ ಭಾರತದ ಸ್ವತಂತ್ರ ಹೋರಾಟದಲ್ಲಿ, ಅಂದ್ರೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸಾಕಷ್ಟು ಏನಪ್ಪಂದ್ರೆ ಪ್ರಶ್ನೆಗಳು ಇತಿಹಾಸದ ಮೇಲೆ ಬರುವಂತದ್ದು. ಹಾಗಾದ್ರೆ ಈ ಆಧುನಿಕ ಭಾರತದ ಇತಿಹಾಸದಲ್ಲಿ, ಅಂದ್ರೆ ಅದು ಸ್ವತಂತ್ರ ಹೋರಾಟ ಅಥವಾ ನಾವು ಭಾರತದ ರಾಷ್ಟ್ರೀಯ ಚಳುವಳಿ ಅಂತ ಕರಿತೀವಿ, ಹಾಗಾದ್ರೆ ಆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಏನಪ್ಪಂದ್ರೆ ಮೂರು ಹಂತಗಳು ಬರುವಂತದ್ದು, ಹೌದಾ? ಎಸ್. ಹಾಗಾದ್ರೆ ಸಾಮಾನ್ಯವಾಗಿ ಏನಪ್ಪಂದ್ರೆ ಇಲ್ಲಿ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಗಾಂಧಿ ಯುಗ ಪ್ರಮುಖವಾಗಿರತಕ್ಕಂಥದ್ದು. ಹಾಗಾಗಿ ನಾನು ಇವತ್ತು ಏನಪ್ಪಂದ್ರೆ ಮುಂಬರುವಂತ ಪಿ ಎಸ್ ಐ, ಪಿ ಸಿ ಹಾಗೂ ಬೇರೆ ಸಿ ಟಿ ಐ ಇರ್ಬೋದು, ಮುಂಬರುವಂತ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತ ಒಂದು ಗಾಂಧಿ ಯುಗ, ಅಂದ್ರೆ ಭಾರತದ ಸ್ವತಂತ್ರ ಹೋರಾಟದೊಳಗೆ ಗಾಂಧಿ ಯುಗ ಅನ್ನುವಂಥದ್ದು ಎಸ್ ಇಲ್ಲಿ ಪ್ರಮುಖವಾಗಿ ನಮಗೆ ಸಾಕಷ್ಟು ಬಾರಿ ಏನಪ್ಪಂದ್ರೆ ಪ್ರಶ್ನೆಗಳು ಭಾರತದ ಇತಿಹಾಸದಲ್ಲಿ ಗಾಂಧಿ ಯುಗದ ಮೇಲೆ ಬರುತ್ತವೆ. ಹಾಗಾಗಿ ಇವತ್ತು ನಾನು ತಗೊಂಡಿರ್ತಕ್ಕಂಥ ವಿಷಯ ಏನಪ್ಪಂದ್ರೆ ಇಲ್ಲಿ ಗಾಂಧಿ ಯುಗ ನೋಡಿದ್ರೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ ಏನಿತ್ತು. ಅಂದ್ರೆ ನಾವೇನು ಗಾಂಧೀಜಿಯವರು ಭಾರತಕ್ಕೆ ಬಂದ್ರಲ್ಲ ದಕ್ಷಿಣ ಆಫ್ರಿಕಾದಿಂದ, ಅಲ್ಲಿಂದ ಏನಪ್ಪಂದ್ರೆ ನಾವಿಲ್ಲಿ ಭಾರತದೊಳಗೆ ಏನಪ್ಪಂದ್ರೆ ಗಾಂಧಿ ಯುಗ ಅಂತ ನಾವಿಲ್ಲಿ ಇತಿಹಾಸದಲ್ಲಿ ಭಾಗ ಮಾಡ್ಕೊಳ್ತೀವಿ. ಹಾಗಾದ್ರೆ ಈ ಗಾಂಧಿ ಯುಗ ಏನಪ್ಪಂದ್ರೆ ಎಸ್ ಎಲ್ಲಿಂದ ಎಲ್ಲಿವರೆಗೆ ಆಗಿದ್ರೆ 1920ರಿಂದ 1947ರವರೆಗೆ ಏನಪ್ಪಂದ್ರೆ ಗಾಂಧಿ ಯುಗವನ್ನ ಏನಪ್ಪಂದ್ರೆ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಓಕೆ ಎಸ್. ಹಾಗಾದ್ರೆ ಈ ಗಾಂಧಿ ಯುಗ 1920ರಿಂದ 1947ರವರೆಗೆ ಇರುವಂತಹ ಯುಗವನ್ನ ನಾವು ಗಾಂಧಿ ಯುಗ ಅಂತ ಕರಿತೀವಿ. ಅಂದ್ರೆ ಈ ಗಾಂಧಿ ಯುಗದೊಳಗೆ ಪ್ರಮುಖವಾಗಿ ಏನಪ್ಪಂದ್ರೆ ಏನೇನು ಘಟನೆಗಳು ನಡೆದವು, ಅವು ಪ್ರಮುಖವಾಗಿ ಏನಪ್ಪಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಏನಪ್ಪಂದ್ರೆ ಇಲ್ಲಿ ನಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನ ಅನ್ನೋದು ಕೂಡ ಏನಪ್ಪಂದ್ರೆ ಬಹಳಷ್ಟು ಪ್ರಮುಖವಾಗ್ತದೆ. ಹಾಗಾಗಿ ಇಲ್ಲಿ ಸ್ವಲ್ಪ ಏನಪ್ಪಂದ್ರೆ ನಾವು ಗಾಂಧೀಜಿಯವರ ಬಗ್ಗೆ ತಿಳ್ಕೊಂಡು ಆ ಗಾಂಧಿ ಯುಗದಲ್ಲಿ ನಡೆದಂತಹ ಪ್ರಮುಖ ಐತಿಹಾಸಿಕ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ. ಹಾಗಾದ್ರೆ ಫಸ್ಟ್ ಇಲ್ಲಿ ಏನಪ್ಪಂದ್ರೆ ಗಾಂಧೀಜಿಯವರು ಜನಿಸಿರ್ತಕ್ಕಂಥದ್ದು ನೋಡಿದ್ರೆ 1869 ಅಕ್ಟೋಬರ್ 2, ಹೌದಾ ಎಸ್. ನೋಡಾಗಿದ್ರೆ ಗಾಂಧೀಜಿಯವರು ಜನಿಸಿದ್ದು 1869 ಅಕ್ಟೋಬರ್ 2 ಎಸ್ ಎಲ್ಲೇ ಪೋರ್ಬಂದರ್. ಓಕೆ, ಪೋರ್ಬಂದರ್ ಗುಜರಾತಿನ ಪೋರ್ಬಂದರ್ ಅಲ್ಲಿ ಏನಪ್ಪಂದ್ರೆ ಜನಿಸಿರ್ತಕ್ಕಂಥವರು ಗಾಂಧೀಜಿ. ಹಾಗಾದ್ರೆ ಗಾಂಧೀಜಿಯವರ ತಂದೆ ಎಸ್ ಕರಮ್ಚಂದ್, ನೋಡ್ರಿ ಕರಮ್ಚಂದ್, ಕರಮ್ಚಂದ್ ಗಾಂಧೀಜಿಯವರ ತಂದೆ ಕರಮ್ಚಂದ್. ನೋಡಾಗದ್ರೆ ನಾವು ಎಂ ಕೆ ಗಾಂಧಿ ಅಂತ ಕರಿತೀವಿ, ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. ಹಾಗಾದ್ರೆ ಈ ಕರಮ್ಚಂದ್ ಗಾಂಧಿ ಅವರು ಏನಪ್ಪಂದ್ರೆ ರಾಜಕೋಟ್ನ ದಿವಾನರಾಗಿದ್ರು. ಏನಾಗಿದ್ರೆ ರಾಜಕೋಟ್ನ ದಿವಾನರಾಗಿದ್ರು. ಓಕೆ ಎಸ್. ಹಾಗಾದ್ರೆ ಈ ಗಾಂಧೀಜಿಯವರ ತಾಯಿ ಪುತ್ಲಿಬಾಯಿ. ಓಕೆ, ಗಾಂಧೀಜಿಯವರ ತಾಯಿ ಯಾರಾಗಿದ್ರೆ ಎಸ್ ಪುತ್ಲಿಬಾಯಿ. ಓಕೆ ಎಸ್. ಹಾಗಾದ್ರೆ ಈ ಗಾಂಧೀಜಿಯವರು ಏನಪ್ಪಂದ್ರೆ ಎಸ್ 12ನೇ ವಯಸ್ಸಿಗೆ ತಮ್ಮ 12ನೇ ವಯಸ್ಸಿಗೆ ಏನಪ್ಪಂದ್ರೆ ಇಲ್ಲಿ ಕಸ್ತೂರಿ ಬಾ ಅವರನ್ನ ಏನಪ್ಪಂದ್ರೆ ವಿವಾಹ ಆಗ್ತಾರೆ. ನೋಡಿ ತಮ್ಮ 12ನೇ ವಯಸ್ಸಿನೊಳಗೆ ಏನಪ್ಪಂದ್ರೆ ಕಸ್ತೂರಿ ಬಾ, ಆ ಕಸ್ತೂರಿ ಬಾಬರನ್ನ ವಿವಾಹವಾಗಿರ್ತಾರೆ ಯಾರು, ಮಹಾತ್ಮ ಗಾಂಧೀಜಿ. ಹಾಗಾದ್ರೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಏನಪ್ಪಂದ್ರೆ ತಮ್ಮ ವಕೀಲ ವೃತ್ತಿಯನ್ನ ಕಲೀಲು ಏನಪ್ಪಂದ್ರೆ ಇಂಗ್ಲೆಂಡ್ ದೇಶಕ್ಕೆ ಹೋಗ್ತಾರೆ. ಓಕೆ, ವಕೀಲ ವೃತ್ತಿನ ಕಲೀಲು ಇಂಗ್ಲೆಂಡ್ ದೇಶಕ್ಕೆ ಹೋದ್ರು ಯಾರು, ಮಹಾತ್ಮ ಗಾಂಧೀಜಿಯವರು. ಹಾಗಾದ್ರೆ ಈ ಮಹಾತ್ಮ ಗಾಂಧೀಜಿಯವರು ಏನಪ್ಪಂದ್ರೆ ಎಸ್ ಇಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ, ಹೌದಾ ಎಸ್. ನೋಡಿದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಯಾವಾಗ ಹೋದ್ರಾಗಿದ್ರೆ ಎಸ್ ನೋಡ್ರಿ 1893ರಲ್ಲಿ ಏನಪ್ಪಂದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋದ್ರು. ಓಕೆ ಎಸ್, ದಕ್ಷಿಣ ಆಫ್ರಿಕಾ ನೋಡಾಗಿದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದು 1893 ಅಂದ್ರೆ ಗಾಂಧಿ ಯುಗ ಸ್ವಲ್ಪ ಗಾಂಧಿಯವ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಹಾಗಾಗಿ ಗಾಂಧಿಯವರು ಏನಪ್ಪಂದ್ರೆ ಇಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿರ್ತಕ್ಕಂಥದ್ದು 1893. ಓಕೆ, 1893. ಹಾಗಾದ್ರೆ ದಕ್ಷಿಣ ಆಫ್ರಿಕಾಕ್ಕೆ ಹೋದ್ರು ಗಾಂಧೀಜಿ. ಹಾಗಾದ್ರೆ ಗಾಂಧೀಜಿ ದಕ್ಷಿಣ ಆಫ್ರಿಕಾಕ್ಕೆ ಎದಕ್ ಹೋದ್ರು, ಯಾವ ಒಂದು ಕಾರಣಕ್ಕೆ ಹೋದ್ರು ಅನ್ನತಕ್ಕಂಥ ಕೂಡ ಪ್ರಶ್ನೆ ಕೇಳ್ತಾನೆ. ಹಾಗಾದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾ ಹೋಗಿರ್ತಕ್ಕಂಥದ್ದು ಏನಪ್ಪಂದ್ರೆ ಇಲ್ಲಿ 1893ರಲ್ಲಿ ದಾದಾ ಅಬ್ದುಲ್ಲಾ, ನೋಡ್ರಿ ದಾದಾ ಅಬ್ದುಲ್ಲಾ. ಓಕೆ, ಇಸ್ಮಾಗಿದ್ರೆ ದಾದಾ ಅಬ್ದುಲ್ಲಾ ಕಂಪನಿ ಪರ ವಾದ ಮಾಡಲು ಏನಪ್ಪಂದ್ರೆ ಗಾಂಧೀಜಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. ಓಕೆ ಎಸ್, ದಾದಾ ಅಬ್ದುಲ್ಲಾ, ನೋಡಿ ದಾದಾ ಅಬ್ದುಲ್ಲಾ ಕಂಪನಿ ಪರ ವಾದ ಮಾಡಲು ಗಾಂಧೀಜಿಯವರು ಇಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಹೋದ್ರು. ಹಾಗಾದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋದ್ರು, ಇಲ್ಲಿ ಗಾಂಧೀಜಿಯವರು ಏನಪ್ಪಂದ್ರೆ ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ ಅಲ್ಲಿ ಸಹಜವಾಗಿ ಏನಪ್ಪಂದ್ರು ರೈಲ್ವೆಯನ್ನ ಟಿಕೆಟ್ ತೆಗೆಸಿರ್ತಾರೆ. ಸಾಮಾನ್ಯವಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಲಿ ಕಪ್ಪು ಜನ ಮತ್ತು ಬಿಳಿ ಜನ ಏನಪ್ಪಂದ್ರೆ ವರ್ಣಭೇದ ನೀತಿ ಇರ್ತದೆ, ಯಾಕಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ಬಹಳಷ್ಟು ಆ ಸಮಯದೊಳಗೆ ಇತ್ತು. ಆ ಸಮಯದಲ್ಲಿ ಏನಪ್ಪಂದ್ರೆ ಗಾಂಧೀಜಿಯವರನ್ನ ಇಲ್ಲಿ ಬಿಳಿಯರು ಏನಪ್ಪಂದ್ರೆ ರೈಲಿನೊಳಗೆ ಅವಮಾನಿಸಿರ್ತಕ್ಕಂಥದ್ದು. ಓಕೆ, ಅವಮಾನಿಸ್ತಾರೆ. ಅವಾಗ ಗಾಂಧೀಜಿ ಸ್ವತಃ ಏನಪ್ಪಂದ್ರೆ ಅಲ್ಲಿ ತಮ್ಮ ಹೋರಾಟವನ್ನ ಆರಂಭ ಮಾಡ್ತಾರೆ. ಹಾಗಾದ್ರೆ ಗಾಂಧೀಜಿಯವರು ಏನಪ್ಪಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಹೋದ್ಮೇಲೆ ಅಲ್ಲಿ ವರ್ಣಭೇದ ನೀತಿಯನ್ನ ಗಮನಿಸಿಕೊಂಡು ಅಲ್ಲಿ ನಾನೊಬ್ಬ ಲಾಯರ್, ನನಗೆ ಈ ರೀತಿ ಸಮಸ್ಯೆ ಆಗಿದೆ ಅಂದ್ರೆ ಇಲ್ಲಿ ಜನರ ಸಾಮಾನ್ಯರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಅಲ್ಲೊಂದು ಏನ್ ಮಾಡ್ತಾರೆ ಅಂದ್ರೆ ಕೆಲವು ಪ್ರದೇಶಗಳನ್ನ ನೋಡ್ತಾರೆ.
ಅಲ್ಲಿ ಕಪ್ಪು ಜನಾಂಗ ಅನುಭವಿಸುವಂತ ಕಷ್ಟಗಳನ್ನು ನೋಡಿರ್ತಕ್ಕಂಥ ಗಾಂಧೀಜಿ ಆ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ, ಅದೇ ನೆಟಾಲ್ ಕಾಂಗ್ರೆಸ್ ಪಕ್ಷ. ಹಾಗಾದ್ರೆ ಗಾಂಧೀಜಿಯವರು ಏನಪ್ಪಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಾಪಿಸಿದ ಪಕ್ಷದಲ್ಲೇ ನೆಟಾಲ್ ಕಾಂಗ್ರೆಸ್ ಪಕ್ಷ ನೋಡಿ. ಹಾಗಾದ್ರೆ ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಾಪಿಸಿದ ಪಕ್ಷ ನೆಟಾಲ್ ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಎಲ್ಲೇ? ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ. ಹಾಗಾದ್ರೆ ಗಾಂಧೀಜಿಯವರು ಏನಪ್ಪಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಆಶ್ರಮ ಸ್ಥಾಪನೆ ಮಾಡ್ತಾರೆ. ನೋಡಿದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಾಪಿಸಿದಂತ ಮೊದಲ ಆಶ್ರಮ ಯಾವ್ದಂದ್ರೆ ಪೋನಿಕ್ಸ್. ಓಕೆ, ಪೋನಿಕ್ಸ್, ಪೋನಿಕ್ಸ್. 1904 ಗಾಂಧೀಜಿ ಏನಪ್ಪಂದ್ರೆ ಇಲ್ಲಿ ದಕ್ಷಿಣ ಆಫ್ರಿಕಾದೊಳಗೆ ಪೋನಿಕ್ಸ್ ಎಂಬ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ, ಗೊತ್ತಿರಲಿ. ಹಾಗಾದ್ರೆ ಇಲ್ಲಿ ಗಾಂಧೀಜಿಯವರ ಮೇಲೆ ನೋಡಿ, ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿ ನೋಡಿ, ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಜಾನ್ ರಸ್ಕಿನ್ ಅಂತ ಬರ್ತಾರೆ. ಯಾರಿ? ಜಾನ್ ರಸ್ಕಿನ್. ಓಕೆ, ಎಸ್, ಜಾನ್ ರಸ್ಕಿನ್. ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿ ಜಾನ್ ರಸ್ಕಿನ್. ಈ ಜಾನ್ ರಸ್ಕಿನ್ ಅವರ ಕೃತಿ ಅನ್ ಟು ದಿ ಲಾಸ್ಟ್ ನೋಡ್ರಿ, ಇಲ್ಲಿ ಅನ್ ಟು ದಿ ಲಾಸ್ಟ್ ಕೂಡ ಏನಪ್ಪ ಅಂದ್ರೆ ಗಾಂಧೀಜಿಯವರ ಮೇಲೆ ಬಹಳಷ್ಟು ಪರಿಣಾಮ ಬೀಳ್ತದೆ. ನೋಡಿ, ಜಾನ್ ರಸ್ಕಿನ್ ಅವರ ಅನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಏನಪ್ಪಂದ್ರೆ ಅದು ಪರಿಣಾಮ ಬೀಳುತ್ತೆ. ಆ ಗಾಂಧೀಜಿಯವರು ಏನ್ಪಂದ್ರ ಜಾನ್ ರಸ್ಕಿನ್ ಅವರ ಅನ್ ಟು ದಿ ಲಾಸ್ಟ್ ಕೃತಿಯನ್ನ ಗುಜರಾತಿ ಭಾಷೆಗೆ ನೋಡಿ, ಗುಜರಾತಿ ಭಾಷೆಗೆ ಸರ್ವೋದಯ ನೋಡಿ, ಗುಜರಾತಿ ಭಾಷೆಗೆ ಸರ್ವೋದಯ ಎಂಬ ಹೆಸರಿನೊಂದಿಗೆ ನೋಡಿ, ಗುಜರಾತಿ, ಈ ಗುಜರಾತಿ ಭಾಷೆಗೆ ಏನ್ಪಂದ್ರೆ ಸರ್ವೋದಯ ಎಂಬ ಹೆಸರಿನೊಂದಿಗೆ ಭಾಷಾಂತರ ಮಾಡಿದ್ರು ಗಾಂಧೀಜಿಯವರು, ಅದೇ ಜಾನ್ ರಸ್ಕಿನ್ ಅವರ ಅನ್ ಟು ದಿ ಲಾಸ್ಟ್ ಕೃತಿಯನ್ನು ಕೂಡ. ಮತ್ತಿನ್ನೊಂದು ಏನ್ಪಂದ್ರೆ ಗಾಂಧೀಜಿಯವರು ಕೂಡ ಇಲ್ಲೇ ಟಾಲ್ಸ್ಟಾಯ್ ಅವರು ಕೂಡ ಏನ್ಪಂದ್ರೆ ಪರಿಣಾಮ ಬಿದ್ದಿರತಕ್ಕಂಥದ್ದು. ಬಟ್ ಇಲ್ಲಿ ಜಾನ್ ರಸ್ಕಿನ್ ಅವರ ಅನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಪರಿಣಾಮ ಬಿತ್ತು. ಆ ಕೃತಿಯನ್ನು ಏನ್ಪಂದ್ರೆ ಇಲ್ಲಿ ಸರ್ವೋದಯ ಎಂಬ ಹೆಸರಿನೊಂದಿಗೆ ಗುಜರಾತಿ ಭಾಷೆಗೆ ಭಾಷಾಂತರ ಮಾಡಿದವರು ಇಲ್ಲಿ ಮಹಾತ್ಮ ಗಾಂಧಿ. ಹಾಗಾದ್ರೆ ಗಾಂಧೀಜಿಯವರು ಏನ್ಪಂದ್ರೆ ಆಫ್ರಿಕಾದಲ್ಲಿ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಹಾಗಾದ್ರೆ ಗಾಂಧೀಜಿಯವರು ಆಫ್ರಿಕಾದಲ್ಲಿ ಆರಂಭಿಸಿದ ಪತ್ರಿಕೆ ಅಂದ್ರೆ ಇಂಡಿಯನ್ ಒಪಿನಿಯನ್ ನೋಡಿ, ಇಂಡಿಯನ್ ಒಪಿನಿಯನ್. ಓಕೆ, ಒಪಿನಿಯನ್. ಹಾಗಾದ್ರೆ ಗಾಂಧೀಜಿ ಆಫ್ರಿಕಾದಲ್ಲಿ ಆರಂಭಿಸಿದ ಪತ್ರಿಕೆ ಇಂಡಿಯನ್ ಒಪಿನಿಯನ್. ಓಕೆ, ಎಸ್. ಹಾಗಾದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ. ಎಸ್, ನೋಡಿದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಿದ್ದು ಯಾವಾಗ? ಹಾಗಾದ್ರೆ ಅಂತಿಮವಾಗಿ 1915 ಜನವರಿ 9. ನೋಡಿದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಿದ್ದು 1915 ಜನವರಿ 9. ಹಾಗಾದ್ರೆ ಎಲ್ಲಿ ಬಂದ್ರಪ್ಪ ಅಂದ್ರೆ ಇವರು? ಎಸ್, ಮುಂಬೈ ಬಂದರುವಿಗೆ ಬಂದಿಳಿತಾರೆ. ಯಾವ ಬಂದರುವಿಗೆ? ಎಸ್, ಮುಂಬೈ ಬಂದರುವಿಗೆ ಬಂದಿಳಿದ್ರು. ಯಾರು? ಗಾಂಧೀಜಿ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಜನವರಿ 9 ಇಲ್ಲಿ ನಾವು ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಿಸ್ತೀವಿ. ಪ್ರವಾಸಿ ಭಾರತೀಯ ದಿವಸ ಅಂತ ನಾವಿಲ್ಲಿ ಆಚರಿಸ್ತೀವಿ. ಓಕೆ, ಎಸ್. ಹಾಗಾದ್ರೆ ಗಾಂಧೀಜಿಯವರು ಈ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ. ಓಕೆ, ಎಸ್. ಹಾಗಾದ್ರೆ ಬಂದ ತಕ್ಷಣ ಅವ್ರು ಏನ್ಪಂದ್ರೆ ಗೋಪಾಲಕೃಷ್ಣ ಗೋಖಲೆ ಅವರನ್ನು ಕೂಡ ಭೇಟಾಗುವಂಥದ್ದು. ಹಾಗಾಗಿ ಗಾಂಧೀಜಿಯವರ ರಾಜಕೀಯ ಗುರು ಯಾರಾಗಿದ್ರೆ? ಗೋಪಾಲಕೃಷ್ಣ ಗೋಖಲೆ. ನೋಡ್ರಿ, ಗಾಂಧೀಜಿಯವರ ರಾಜಕೀಯ ಗುರು ಯಾರಪ್ಪ ಅಂದ್ರೆ ಗೋಪಾಲಕೃಷ್ಣ ಗೋಖಲೆ. ಓಕೆ, ಹಾಗಾದ್ರೆ ಗೋಪಾಲಕೃಷ್ಣ ಗೋಖಲೆ ಏನ್ಪಂದ್ರೆ ಮಹಾತ್ಮ ಗಾಂಧೀಜಿಯ ರಾಜಕೀಯ ಗುರು ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಇದು, ಎಕ್ಸಾಮ್ ಅಲ್ಲಿ ಬಾಳ್ಸತ ಕೇಳಿದಾನೆ. ಹಾಗಾಗಿ ಗೋಪಾಲಕೃಷ್ಣ ಗೋಖಲೆಯವರ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು. ಗೋಪಾಲಕೃಷ್ಣ ಗೋಖಲೆಯವರ ರಾಜಕೀಯ ಗುರು ಎಂ ಜಿ ರಾನಡೆ ಅಂತ ಬರ್ತಾರೆ. ಯಾರಿ? ಎಂ ಜಿ ರಾನಡೆ, ಮಹಾದೇವ್ ಗೋವಿಂದ್ ರಾನಡೆ. ಗೋಪಾಲಕೃಷ್ಣ ಗೋಖಲೆಯವರ ರಾಜಕೀಯ ಗುರು ಮಹಾತ್ಮ ಗಾಂಧೀಜಿ, ಸಾರಿ, ಎಂ ಜಿ ರಾನಡೆ. ಮಹಾತ್ಮ ಗಾಂಧೀಜಿ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ. ಓಕೆ, ಎಸ್. ಇಲ್ಲಿ ಸ್ವಲ್ಪ ನೀವು ಗಮನಿಸ್ಕೊಳ್ಳಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾನೆ. ಓಕೆ, ಎಸ್. ಹಾಗಾದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಇಲ್ಲಿ ಭಾರತಕ್ಕೆ ಬಂದ್ರು ಯಾವಾಗ? 1915 ಜನವರಿ 9. ಆದ್ರೆ ಬಂದ್ಮೇಲೆ ಏನ್ಪಂದ್ರೆ ಇಲ್ಲಿ ಕೆಲವು ಚಳವಳಿಯಲ್ಲಿ ಕೂಡ ಅವ್ರು ಏನ್ಪಂದ್ರೆ ಭಾಗವಹಿಸ್ತಾರೆ, ಮತ್ತು ಅವರು ಕೂಡ ಹೋರಾಟವನ್ನು ಕೂಡ ಮಾಡ್ತಾರೆ ಗಾಂಧೀಜಿಯವರು. ಹಾಗಾದ್ರೆ ಇಲ್ಲಿ, ಎಸ್, ಇನ್ನು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ್ರು. ಹಾಗಾದ್ರೆ ಭಾರತಕ್ಕೆ ಬಂದ್ಮೇಲೆ ಗಾಂಧೀಜಿಯವರು ಭಾರತದಲ್ಲಿ ಮಾಡಿದಂತ ಮೊದಲ ಒಂದು ಪ್ರಮುಖವಾಗಿರ್ಪಂದ್ರೆ ಆಶ್ರಮ. ಓಕೆ, ಗೊತ್ತಿರಲಿ. ಹಾಗಾದ್ರೆ ಗಾಂಧೀಜಿಯವರು ಭಾರತದಲ್ಲಿ ನೋಡಿ, 1915 ಮೇ 25ರಂದು ಅವರ ಸ್ನೇಹಿತರಾಗಿರ್ತಕ್ಕಂಥ ಜೀವನ್ ಲಾಲ್ ದೇಸಾಯಿ ಅಂತ ಬರ್ತಾರೆ. ಯಾರಿ? ಜೀವನ್ ಲಾಲ್ ದೇಸಾಯಿ. ಈ ಜೀವನ್ ಲಾಲ್ ದೇಸಾಯಿ ಅವರ ಒಂದು ಬಂಗಲೆ ಇರುತ್ತೆ, ಕೋಚರಾಬ್ ಬಂಗಲೆ ಅಂತೇಳಿ. ಯಾವ ಬಂಗಲೆ? ಕೋಚರಾಬ್. ಆ ಕೋಚರಾಬ್ ಬಂಗಲೆಯೊಳಗೆ ಸತ್ಯಾಗ್ರಹ ನೋಡಿ, ಸತ್ಯಾಗ್ರಹ. ಓಕೆ, ಸತ್ಯಾಗ್ರಹ ಆಶ್ರಮವನ್ನ ಸ್ಥಾಪನೆ ಮಾಡ್ತಾರೆ. ಯಾರು? ಮಹಾತ್ಮ ಗಾಂಧೀಜಿ. ಓಕೆ, ಸತ್ಯಾಗ್ರಹ ಆಶ್ರಮವನ್ನ ಸ್ಥಾಪನೆ ಮಾಡಿದ್ರು. ಎಲ್ಲೇ? ಈ ಅವರ ಸ್ನೇಹಿತ ಜೀವನ್ ಲಾಲ್ ದೇಸಾಯಿ ಅವರ
ಕೋಚರಾಬ್ ಬಂಗಲೆ ಒಳಗೆ. ಬಟ್ ಗಾಂಧೀಜಿ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಆ ಒಂದು ಸತ್ಯಾಗ್ರಹ ಆಶ್ರಮದೊಳಗೆ, ಆ ಸತ್ಯಾಗ್ರಹ ಆಶ್ರಮದೊಳಗೆ ಅಲ್ಲಿ ಕೃಷಿ ಮತ್ತು ಈ ಪಶು ಸಂಗೋಪನೆ ಮಾಡಲಿಕ್ಕೆ ಇಚ್ಛೆ ಮಾಡ್ತಾರೆ, ಕೃಷಿ ಮತ್ತು ಪಶು ಸಂಗೋಪನೆ. ಅವಾಗ ಆ ಪ್ಲೇಸ್ ಸ್ವಲ್ಪ ಚಿಕ್ಕದಾಗಿದ್ದರಿಂದ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ, ಈ ಸತ್ಯಾಗ್ರಹ ಆಶ್ರಮವನ್ನ 1917 ಜೂನ್ 17 ಏನಪ್ಪ ಅಂದ್ರೆ ಸಬರಮತಿ ನದಿಯ ದಡದ ಮೇಲೆ ಸ್ಥಳಾಂತರ ಮಾಡ್ತಾರೆ. ಯಾವ ನದಿ ದಡದ ಮೇಲೆ? ಸಬರಮತಿ ನದಿ ದಡದ ಮೇಲೆ ಸ್ಥಳಾಂತರ ಮಾಡಿದ್ರು. ಯಾರು? ಗಾಂಧೀಜಿಯವರು. ಅವಾಗ ಏನಾಯ್ತಂದ್ರೆ ಅದು ಸಬರಮತಿ ಆಶ್ರಮವೆಂದು ಕರೆಸಿಕೊಂಡಿತು. ಬಟ್ ಕೆಲವು ಸರ್ಕಾರಿ ಪುಸ್ತಕದಲ್ಲಿ ಗಾಂಧೀಜಿಯವರು ಭಾರತದಲ್ಲಿ ಸ್ಥಾಪಿಸಿದ ಮೊದಲ ಆಶ್ರಮ ಸಬರಮತಿನೇ, ಬಟ್ ಆದ್ರೆ ಅದಕ್ಕೆ ಮೊದಲು ಸತ್ಯಾಗ್ರಹ ಅಂತ ಕರೀತಾ ಇದ್ರು. ಓಕೆ, ಗೊತ್ತಿರಲಿ. ಈ ಸಬರಮತಿ ಆಶ್ರಮ ಒಟ್ಟು 36 ಎಕರೆ ಪ್ರದೇಶವನ್ನ ಒಳಗೊಂಡಿರತಕ್ಕಂಥ ಒಂದು ಆಶ್ರಮ ಸಬರಮತಿ ಆಶ್ರಮ ಗುಜರಾತ್. ಹಾಗಾದ್ರೆ ಗಾಂಧೀಜಿಯವರು ಈ ಭಾರತದಲ್ಲಿ ಸ್ಥಾಪಿಸಿದಂತ ಮೊದಲ ಆಶ್ರಮ ಅಂದಾಗ ಸಬರಮತಿ, ಬಟ್ ಅದಕ್ಕೆ ಮೊದಲು ಎಂತ ಕರಿತಾ ಇದ್ರು? ಸತ್ಯಾಗ್ರಹ ಆಶ್ರಮ ಅಂತ ಕರಿತಾ ಇದ್ರು. ಓಕೆ, ಎಸ್. ಹಾಗಾದ್ರೆ ಗಾಂಧೀಜಿಯವರು ಏನಪ್ಪ ಅಂದ್ರೆ ಇಲ್ಲಿ ಸಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡಿದ್ರು. ಸ್ಥಾಪನೆ ಮಾಡಿದ್ಮೇಲೆ ಏನಪ್ಪ ಅಂದ್ರೆ, ಎಸ್, ಹಾಗಾಗಿ ಗಾಂಧೀಜಿಯವರು ಭಾರತದಲ್ಲಿ ಮಾಡಿದಂತ ಒಂದು ಮೊದಲ ಸತ್ಯಾಗ್ರಹ. ಹಾಗಾದ್ರೆ ಗಾಂಧೀಜಿಯವರು ಭಾರತದಲ್ಲಿ ಮಾಡಿದಂತ ಮೊದಲ ಸತ್ಯಾಗ್ರಹ ಅಂದ್ರೆ, ಅಥವಾ ಭಾಗವಹಿಸಿದ ಮೊದಲ ಸತ್ಯಾಗ್ರಹ ಅಂತ ಅಂದ್ರೆ, ಅದು ಚಂಪಾರಣ್ಯ. ನೋಡಿ, ಚಂಪಾರಣ್ಯ. ಓಕೆ, ಎಸ್, ಗಾಂಧೀಜಿಯವರು ಭಾರತದಲ್ಲಿ ಮಾಡಿದಂತ ಮೊದಲ ಸತ್ಯಾಗ್ರಹ ಚಂಪಾರಣ್ಯ, 1917. ಓಕೆ, 1917. ಹಾಗಾದ್ರೆ ಈ ಚಂಪಾರಣ್ಯ ಸತ್ಯಾಗ್ರಹ ಏನಿದು ನೋಡಿ, ಇಲ್ಲೇ ಚಂಪಾರಣ್ಯದೊಳಗೆ, ಓಕೆ, ಬಿಹಾರ್. ಯಾವ ರಾಜ್ಯ? ಬಿಹಾರ್. ಇಲ್ಲೇನಪ್ಪ ಅಂದ್ರೆ ಈ ಬಿಹಾರದ ಒಳಗೆ ಈ ನೀಲಿ ಬೆಳೆಗಾರರು ಅಂತ ಕರಿತೀವಿ. ನೋಡಿ, ನೀಲಿ ಅಥವಾ ಇಂಡಿಗೋ ಅಂತ ಕರಿತೀವಿ. ಆ ನೀಲಿ ಅಥವಾ ಇಂಡಿಗೋ ಬೆಳೆ ನೋಡಿ, ತೀನ್ ಕಾತಿಯಾ ಅಂತ ಕೇಳಿರ್ಬೋದು ನೀವು ಎಕ್ಸಾಮ್ಗಳಲ್ಲಿ. ನೋಡಿ, ತೀನ್ ಕಾತಿಯಾ ಅಂದ್ರೆ 3/20 ಅಂತ ಕರಿತೀವಿ. ಓಕೆ, ಎಸ್. ಈ ಒಂದು ಅಂದ್ರೆ ರೈತರು ಒಟ್ಟು ಭೂಮಿಯೊಳಗ ಇಷ್ಟು ಭಾಗವನ್ನ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ಅವ್ರು ನೀಲಿ ಅಥವಾ ಇಂಡಿಗೋ ಬೆಳೆನ ಬೆಳಿಬೇಕಾಗಿತ್ತು. ಓಕೆ, ಎಸ್. ಮತ್ತು ಅದಕ್ಕೆ ತೆರಿಗೆನು ಕೂಡ ಕಟ್ಟಬೇಕಾಗಿತ್ತು. ಅದಕ್ಕೆ ಗಾಂಧೀಜಿ ಏನಪ್ಪ ಅಂದ್ರೆ, ಎಸ್, ಇಲ್ಲೇ ಒಂದು ಇಂಗ್ಲೆಂಡ್ ಒಳಗೆ ಹೊಸ ಕ್ರಾಂತಿಯಾಗಿ, ಕೈಗಾರಿಕಾ ಕ್ರಾಂತಿಯಾಗಿ ಅವರು ಈ ನೀಲಿ ಬೆಳೆನ ತೆಗೆದುಕೊಳ್ಳೋದನ್ನ ಬಿಟ್ರು. ಮತ್ತು ಅದಕ್ಕೆ ಬೆಳೆನ ಬೆಳೆಯತಕ್ಕಂತಹ ನೀಲಿ ಬೆಳೆಗಾರರು ಕೂಡ ಅವರು ತೆರಿಗೆ ಕಟ್ಟಬೇಕಾಯ್ತು. ಅದಕ್ಕೆ ಏನಪ್ಪ ಅಂದ್ರೆ ಸಮಸ್ಯೆ ಬಂದಾಗ ಇಲ್ಲಿ ರಾಜ್ಕುಮಾರ್ ಶುಕ್ಲಾ ಅಂತ ಬರ್ತಾರೆ. ರೇ, ರಾಜ್ಕುಮಾರ್ ಶುಕ್ಲಾ. ಈ ರಾಜ್ಕುಮಾರ್ ಶುಕ್ಲಾ ಅವ್ರು ಏನಪ್ಪ ಅಂದ್ರೆ ಗಾಂಧೀಜಿಯವರನ್ನ ಆಮಂತ್ರಿಸ್ತಾರೆ. ಗಾಂಧೀಜಿಯವರೇ ಬನ್ನಿ, ನಮ್ಮ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ನೀವು ಸಪೋರ್ಟ್ ಮಾಡಿ, ನಮಗೆ ಸಹಕರಿಸಬೇಕು ಅಂದಾಗ, ಹಾಗಾಗಿ ರಾಜ್ಕುಮಾರ್ ಶುಕ್ಲಾ ಅವರ ಆಮಂತ್ರಣೆ ಮೇರೆಗೆ ಏನಪ್ಪಂದ್ರೆ ಇಲ್ಲಿ ಗಾಂಧೀಜಿಯವರು ಏನಪ್ಪಂದ್ರೆ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಆ ಬೆಳೆಗಾರರಿಗೆ ಏನಪ್ಪಂದ್ರೆ ನ್ಯಾಯವನ್ನು ದೊರಕಿಸಿಕೊಡ್ತಾರೆ, ಮಹಾತ್ಮ ಗಾಂಧೀಜಿಯವರು. ಓಕೆ, 1917 ನಡೆದಂತ ಒಂದು ಚಂಪಾರಣ್ಯ ಸತ್ಯಾಗ್ರಹ. ಓಕೆ, ಎಸ್. ಇನ್ನೇ ಗಾಂಧೀಜಿಯವರು, ಓಕೆ, ಎಸ್, ಭಾರತದಲ್ಲಿ ಮಾಡಿದಂತ ಒಂದು ಮೊದಲ ಉಪವಾಸ ಸತ್ಯಾಗ್ರಹ ಯಾವ್ದಪ್ಪ ಅಂದ್ರೆ ಅದು ಅಹಮದಾಬಾದ್. ನೋಡಿ, ಅಹಮದಾಬಾದ್. ಓಕೆ, ಅಹಮದಾಬಾದ್ ಗಿರಿಣಿ ಮುಷ್ಕರ. ನೋಡಿ, ಅಹಮದಾಬಾದ್ ಗಿರಿಣಿ ಮುಷ್ಕರ. ಓಕೆ, 1918 ಅಹಮದಾಬಾದ್ ಗಿರಿಣಿ ಮುಷ್ಕರ. ಅಹಮದಾಬಾದ್ ಗಿರಿಣಿ ಮುಷ್ಕರ 1918. ಇಲ್ಲಿ ಅಹಮದಾಬಾದ್ ಗಿರಿಣಿ ಮುಷ್ಕರ. ಓಕೆ, ಗೊತ್ತಿರಲಿ. ಎಸ್, ಹಾಗಾದ್ರೆ ಗಾಂಧೀಜಿಯವರು ಭಾರತದಲ್ಲಿ ಮಾಡಿದಂತ ಮೊದಲ ಉಪವಾಸ ಸತ್ಯಾಗ್ರಹ ಅಂತ ಕರಿತೀವಿ ಇದನ್ನ. ಯಾವ್ದನ್ನ? ಅಹಮದಾಬಾದ್ ಗಿರಿಣಿ ಮುಷ್ಕರ. ಹಾಗಾದ್ರೆ ಗಾಂಧೀಜಿಯವರು ಇಲ್ಲೇ ಈ ಅಹಮದಾಬಾದ್ ಗಿರಿಣಿ ಮುಷ್ಕರವನ್ನು ಯಾರಿಗೋಸ್ಕರ ಮಾಡಿದ್ರೆ ಅಂದ್ರೆ ಕಾರ್ಮಿಕರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಓಕೆ, ಯಾರಿಗೋಸ್ಕರ? ಕಾರ್ಮಿಕರಿಗೋಸ್ಕರ. ನೋಡಿ, ಗಿರಿಣಿ ಕಾರ್ಮಿಕರಿಗೋಸ್ಕರ. ಇಲ್ಲಿ ಗಿರಿಣಿ ಕಾರ್ಮಿಕರಿಗೆ ಅಂತಂದ್ರೆ, ಎಸ್, ಅವರಿಗೆ ವೇತನವನ್ನ ನೀಡ್ತಾ ಇರೋದಿಲ್ಲ, ಮತ್ತು ಅವರ ವೇತನವನ್ನ ಇನ್ಕ್ರೀಸ್ ಮಾಡ್ತಾ ಇರೋದಿಲ್ಲ, ಅಂದ್ರೆ ಅವರ ವೇತನವನ್ನ ಜಾಸ್ತಿ ಮಾಡ್ತಾ ಇರೋದಿಲ್ಲ, ಮತ್ತು ಅವರಿಗೆ ಬೋನಸ್ ಅನ್ನ ಕೊಡ್ತಾ ಇರೋದಿಲ್ಲ. ಅವಾಗ ಗಾಂಧೀಜಿಯವರು ಏನಪ್ಪ ಅಂದ್ರೆ, ಇಲ್ಲಿ ಆ ಕಾರ್ಮಿಕರು ಗಾಂಧೀಜಿಯವರನ್ನ ಬೇಡ್ಕೊಂಡಾಗ ಗಾಂಧೀಜಿಯವರು ಏನಪ್ಪ ಅಂದ್ರೆ ಆ ಗಿರಿಣಿ ಕಾರ್ಮಿಕರ ಪರವಾಗಿ ಏನಪ್ಪಂದ್ರೆ ಭಾಗವಹಿಸಿ ಅವರಿಗೆ ಏನಪ್ಪಂದ್ರೆ ಇಲ್ಲಿ ಒಂದು ಪೇಮೆಂಟ್ ಇನ್ಕ್ರೀಸ್ ಮಾಡಿಸ್ತಾರೆ, ಮತ್ತು ಅವರಿಗೆ ಬರುವಂತ ಬೋನಸ್ ಅನ್ನು ಕೂಡ ಕೊಡಿಸ್ತಾರೆ ಈ ಒಂದು ಹೋರಾಟದಿಂದ. ಅದಕ್ಕೆ ಗಾಂಧೀಜಿಯವರು ಏನಪ್ಪ ಅಂದ್ರೆ ಮೊದಲ ಬಾರಿಗೆ ಉಪವಾಸನ ಮಾಡಿರುವಂತದ್ದು. ಅದಕ್ಕಾಗಿ ಇಲ್ಲಿ ಅಹಮದಾಬಾದ್ ಗಿರಿಣಿ ಮುಷ್ಕರ. ಓಕೆ, ಎಸ್. ಇನ್ನು ಗಾಂಧೀಜಿಯವರು ಏನಪ್ಪ ಅಂದ್ರೆ ಇದೇ 1918 ನೋಡಿ, 1918. ಓಕೆ, 1918 ಏನಪ್ಪ ಅಂದ್ರೆ ಈ ಗುಜರಾತಿನ ಖೇಡಾ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರೆ. ಯಾವ ಸತ್ಯಾಗ್ರಹದಲ್ಲಿ? ಗುಜರಾತಿನ
ಖೇಡಾ ಸತ್ಯಾಗ್ರಹದಲ್ಲಿ ನೋಡಿ. ಇಲ್ಲಿ ಗುಜರಾತಿನ ಖೇಡಾ ಸತ್ಯಾಗ್ರಹದೊಳಗ ಸಾಮಾನ್ಯವಾಗಿ ಏನಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ಆಶುಬೆನ್ ಪಟೇಲ್ ಹೀಗೆ ಹಲವಾರು ನಾಯಕರು ಏನಂದ್ರೆ ಈ ಒಂದು ಖೇಡಾ ಸತ್ಯಾಗ್ರಹವನ್ನು ಏನಂದ್ರೆ ಗಾಂಧೀಜಿಯವರ ನೇತೃತ್ವದೊಳಗೆ ಏನಂದ್ರೆ ಆರಂಭ ಮಾಡ್ತಾರೆ. ಈ ಖೇಡಾ ಸತ್ಯಾಗ್ರಹವನ್ನು ಏನಂದ್ರೆ ಗಾಂಧೀಜಿಯವರು ರೈತರಿಗೋಸ್ಕರ ಮಾಡ್ತಾರೆ. ಯಾರಿಗೋಸ್ಕರ? ರೈತರಿಗೆ. ಅಂದ್ರೆ ರೈತರು ಇಲ್ಲಿ ಸಹಜವಾಗಿ ಬರಗಾಲ ಬಂದಂತ ಸಂದರ್ಭದಲ್ಲಿ ಕೂಡ ರೈತರು ತೆರಿಗೆ ಕಟ್ಟುವಂತ ಒಂದು ಪರಿಸ್ಥಿತಿ ಇದ್ದದ್ರೆ ಅದಕ್ಕೋಸ್ಕರ ಏನಂದ್ರೆ ಈ ಗುಜರಾತ್ನೊಳಗೆ ಏನಂದ್ರೆ ಖೇಡಾ ಸತ್ಯಾಗ್ರಹ ಆರಂಭ ಮಾಡ್ತಾರೆ 1918ರಲ್ಲಿ. ಅದರಲ್ಲಿ ಕೂಡ ಏನಂದ್ರೆ ಗಾಂಧೀಜಿಯವರು ಭಾಗವಹಿಸಿ ಯಶಸ್ವಿ ಆಗ್ತಾರೆ. ಓಕೆ, ಗೊತ್ತಿರಲಿ. ಇನ್ನ ಗಾಂಧೀಜಿಯವರು ಎಸ್ ನೋಡಿ, ಇಲ್ಲಿ ಏನಪ್ಪಂದ್ರೆ ಹಾ ನಮಗೆ ಗಾಂಧಿ ಯುಗ ಯಾವಾಗ ಆರಂಭ ಆಗುತ್ತೆ ಅಂತ ನಾವು ಪುಸ್ತಕದ ನೋಡ್ತೇವೆ ಅಂದ್ರೆ 1920-47. ಓಕೆ, ಗೊತ್ತಿರಲಿ. ಹಾಗಾದ್ರೆ ಈ ಗಾಂಧೀಜಿಯವರ ಕಾಲದಲ್ಲೂ ಕೂಡ ಕೆಲವು ಘಟನೆಗಳು ಆಗುತ್ತೆ ಭಾರತದಲ್ಲಿ. ನಿಮ್ಗೆ ಗೊತ್ತಿರಲಿ, ರೌಲತ್ ಕಾಯ್ದೆ ಅಂತ ಬರುತ್ತೆ. ಯಾವ ಕಾಯ್ದೆ? ರೌಲತ್ ಕಾಯ್ದೆ. ಎಸ್, ದ ಮೋಸ್ಟ್ ಇಂಪಾರ್ಟೆಂಟ್ ಇದು ರೌಲತ್ ಕಾಯ್ದೆ. 1919 ಓಕೆ ಮಾರ್ಚ್ ಒಳಗೆ ಏನಪ್ಪಂದ್ರೆ ಈ ರೌಲತ್ ಕಾಯ್ದೆಯನ್ನು ತಗೊಂಬರ್ತಾರೆ ಬ್ರಿಟಿಷರು. ನೋಡಿ, ರೌಲತ್ ಕಾಯ್ದೆ, ಇದನ್ನ ರೌಲತ್ ಕಾಯ್ದೆ ಅನ್ನೋದಕ್ಕೆ ನಮ್ಮ ಭಾರತದಲ್ಲಿ ತಗೊಂಬಂದ್ರೆ ಈ ಬ್ರಿಟಿಷರು ಏನಪ್ಪಂದ್ರೆ ಭಾರತೀಯರು ಏನಪ್ಪಂದ್ರೆ ನಾವು ಇಲ್ಲಿ ಹತ್ತಕ್ಬೇಕು ಅಂದ್ರೆ ಅವರನ್ನ ಪ್ರತಿಭಟನೆ ಮಾಡ್ಲಿಕ್ಕೆ ಬಿಡಬಾರದು. ಯಾಕಂದ್ರೆ ರೌಲತ್ ಕಾಯ್ದೆ ಮೂಲಕ ನೀವು 144 ಸೆಕ್ಷನ್ ನೋಡಿರ್ಬೋದು, ಐಪಿಸಿ ಸೆಕ್ಷನ್ಸ್, ಬಟ್ ಈಗ ಅದನ್ನ ಭಾರತೀಯ ದಂಡ ಸಮಿತಿ ಅಂತ ಕರಿತೀವಿ. ಓಕೆ, ಆ 144 ಸೆಕ್ಷನ್ ಪ್ರಕಾರ ಏನಪ್ಪಂದ್ರೆ ಎಲ್ಲಿ ಸಭೆ ಸಮಾರಂಭ ಮಾಡೋಂಗಿರ್ಲಿಲ್ಲ. ಓಕೆ, ಮತ್ತೇನಪ್ಪಂದ್ರೆ ಗುಂಪುಗಾರಿಕೆ ಆಗಿ ಜನರು ಹೋಗುವ ಹಾಗಿರಲಿಲ್ಲ. ಅದಕ್ಕೆ ಈ ರೌಲತ್ ಕಾಯ್ದೆ ತಗೊಂಬಂದ ಮೇಲೆ ಈ ರೌಲತ್ ಕಾಯ್ದೆಯನ್ನ ಗಾಂಧೀಜಿಯವರು ಕೂಡ ಏನಪ್ಪಂದ್ರೆ ಕಪ್ಪು ಕಾಯ್ದೆ ಅಂತ ಕರೀತಾರೆ. ಅದನ್ನ ಯಾವ ಕಾಯ್ದೆ? ಕಪ್ಪು ಕಾಯ್ದೆ ಅಂತ ಕರೆದ್ರು ಗಾಂಧೀಜಿಯವರು ಈ ರೌಲತ್ ಕಾಯ್ದೆಯನ್ನ. ಯಾಕಂದ್ರೆ ಈ ರೌಲತ್ ಕಾಯ್ದೆ ಭಾರತೀಯರನ್ನ ಹತ್ತಿಕ್ಲಿಕ್ಕೆ ಏನಪ್ಪಂದ್ರೆ ಅವರು ಪ್ರತಿಭಟನೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ರೌಲತ್ ಕಾಯ್ದೆನ ತಗೊಂಬರ್ತಾರೆ, ಗೊತ್ತಿರ್ಲಿ. ಹಾಗಾದ್ರೆ ಈ ರೌಲತ್ ಕಾಯ್ದೆ, ಅದಕ್ಕೆ ಗಾಂಧೀಜಿಯವರ ಕಾಲದಲ್ಲಿ ಕೂಡ ಇದು ಪ್ರಮುಖವಾಗಿರುವಂತ ಒಂದು ಪ್ರಮುಖವಾದ ಅಂಶ ಇದು. ಓಕೆ, ಈ ರೌಲತ್ ಕಾಯ್ದೆ ತಗೊಂಬಂದ್ಮೇಲೆ ನೋಡಿ, ಜಲಯಾನ್ ವಾಲಾಬಾಗ ಹತ್ಯಾಕಾಂಡ ತಾವೆಲ್ಲರೂ ಕೂಡ ಕೇಳಿರ್ಬೋದು. ನೋಡಿ, ಜಲಯಾನ್ ವಾಲಾಬಾಗ್. ಓಕೆ ನೋಡಿ, ಈ ಜಲಯಾನ್ ವಾಲಾಬಾಗ ಹತ್ಯಾಕಾಂಡ ಮೋಸ್ಟ್ ಇಂಪಾರ್ಟೆಂಟ್ ಇದು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ. ನೋಡಿ, ಇಲ್ಲಿ ಜಲಯಾನ್ ವಾಲಾಬಾಗ ಹತ್ಯಾಕಾಂಡ ಯಾವಾಗಾಯ್ತು? ಹಾಗಾದ್ರೆ 1919 ಏಪ್ರಿಲ್ 13. ನೋಡಿ, ಏಪ್ರಿಲ್ 13 ಜಲಯಾನ್ ವಾಲಾಬಾಗ ಹತ್ಯಾಕಾಂಡ. ಈ ಜಲಯಾನ್ ವಾಲಾಬಾಗ ಹತ್ಯಾಕಾಂಡ ಆಗ್ಲಿಕ್ಕೆ ಕಾರಣ ಏನಪ್ಪಂದ್ರೆ ನೋಡಿ, ಇದೇ 1919ರೊಳಗೆ ಏಪ್ರಿಲ್ 9 ಏನಪ್ಪಂದ್ರೆ ಇಲ್ಲಿ ಡಾಕ್ಟರ್ ಸೈಫುದ್ದೀನ್ ಅಂತ ಬರ್ತಾರೆ. ಡಾಕ್ಟರ್ ಸೈಫುದ್ದೀನ್ ಮತ್ತು ಕಿಚ್ಚಲು ಅಂತ ಬರ್ತಾರೆ. ಯಾರೀ ಕಿಚ್ಚಲು? ಇವರನ್ನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಬ್ರಿಟಿಷರು ಬಂಧಿಸ್ತಾರೆ. ಬ್ರಿಟಿಷರು ಅವರನ್ನ ಬಂಧಿಸಿದಾಗ ಇದೇ ಏನಪ್ಪಂದ್ರ ಎಸ್ ನೋಡಿ, ಪಂಜಾಬಿನ ಅಮೃತಸರದ ಬಳಿ ಇರತಕ್ಕಂತ ಜಲಯಾನ್ ವಾಲಾಬಾಗದೊಳಗ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಯ ನಾಗರಿಕರು ಆಕ್ಚುಲಿ ಒಂದು ವೈಸಾಖ ಅಂತಕ್ಕಂತ ಒಂದು ಜಾತ್ರೆ ಅಥವಾ ವೈಸಾಖ ಅಂತ ಕೂಡ ಕರೀತಾರೆ, ಆ ಸಮಯದಲ್ಲೂ ಕೂಡ ಅಲ್ಲಿ ಜನ ಸೇರಿಬಿಟ್ಟಿರ್ತಾರೆ. ಹಾಗಾಗಿ ಆ ಜಲಯಾನ್ ವಾಲಾಬಾಗದಲ್ಲಿ ಏನಪ್ಪಂದ್ರೆ ಇದೇ 1919 ಏಪ್ರಿಲ್ 13 ಏನು ಡಾಕ್ಟರ್ ಸೈಫುದ್ದೀನ್ ಕಿಚ್ಚಲು ಬಂಧಿಸಿದ್ರಲ್ಲ, ಆ ಬಂಧಿಸಿದ್ರ ಕಾರಣವನ್ನು ಎದಕ್ ಬಂಧಿಸಿದ್ರು, ಅವರನ್ನು ಬಿಡಿಸ್ಕೊಂಡ್ಬರ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಜನ ಏನಪ್ಪಂದ್ರೆ ಜಮಾಯಿಸ್ತಾರೆ ಇಲ್ಲೇ ಈ ಜಲಯಾನ್ ವಾಲಾಬಾಗದೊಳಗ. ಅವಾಗ ಈ ಜಲಯಾನ್ ವಾಲಾಬಾಗ ಹತ್ಯಾಕಾಂಡ ನೋಡಿ, 1919 ಏಪ್ರಿಲ್ 13 ಜನ ಭಾಗವಹಿಸಿದ್ರು. ಆ ಒಂದು ಸಮಯದೊಳಗೆ ಏನಪ್ಪಂದ್ರ ಜನರಲ್ ಡಯರ್ ಈ ಜನರಲ್ ಡಯರ್ ಏನ್ ಮಾಡ್ತಾನಂದ್ರೆ ಈ ಸುದ್ದಿ ತಿಳಿದಂತ ಜನರಲ್ ಡಯರ್ ಏನ್ ಮಾಡ್ತಾನಂದ್ರೆ ಈ ಜಲಯಾನ್ ವಾಲಾಬಾಗ ಕಡೆ ಏನಪ್ಪಂದ್ರೆ ಎಸ್ ಸೇನೆ ತಗೊಂಬರ್ತಾನೆ. ಸೇನೆ ತಗೊಂಬಂದ ಏನಪ್ಪಂದ್ರೆ ಇಕ್ಕಟ್ಟಾದಂತ ಒಂದು ಪ್ರದೇಶ ಆ ಜಲಯಾನ್ ವಾಲಾಬಾಗದಲ್ಲಿ. ಆ ಭಾಗದೊಳಗೆ ಏನಪ್ಪಂದ್ರೆ ಎಸ್ ಸೈನಿಕರು ತಗೊಂಬಂದು ಸೇನೆ ತಗೊಂಬಂದು ನಿಲ್ಲಿಸ್ತಾನೆ, ಸತತವಾಗಿ ಗುಂಡಿನ ಸುರಿಮಳೆಯನ್ನ ಸುರಿಸ್ತಾನೆ ಈ ಜಲಯಾನ್ ವಾಲಾಬಾಗದಲ್ಲಿ. ಯಾಕಂದ್ರೆ 1000ಕ್ಕೂ ಹೆಚ್ಚು ಜನ ಏನಪ್ಪಂದ್ರೆ ಬಹಳಷ್ಟು ಜನ ಇಲ್ಲಿ ಭಾಗವಹಿಸಿರ್ತಾರೆ ಈ ಜಲಯಾನ್ ವಾಲಾಬಾಗದೊಳಗೆ. ಓಕೆ, ಒಂದು ಸಣ್ಣದಾದ ಪ್ರದೇಶದೊಳಗೆ. ಅವಾಗ ಏನಾಗುತ್ತಂದ್ರೆ ಇಲ್ಲಿ ಸತತವಾಗಿ ಜನರಲ್ ಡೈರ್ ಏನಪ್ಪಂದ್ರೆ ಗುಂಡಿನ ಸುರಿಮಳೆಯನ್ನು ಸುರಿಸಿದ, ಅದರ ಪ್ರತಿಫಲವಾಗಿ ಏನಪ್ಪಂದ್ರೆ ನೋಡಿ 379 ಜನಗಳು ಮರಣ ಆಗ್ತಾರೆ. 379 ಜನ ಮರಣ ಅಪ್ಪಿದ್ರು, 1708 ಜನ ಗಾಯಾಳುಗಳಾದರು. ಎಷ್ಟೋ ಜನ ಅಲ್ಲಿ ಒಂದು ಬಾವಿ ಇದೆ, ಆ ಬಾವಿ ಒಳಗೆ ಹಾರಿಯ ತಮ್ಮ ಪ್ರಾಣ ಬಿಟ್ಟುಕೊಂಡಿರ್ತಕ್ಕಂಥದ್ದು. ಅಂದ್ರೆ ಇಕ್ಕಟ್ಟಾದಂತ ಒಂದು ಪ್ರದೇಶದೊಳಗೆ. ಓಕೆ, ಗೊತ್ತಿರಲಿ. ಹಾಗಾಗಿ ಈ ಜಲಯಾನ್ ವಾಲಾಬಾಗ ಹತ್ಯಾಕಾಂಡದೊಳಗೆ 379 ಜನ ಮರಣ ಅಪ್ಪಿದ್ರು, 1708 ಜನ ಗಾಯಗಳಲ್ಲ ಅಂದ್ರೆ ಗಾಯಗೊಂಡ್ರು. ಹಾಗಾಗಿ ಇಲ್ಲಿ ಏನಾಯ್ತು ಅಂದ್ರೆ ನೋಡಿ, ಆಗ ಒಬ್ಬ ಬಾಲಕ ಉದ್ಧಮ್ ಸಿಂಗ್ ತಾವೆಲ್ಲರೂ ಕೇಳಿರ್ಬೋದು, ಉದ್ಧಮ್ ಸಿಂಗ್. ಆ ಉದ್ಧಮ್ ಸಿಂಗ್ ಏನಪ್ಪಂದ್ರೆ ಒಬ್ಬ ಸಣ್ಣ ಬಾಲಕ ಇರ್ತಾನೆ, ಆ ಉದ್ಧಮ್ ಸಿಂಗ್ ಈ ಜನರಲ್ ಡಯರ್ ಅನ್ನ ನೋಡ್ತಾನೆ. ಅಂದ್ರೆ ಅವನು ಯಾವ ರೀತಿ ಗುಂಡಿನ ಸುರಿಮಳೆಯನ್ನ ಸೈನಿಕರಿಗೆ ಹೇಳ್ತಾನೋ ಆ ಒಂದು ಸನ್ನಿವೇಶವನ್ನ ಕಂಡಂತ ಉದ್ಧಮ್ ಸಿಂಗ್ ಇದೇ ಜನರಲ್ ಡೈರ್ ನ ಎಲ್ಲಿಗೋಗಿರಿ, ಇಂಗ್ಲೆಂಡ್ಗೆ ಹೋಗಿ, ಲಂಡನ್ಗೆ ಹೋಗಿ ಅಂತಂದ್ರೆ ಅಲ್ಲಿ ಶೂಟ್ ಮಾಡ್ತಾನೆ. ಯಾರು? ಉದ್ಧಮ್ ಸಿಂಗ್ ಅಂತ ಹೇಳಿ. ನೋಡಿ, ಉದ್ಧಮ್ ಸಿಂಗ್
ಈತೇನ್ ಅಂದ್ರ ಜನರಲ್ ಡಯರ್, ಯಾಕಂದ್ರೆ ಜನರಲ್ ಡಯರ್ ಅನ್ನ ಇಂಗ್ಲೆಂಡ್ ಅಲ್ಲಿ ಹೊಗಳ್ತಾರೆ, ಸಿಕ್ಕಾಪಟ್ಟೆ ಹೊಗಳ್ತಾರೆ ಅವ್ನ. ಅವಕ್ಕೆ ಗೊತ್ತಿರ್ಲಿ ಅಂದ್ರೆ ಅಂತ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಹತ್ಯಾಕಾಂಡ ಇದು, ಜಲಯಾನ್ ವಾಲಾಬಾಗ್ ಹತ್ಯಾಕಾಂಡ ಭಾರತದಲ್ಲಿ. ಓಕೆ ಗೊತ್ತಿರ್ಲಿ, ಯಾಕಂದ್ರೆ ಈ ಜಲಯಾನ್ ವಾಲಾಬಾಗ್ ಹತ್ಯಾಕಾಂಡವನ್ನ ತನಿಖೆ ಮಾಡ್ಲಿಕ್ಕೆ ಒಂದು ನೇಮಕ ಆಯೋಗ ಮಾಡ್ತಾರೆ. ಯಾವ್ದಪ್ಪ ಅಂದ್ರೆ ಅದು ಹಂಟರ್ ಆಯೋಗ. ಯಾವ್ದ್ರಿ? ಹಂಟರ್ ಆಯೋಗ. ನೋಡಿ, ಹಂಟರ್ ಆಯೋಗ. ಎಸ್, ನೋಡಿ, ಜಲಯಾನ್ ವಾಲಾಬಾಗ್ ಹತ್ಯಾಕಾಂಡದ ಕುರಿತು ತನಿಖೆ ಮಾಡಲು ಬಂದಂತ ಸಮಿತಿ ಯಾವ್ದಪ್ಪ ಅಂದ್ರೆ ಹಂಟರ್ ಆಯೋಗ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, ಕೇಳ್ತಾನೆ ಮತ್ತೆ. ಓಕೆ, ಹಂಟರ್ ಆಯೋಗ. ಅವಾಗ ಇಲ್ಲಿ ಜಲಯಾನ್ ವಾಲಾಬಾಗ್ ಹತ್ಯಾಕಾಂಡ, ನೋಡಿ, ಗಾಂಧೀಜಿಯವರು ಬ್ರಿಟಿಷರವರಿಗೆ ಕೆಲವು ಪ್ರಶಸ್ತಿ ಕೊಟ್ಟಿದ್ರು, ಕೈಸರ್ ಹಿಂದ್ ಅಂತ ಹೇಳಿ. ಯಾವ್ದ್ರಿ? ಕೈಸರ್ ಹಿಂದ್. ಓಕೆ, ಕೈಸರ್, ಕೈಸರ್ ಎ ಹಿಂದ್ ಅಂತಕ್ಕಂಥ ಪ್ರಶಸ್ತಿಯನ್ನ ಬ್ರಿಟಿಷರಿಗೆ ವಾಪಸ್ ಕೊಡ್ತಾರೆ. ಯಾರು? ಮಹಾತ್ಮ ಗಾಂಧೀಜಿಯವರು. ನೋಡಿ, ಪ್ರಶ್ನೆ ಕೇಳಿದಾನೆ, ಜಲಯಾನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಗಾಂಧೀಜಿಯವರು ಬ್ರಿಟಿಷರಿಗೆ ಯಾವ ಪ್ರಶಸ್ತಿಯನ್ನ ವಾಪಸ್ ಕೊಟ್ಟರು? ಕೈಸರ್ ಹಿಂದ್. ಮತ್ತು ರವೀಂದ್ರನಾಥ್ ಟಾಗೋರ್ ಅವರು ಕೂಡ ನೈಟ್ಹುಡ್ ಪ್ರಶಸ್ತಿಯನ್ನು ಕೂಡ ವಾಪಸ್ ಕೊಡ್ತಾರೆ. ಯಾವ ಪ್ರಶಸ್ತಿ? ನೈಟ್ಹುಡ್. ಓಕೆ, ಈ ನೈಟ್ಹುಡ್ ಪ್ರಶಸ್ತಿಯನ್ನು ಕೂಡ ಏನಪ್ಪಂದ್ರೆ ಇಲ್ಲಿ ಗಾಂಧೀಜಿಯವರು ಕೈಸರ್ ಹಿಂದ್ ಮತ್ತು ರವೀಂದ್ರನಾಥ್ ಟಾಗೋರ್ ಅವರು ನೈಟ್ಹುಡ್ ಪ್ರಶಸ್ತಿಯನ್ನ ಇಲ್ಲಿ ವಾಪಸ್ ಏನಪ್ಪಂದ್ರೆ ಬ್ರಿಟಿಷರಿಗೆ ಕೊಟ್ಟರು. ಇಲ್ಲಿ ಜಲಯಾನ್ ವಾಲಾಬಾಗ್ ಹತ್ಯಾಕಾಂಡ ನೋಡಿ, ಅತ್ಯಂತ ಒಂದು ಪ್ರಮುಖವಾಗಿ ಭಾರತದಲ್ಲಿ ನಡೆದಂತ ಘನಘೋರವಾಗಿರತಕ್ಕಂಥ ದುರಂತ ಅದು ಜಲಯಾನ್ ವಾಲಾಬಾಗ್ ಹತ್ಯಾಕಾಂಡ. ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಯಾವಾಗ ಆಯ್ತು ಅಂತ ಕೇಳ್ತೇನೆ, ಯಾರನ್ನ ಬಂಧಿಸಿದ್ರು ಆ ಗೊತ್ತಿರಲಿ, ಯಾಕದನ್ನ ಅಲ್ಲಿ ಆಯ್ತು, ಘಟನೆಗಳು ಪ್ರತಿಯೊಂದು ಕೂಡ ಬಹಳ ಅಂಶವನ್ನ ಗಮನಿಸಬೇಕಾಗುತ್ತೆ. ಓಕೆ, ಎಸ್, ಇದು ಇಲ್ಲಿ ಮಟ್ಟ ಏನಪ್ಪಂದ್ರೆ ಸಹಜವಾಗಿ ಗಾಂಧೀಜಿಯವರು. ಓಕೆ, ಇಲ್ಲಿ ಪ್ರಮುಖವಾಗಿರತಕ್ಕಂತ ಕೆಲವು ಆರಂಭದಲ್ಲಿರತಕ್ಕಂತ ಪ್ರಮುಖ ಅಂಶಗಳು. ಇನ್ನ ನೋಡ್ರಿ, ನಾವು ಅದಕ್ಕೆ ಇತಿಹಾಸದಲ್ಲಾಗಲಿ ಬರೀ ನಿಮಗೆ ಫಸ್ಟ್ ಪೇಜ್ ಅಲ್ಲಿ ಏನು, ಎಸ್, ಗಾಂಧಿ ಯುಗ 1920-1947. ಓಕೆ, ಇಲ್ಲಿ ಸ್ವಲ್ಪ ಏನಪ್ಪಂದ್ರೆ ಗಾಂಧೀಜಿಯವರ ಬಗ್ಗೆ ಮಾಹಿತಿ ತಿಳ್ಕೊಂಡ್ವಿ. ಹಾಗಾದ್ರೆ ಇನ್ನ ಇಲ್ಲಿ ಎಸ್, 1920 ಗಾಂಧಿ ಯುಗ ಆರಂಭ ಆಗುತ್ತೆ. ಅಂದ್ರೆ ಗಾಂಧಿ ಯುಗ ನಾವು ಒಂದು ಮಾಡಿಕೊಂಡಿರತಕ್ಕಂತ ಇತಿಹಾಸದ ಭಾಗ. ಹಾಗಾದ್ರೆ 1920, ದ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಗಾಂಧೀಜಿಯವರು 1920-1922 ಏನಪ್ಪಂದ್ರೆ ಭಾರತದಲ್ಲಿ ಅಸಹಕಾರ, ನೋಡಿ, ಅಸಹಕಾರ, ಓಕೆ, ಅಸಹಕಾರ ಚಳುವಳಿಯನ್ನ ಆರಂಭ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು, ಇದರ ಮೇಲೆ ಕೂಡ ಪ್ರಶ್ನೆ ಬಂದೇ ಬರ್ತವೆ. ಓಕೆ, ಎಸ್, ಹಾಗಾದ್ರೆ ಗಾಂಧೀಜಿಯವರು 1920-1922 ಅಸಹಕಾರ ಚಳುವಳಿಯನ್ನ ಮಾಡಿದ್ರು. ಅಂದ್ರೆ ಈ ಅಸಹಕಾರ ಚಳುವಳಿಯನ್ನು ಆರಂಭಿಸಿರ್ತಕ್ಕಂಥದ್ದು ನೋಡಿ, 1920 ಆಗಸ್ಟ್ 1, ನೋಡಿ, ಗಾಂಧೀಜಿಯವರು ಅಸಹಕಾರ ಚಳುವಳಿನ ಆರಂಭಿಸಿದ್ದು 1920 ಆಗಸ್ಟ್ 1. ಓಕೆ, ಗೊತ್ತಿರಲಿ. ಹಾಗಾದ್ರೆ ಈ ಅಸಹಕಾರ ಚಳುವಳಿನ ಆರಂಭಿಸಿದ್ರು ಅಂದ್ರೆ ಸಹಕಾರ, ಓಕೆ, ಕೋಆಪರೇಷನ್ ಇಸ್ ಅ ನೋನ್ ಕೋಆಪರೇಷನ್. ಓಕೆ, ಅಂದ್ರೆ ಸಹಕಾರ, ಅಸಹಕಾರ ಅದರ ವಿರುದ್ಧ ಅದಕ್ಕೆ ಪದ. ಅಂದ್ರೆ ಇಲ್ಲಿ ಅಸಹಕಾರ ಯಾರಿಗೆ ಅಸಹಕಾರ? ಬ್ರಿಟಿಷರಿಗೆ ಅಸಹಕಾರ ಮಾಡೋಣ. ಅಂದ್ರೆ ನಾವು ಭಾರತೀಯರು ಏನ್ ಮಾಡೋಣ, ಬ್ರಿಟಿಷರ್ ಯಾವುದೇ ಕ್ಷೇತ್ರದಲ್ಲಿ ಯಾರು ಎಂಪ್ಲಾಯೀಸ್ ಇದ್ರಿ, ಯಾರು ಅಲ್ಲಿ ಅವ್ರ ಸೇನೆ ಒಳಗಿದ್ದೀರಿ, ಯಾರು ಏನಪ್ಪಂದ್ರೆ ಅಲ್ಲಿ ಲೆಕ್ಚರ್ ಆಗಿದ್ದಾರೆ, ಸ್ಕೂಲ್ ಅಲ್ಲಿ ಯಾರು ಪಾಠ ಮಾಡ್ತಿದ್ದೀರ, ಟೋಟಲ್ ಸರ್ಕಾರಿ ವಕೀಲರಿರ್ಬೋದು, ಏನೇ ಇರ್ಬೋದು, ಅಂದ್ರೆ ಬ್ರಿಟಿಷರ ಅದರಿಂದ ಯಾರು ಕೆಲಸ ಮಾಡ್ತಿದ್ದೀರಲ್ಲ ಅವರೆಲ್ಲರೂ ಕೂಡ ಏನಪ್ಪಂದ್ರೆ ಬ್ರಿಟಿಷರಿಗೆ ಅಸಹಕಾರವನ್ನು ಕೊಡಿ, ಅಂದ್ರೆ ಸಹಕಾರ ಕೊಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನಾವು ಒಗ್ಗಟ್ಟಾಗಿರೋಣ. ಹಾಗಾಗಿ ಅಸಹಕಾರ ಯಾರಿಗೆ ಅಸಹಕಾರ ಇದ್ರು ಬ್ರಿಟಿಷರಿಗೆ ಅಸಹಕಾರ ನೀಡೋಣ ಅಂತ ಹೇಳಿ ಕರೆಯನ್ನು ಕೊಟ್ಟಾಗ ಎಷ್ಟೋ ಸಾಕಷ್ಟು ಏನಪ್ಪಂದ್ರೆ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ. ಸ್ವತಃ ಭಾರತದ ನೇತಾಜಿ ಸುಭಾಷ್ ಚಂದ್ರ ಬೋಸ್, ನೋಡಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕೋಲ್ಕತ್ತಾ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ರು. ಓಕೆ, ಕೋಲ್ಕತ್ತಾ ಕಾಲೇಜ್, ಆ ಕಾಲೇಜ್ ಪ್ರಿನ್ಸಿಪಲ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಗಾಂಧೀಜಿಯವರ ಒಂದು ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಈ ಅಸಹಕಾರ ಚಳುವಳಿ ಕೂಡ ಏನಪ್ಪಂದ್ರೆ ಭಾರತದಲ್ಲಿ ಒಂದು ಪ್ರಮುಖವಾಗಿರತಕ್ಕಂತ ಘಟ್ಟ ಅಂತ ಹೇಳ್ಬೋದು. ಓಕೆ, ಗೊತ್ತಿರಲಿ, ಯಾಕಂದ್ರೆ ಭಾರತದಲ್ಲಿ ಜನರನ್ನ ಒಗ್ಗೂಡಿಸಿರ್ತಕ್ಕಂಥದ್ದು ಅಂದ್ರೆ ಏಕತೆ ಮೂಡಿಸಿರ್ತಕ್ಕಂಥದ್ದು ನಾವೆಲ್ಲರೂ ಒಂದೇ ಅಂತಕ್ಕಂತ ಎಂಬ ಭಾವನೆ ಮೂಡಿಸಿದ್ದು ಅಸಹಕಾರ ಚಳುವಳಿ. ಹಾಗಾದ್ರೆ ಈ ಅಸಹಕಾರ ಚಳುವಳಿ ದಿನವೇ ಭಾರತದಲ್ಲಿ ಮತ್ತೊಂದು ಚಳುವಳಿ ಆಗ್ತದೆ, ಯಾಕಂದ್ರೆ ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ಎಷ್ಟು ಬರ್ತವೆ ಎಕ್ಸಾಮ್ ಅಲ್ಲಿ. ಹಾಗಾಗಿ ಇಲ್ಲಿ 1920 ಆಗಸ್ಟ್ 1 ಏನಪ್ಪಂದ್ರೆ ಅಸಹಕಾರ ಚಳುವಳಿ ದಿನವೇ ಭಾರತದಲ್ಲಿ ಆರಂಭವಾದ ಮತ್ತೊಂದು ಚಳುವಳಿ ಏನಪ್ಪಾ ಅಂದ್ರೆ ಅದು ಖಿಲಾಫತ್. ನೋಡಿ, ಖಿಲಾಫತ್ ಚಳುವಳಿ. ಓಕೆ, ಖಿಲಾಫತ್ ನೋಡಿ, ಈ ಖಿಲಾಫತ್ ಚಳುವಳಿಯನ್ನ ಇಲ್ಲಿ ಅಲಿ ಸಹೋದರ ಅಂತ ಕರಿತೀವಿ. ಅಂದ್ರೆ ಶೌಕತ್ ಅಲಿ, ಯಾರೀ? ಶೌಕತ್ ಅಲಿ, ಶೌಕತ್ ಅಲಿ ಅಂಡ್ ಮೊಹಮ್ಮದ್ ಅಲಿ, ಶೌಕತ್ ಅಲಿ ಅಂಡ್ ಮೊಹಮ್ಮದ್ ಅಲಿ ಏನಪ್ಪಂದ್ರ ಇಲ್ಲಿ ಅಸಹಕಾರ ಚಳುವಳಿಯನ್ನ ಆರಂಭಿಸಿದ್ರು. ಓಕೆ, ಶೌಕತ್ ಅಲಿ ಅಂಡ್ ಮೊಹಮ್ಮದ್ ಅಲಿ, ಅಲಿ ಸಹೋದರ ಅಂತ ಕರಿತೀವಿ. ಓಕೆ, ಎಸ್, ಇಲ್ಲಿ ಖಿಲಾಫತ್ ಅಂದ್ರೆ ಕೇಳಿ, ಈ ಖಿಲಾಫತ್ ಅನ್ನುವಂಥದ್ದು ಟರ್ಕಿ ಸುಲ್ತಾನ, ಈ ಐದನೇ ಮೊಹಬ್ಬತ್ ಸಾರಿ ಟರ್ಕಿ ಸುಲ್ತಾನ್ ಐದನೇ ಮೊಹಮ್ಮದ್ ಅಂತ ಇರ್ತಾನೆ. ಆ ಟರ್ಕಿ ಸುಲ್ತಾನನಿಗೆ ಏನಪ್ಪಂದ್ರೆ ಬ್ರಿಟಿಷರು ಏನಪ್ಪಂದ್ರೆ ಕೊಟ್ಟಿರ್ತಕ್ಕಂಥ ಒಂದು ಬಿರುದು, ಅಂದ್ರೆ ಮೀನ್ಸ್ ಅಂದ್ರೆ ಅವನಿಗೆ ಖಿಲಾಫತ್ ಬಿರುದು ಅಂದ್ರೆ ಮೀನ್ಸ್ ಅವನಿಗೆ ಇರ್ತಕ್ಕಂಥ ಒಂದು ಉನ್ನತವಾದಂತ ಬಿರುದು ಖಿಲಾಫತ್ ಅಂದ್ರೆ. ಓಕೆ, ಎಸ್, ಅದನ್ನ ಏನಪ್ಪಂದ್ರೆ ಇಲ್ಲಿ ಬ್ರಿಟಿಷರು ರದ್ದುಗೊಳಿಸಿದಾಗ ಮತ್ತೇನಪ್ಪಂದ್ರೆ ಅವರಿಗೆ ಕೆಲವು
ಸವಲತ್ತುಗಳನ್ನ ಏನಪ್ಪಂದ್ರೆ ಬ್ರಿಟಿಷರು ಹಿಂತೆಗೆದುಕೊಳ್ತಾರೆ. ಆ ಕಾರಣದಿಂದ ಏನಪ್ಪಂದ್ರೆ ಇಲ್ಲಿ ಅರಬ್ ರಾಷ್ಟ್ರಗಳಲ್ಲಿ 1919 ಸ್ಟಾರ್ಟ್ ಆಗುತ್ತೆ. ನೋಡಿ, ಜಾಗತಿಕವಾಗಿ ಖಿಲಾಫತ್ ಚಳವಳಿ ಆರಂಭವಾದ ವರ್ಷ ಅಂತ ಕೇಳಿದಾಗ ಇಲ್ಲಿ 1919 ಅಂತ ಹಾಕ್ಬೇಕು, ಜಾಗತಿಕವಾಗಿ ಅಂದ್ರೆ ವರ್ಲ್ಡ್. ಬಟ್ ಭಾರತದಲ್ಲಿ ಅಸಹಕಾರ ಚಳುವಳಿ ಆರಂಭವಾಗಿದೆ ಯಾವಾಗ ಅಂದ್ರೆ 1920 ಆಗಸ್ಟ್ 1. ಈ ಅಸಹಕಾರ ಚಳುವಳಿಗೆ ಮತ್ತು ಖಿಲಾಫತ್ ಚಳುವಳಿಗೂ ಕೂಡ ನೋಡಿ, ಸಾಮಾನ್ಯವಾಗಿ ಮುಸ್ಲಿಂ ಲೀಗ್, ಕಾಂಗ್ರೆಸ್ ಪಕ್ಷ, ಹಿಂದೂ ಮಹಾಸಭಾ, ಹೀಗೆ ಹಲವಾರು ಸಂಘಟನೆಗಳು ಕೂಡ ಬೆಂಬಲವನ್ನು ಕೊಡ್ತಕ್ಕಂಥದ್ದು. ಯಾವ ಚಳುವಳಿಗೆ? ಖಿಲಾಫತ್ ಇರ್ಬೋದು ಮತ್ತು ಅಸಹಕಾರ ಇರ್ಬೋದು. ಮತ್ತು ಗಾಂಧೀಜಿಯವರು ಕೂಡ ಖಿಲಾಫತ್ ಚಳುವಳಿಗೆ ಒಂದು ಕರೆಯನ್ನು ಕೂಡ ಕೊಡ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಯಾಕೆಂದ್ರೆ ಒಂದು ಹಿಂದೂ ಮತ್ತು ಮುಸಲ್ಮಾನರು ಅಣ್ಣತಮ್ಮಗಳಿದ್ದಂಗೆ ಅಂತ ಕೂಡ ಗಾಂಧೀಜಿ ಒಂದು ಮಾತು ಕೂಡ ಹೇಳ್ತಾರೆ. ಓಕೆ, ಗೊತ್ತಿರಲಿ. ಹಾಗಾದ್ರೆ ಇಲ್ಲಿ ಏನಪ್ಪಂದ್ರೆ ಇದೇ ಒಂದು ಅಸಹಕಾರ ಚಳುವಳಿನ ಆರಂಭ ಆಯ್ತಲ್ಲ, ಅದೇ ದಿನ ಭಾರತದಲ್ಲಿ ಒಬ್ಬ ಸ್ವತಂತ್ರ ಹೋರಾಟಗಾರ ಮರಣ ಹೊಂದಿದ್ರು. ಯಾರವರು? ಇಸ್ ಬಾಲಗಂಗಾಧರ ತಿಲಕ್. ಹೌದಾ? ನೋಡಿ, ಬಾಲಗಂಗಾಧರ್. ಹಾಗಾದ್ರೆ ಬಾಲಗಂಗಾಧರ ತಿಲಕ್ ಅವರು ಏನಪ್ಪ ಇಲ್ಲಿ ಮರಣ ಹೊಂದ್ತಾರೆ. ಗಾಂಧೀಜಿಯವರು ಕೂಡ ಏನಪ್ಪಂದ್ರೆ ಅದಕ್ಕೆ ವ್ಯಥೆಯನ್ನು ಕೂಡ ಪಡ್ತಾರೆ. ಓಕೆ, ಎಸ್. ಯಾಕಂದ್ರೆ ಒಬ್ಬ ಮಹಾನ್ ನಾಯಕನ ನಾವು ಕಳ್ಕೊಂಡ್ವಿ ಅಂತ ಹೇಳಿ ಗಾಂಧೀಜಿಯವರು ಕೂಡ ಹೇಳಿಕೆ ಕೊಡ್ತಕ್ಕಂಥದ್ದು ನೋಡಿದ್ದೇವೆ. ಹಾಗಾದ್ರೆ ಇಲ್ಲಿ ಬಾಲಗಂಗಾಧರ ತಿಲಕ್ ಅವರು ಕೂಡ ಮರಣ ಹೊಂದಿರತಕ್ಕಂಥದ್ದು ಅದೇ 1920 ಆಗಸ್ಟ್ 1. ಹಾಗಾದ್ರೆ ಗಾಂಧೀಜಿಯವರು ಏನಪ್ಪಂದ್ರೆ ಇಲ್ಲಿ ಅಸಹಕಾರ ಚಳವಳಿಯನ್ನ ಎಸ್ ಮಾಡುವಂತ ಸಂದರ್ಭದೊಳಗೆ ನಾನು ಇಲ್ಲಿ ಬರೆದೇನೆ 1920 ರಿಂದ 1922. ನೋಡಿ, ಇಲ್ಲೇ 1922 ಫೆಬ್ರವರಿ 5 ರಂದು. ಓಕೆ, ಫೆಬ್ರವರಿ 5 ರಂದು ಉತ್ತರ ಪ್ರದೇಶ, ನೋಡಿ, ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ್ ಜಿಲ್ಲೆ. ಓಕೆ, ಈ ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ್ ಜಿಲ್ಲೆ ಚೌರಿ ಚೌರಾ, ನೋಡಿ, ಚೌರಿ ಚೌರಾ ಎಂಬಲ್ಲಿ ಸಾಮಾನ್ಯವಾಗಿ ಏನಪ್ಪಂದ್ರೆ ರೈತರು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಆ ರೈತರು ಪ್ರತಿಭಟನೆ ಮಾಡುವ ಸಂದರ್ಭದೊಳಗೆ ಏನಾಗುತ್ತಂದ್ರೆ ಎಸ್ ಗಾಂಧೀಜಿ ಅಂದ್ರೆ ಈ ಚೌರಿ ಚೌರಾದೊಳಗೆ ರೈತರು ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ರೈತರು ಏನಪ್ಪಂದ್ರೆ ಉದ್ರೇಕಗೊಳಗಾಗಿ ಇಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಈ ಚೌರಿ ಚೌರಾ ಏನಪ್ಪಂದ್ರೆ ಪೊಲೀಸ್ ಸ್ಟೇಷನ್ಗೆ ಇಲ್ಲಿ ಬೆಂಕಿ ಹಚ್ಚಿಬಿಡ್ತಾರೆ. ಬೆಂಕಿ ಹಚ್ಚಿದಾಗ ಆ ಚೌರಿ ಚೌರಾದೊಳಗೆ ಏನಪ್ಪಂದ್ರೆ 22 ಜನ ಪೊಲೀಸರು ಸಜೀವದಾನಗೊಂಡ್ರು. ಒಂತಿಕೊಳ್ಳಿ, ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ಹಿಂತೆಗೆದುಕೊಳ್ಳುವ ಕಾರಣ ಏನಪ್ಪಂದ್ರೆ ಈ ಚೌರಿ ಚೌರಾ ಘಟನೆ. ಯಾವಾಗ? 1922 ಫೆಬ್ರವರಿ 5. ಓಕೆ, ಗೊತ್ತಿಲ್ಲ, ಚೌರಿ ಚೌರಾ ಘಟನೆ ಆಗಿರತಕ್ಕಂಥದ್ದು. ಯಾಕಂದ್ರೆ 22 ಜನ ಪೊಲೀಸರು ಸಜೀವದನುಗೊಂಡ್ರು. ಯಾಕಂದ್ರೆ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆ ನನ್ನ ದೇವರು ಅಂತ ಹೇಳಿದವರು. ಇಲ್ಲಿ ಏನಾಗ್ಬಿಡುತ್ತಂದ್ರೆ ಹಿಂಸಾಚಾರ ಆಗಿಬಿಡುತ್ತೆ. ಅದಕ್ಕೆ ಗಾಂಧೀಜಿ ಏನ್ ಮಾಡಿದ್ರು ಅಂದ್ರೆ ಅಸಹಕಾರ ಚಳವಳಿನ ಹಿಂತೆಗೆದುಕೊಳ್ತಾರೆ. ಬಟ್ ಘಟನೆ ಆಗಿದ್ದು 1922 ಫೆಬ್ರವರಿ 5. ಬಟ್ ಅಸಹಕಾರ ಮೂಮೆಂಟ್ ವಾಪಸ್ ತಗೊಂಡಿದ್ದು 1922 ಫೆಬ್ರವರಿ 11 ಏನಪ್ಪಂದ್ರೆ ಅವರು ಅಸಹಕಾರವನ್ನ ಮೊಮೆಂಟ್ ಅನ್ನ ವಾಪಸ್ ತಗೊಂಡ್ರು. ಯಾರು? ಗಾಂಧೀಜಿ. ಎಸ್, ಈ ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಂಡಾಗ ಸಹಜವಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೂಡ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ಗಾಂಧೀಜಿಯವರೇ, ಈ ಅಸಹಕಾರ ಮೊಮೆಂಟ್ ಅನ್ನು ಹಿಂತೆಗೆದುಕೊಳ್ಬೇಡಿ. ನೀವು ತಗೊಂಡ್ರೆ ಬಂದ್ರೆ ಇದೊಂದು ರಾಷ್ಟ್ರೀಯ ಆಪತ್ತು ಅಂತಕ್ಕಂತ ಒಂದು ವರ್ಡ್ ಅನ್ನು ಯೂಸ್ ಮಾಡ್ತಾರೆ. ಯಾರು? ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇದು ಗಾಂಧೀಜಿಯನ್ನು ಅಸಹಕಾರ ಮೊಮೆಂಟ್ ಹಿಂತೆಗೆದುಕೊಂಡ್ರಲ್ಲ, ಅದಕ್ಕೆ ಇದೊಂದು ರಾಷ್ಟ್ರೀಯ ಆಪತ್ತು ಅಂತ ಕರೀತಾರೆ. ಮತ್ತಿನ್ನೊಂದು ಪಟ್ಟಾಭಿ ಸೀತಾರಾಮಯ್ಯ. ನೋಡಿ, ಇಲ್ಲಿ ಪಟ್ಟಾಭಿ ಸೀತಾರಾಮಯ್ಯ ಕೂಡ ಏನಪ್ಪಂದ್ರೆ ಎಸ್ ಗಾಂಧೀಜಿಯವರೇ, ಎಲ್ಲೋ ಒಂದು ಆದ ಘಟನೆಗೆ ಇಡೀ ದೇಶವನ್ನು ಯಾಕೆ ಶಿಕ್ಷೆಗೆ ಒಳಪಡಿಸ್ತೀರಾ ಅನ್ನುವಂತ ಮಾತು ಕೂಡ ಏನಪ್ಪಂದ್ರೆ ಪಟ್ಟಾಭಿ ಸೀತಾರಾಮಯ್ಯವರು ಕೂಡ ಹೇಳ್ತಾರೆ. ಆದ್ರೂ ಕೂಡ ಗಾಂಧೀಜಿಯವರು ಈ ಅಸಹಕಾರ ಮೊಮೆಂಟನ್ನ ವಾಪಸ್ ತಗೊಳ್ತಾರೆ. ಮೋತಿಲಾಲ್ ನೆಹರು ಕೂಡ ಹೇಳ್ತಾರೆ, ಜವಾಹರ್ಲಾಲ್ ನೆಹರು ಕೂಡ ಹೇಳ್ತಾರೆ ಕಂಟಿನ್ಯೂ ಮಾಡಿ ಅಂತ ಹೇಳಿ. ಬಟ್ ಗಾಂಧೀಜಿಯವರು ಆ ಅಸಹಕಾರ ಮೊಮೆಂಟ್ ಅನ್ನ ವಾಪಸ್ ತಗೊಂಡ್ಬಿಟ್ರು. ತಗೊಂಡ್ಮೇಲೆ ಇಲ್ಲಿ ಸ್ವಲ್ಪ ಏನಪ್ಪಂದ್ರೆ ಒಂದು ಬದಲಾವಣೆ ಆಗುತ್ತೆ. ಏನ್ ಬದಲಾವಣೆ ಆಗುತ್ತಂದ್ರೆ ನೋಡಿ, ಇಲ್ಲಿ 1923 ಜನವರಿ 1 ರಂದು ಮೋತಿಲಾಲ್ ನೆಹರು, ನೋಡ್ರಿ, ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ನೋಡಿ, ಹಾಗಾದ್ರೆ ಈ ಒಂದು ಸ್ವತಂತ್ರ ಹೋರಾಟದೊಳಗ ಗಾಂಧಿ ಯುಗ ಹೇಳ್ತಾ ಇದ್ದೆ ನಾನು. ನೋಡಿ, ಹಾಗಾದ್ರೆ ಈ ಗಾಂಧಿ ಯುಗದೊಳಗೆ ಏನಪ್ಪಂದ್ರೆ 1923 ಜನವರಿ 1 ರಂದು ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದ್ರು. ಯಾರು ಹಾಗಾದ್ರೆ? ಇಲ್ಲೇ ಮೋತಿಲಾಲ್ ನೆಹರು. ಯಾರಿ? ಮೋತಿಲಾಲ್ ನೆಹರು. ಓಕೆ, ಎಸ್, ಮೋತಿಲಾಲ್ ನೆಹರು ಮತ್ತು ದೇಶಬಂಧು, ನೋಡ್ರಿ, ದೇಶಬಂಧು. ಓಕೆ, ಚಿತ್ತರಂಜನ್ ದಾಸ್ ಅಥವಾ ನಾವು ಶಾರ್ಟ್ಕಟ್ ಆಗಿ ಸಿಆರ್ ದಾಸ್ ಅಂತ ಕರಿತೀವಿ. ಓಕೆ, ಚಿತ್ತರಂಜನ್ ದಾಸ್ ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರು. ಇವ್ರು ಯಾರು? ಸಿಆರ್ ದಾಸ್. ಓಕೆ, ಗೊತ್ತಿರಲಿ. ದೇಶಬಂಧು ಇವ್ರು ಏನಪ್ಪಂದ್ರೆ ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಇದು ಕೂಡ ಬಾಲಸತ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಬಟ್ ಈ ಸ್ವರಾಜ್ ಪಕ್ಷ ಸಂಘಟಿಸಿದ್ದು 1922 ಡಿಸೆಂಬರ್ 31. ಸಂಘಟನೆ ಮಾಡಿದ್ದು 1922 ಡಿಸೆಂಬರ್ 31. ಬಟ್ ಅದು ಜಾರಿಗೆ ಬಂದಿದ್ದು 1923 ಜನವರಿ 1. ಓಕೆ, ಗೊತ್ತಿರಲಿ. ಹಾಗಾದ್ರೆ ಇಲ್ಲಿ ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಓಕೆ, ಗೊತ್ತಿರಲಿ. ಹಾಗಾದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಂದ್ರೆ ಎಕ್ಸಾಮ್ ಅಲ್ಲಿ ಬಾಲಸತ ಕೇಳಿದಾನೆ, ಸ್ವರಾಜ್ ಪಕ್ಷ ಯಾವಾಗ ಸ್ಥಾಪನೆ ಆಯ್ತು ಮತ್ತು ಅದರ ಸ್ಥಾಪಕರು ಯಾರು?
ನೋಡಿ ದೇಶ ಬಂಧು ಚಿತ್ತರಂಜನ್ ದಾಸ್, ದೀನ ಬಂಧು ಅಂತ ಕರಿತೀವಿ ಯಾರನ್ನ ನೋಡಿ, ದೀನ ಬಂಧು ಅಂತ ಕರಿತೀವಿ ಯಾರ್ರಿ, ಸಿ ಎಫ್ ಆಂಡ್ರೋಸ್ ಅಂತ ಕರಿತೀವಿ. ಹಂಗೆ ಎಷ್ಟು ನಿಮಗೆ ದೀನ ಬಂಧು ಅಂತ ಯಾರು ಕರಿತೀವಿ, ಸಿ ಎಫ್ ಆಂಡ್ರೋಸ್. ಇಲ್ಲಿ ದೇಶ ಬಂಧು ಚಿತ್ತರಂಜನ್ ದಾಸ್ ಗೊತ್ತಿರೋ, ಸ್ವಲ್ಪ ಎಕ್ಸಾಂಪಲ್ ಕೇಳ್ತಿದ್ದೆ, ಈಗ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್, ಓಕೆ, ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್, ಓಕೆ, ಎಸ್, ಈ ರೀತಿ ಕೆಲವು ಎಕ್ಸಾಂಪಲ್ ಕೂಡ ಕೇಳ್ತಿರ್ತೇನೆ. ಎಸ್, ಹಾಗಾದ್ರೆ ಇಲ್ಲಿ ಸ್ವರಾಜ್ಯ ಪಕ್ಷ ಸ್ಥಾಪನೆ ಇತ್ತು. ಸ್ಥಾಪನೆ ಆದ್ಮೇಲೆ ನೋಡಿ, ಇಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಗಾಂಧೀಜಿಯವರು ಸೈಮನ್ ಆಯೋಗ ಬರುತ್ತೆ, ತಮಗೆಲ್ಲ ಇಂಪಾರ್ಟೆಂಟ್ ಇದು. ಅದಕ್ಕಿಂತ ಪೂರ್ವದೊಳಗೆ 1919 ಮಾಂಟಿಗೋ ಚಮ್ಸ್ಪರ್ಡ್ ಕಾಯ್ದೆ ಬರುತ್ತೆ. ಹೌದಾ, ಮಾಂಟಿಗೋ ಚಮ್ಸ್ಪರ್ಡ್ 1919 ಈ ಮಾಂಟಿಗೋ ಚಮ್ಸ್ಪರ್ಡ್ ಅಥವಾ ಭಾರತ ಸರ್ಕಾರ ಕಾಯ್ದೆ ಮೂಲಕ ಏನಪ್ಪಂದ್ರೆ ಭಾರತದಲ್ಲಿ ಒಂದು ದ್ವಿಸದನ ಶಾಸಕಾಂಗ ಬಂತು. ಅಂದ್ರೆ ಮೀನ್ಸ್ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ಕೇಂದ್ರ ಪಟ್ಟಿ ರಾಜ್ಯಪಟ್ಟಿಯನ್ನ ಮಾಡಿದ್ರು ಎಲ್ಲ 1919 ಗೊತ್ತಿಲ್ಲ. ಇಲ್ಲಿ ಏನಾಯ್ತಂದ್ರೆ ನೋಡಿ, 1927 ಏನಪ್ಪಂದ್ರೆ ಸೈಮನ್ ಆಯೋಗ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇದು, ಯಾವ್ದ್ರಿ, ಸೈಮನ್ ಆಯೋಗ. ನೋಡಿ, ಸೈಮನ್ ಆಯೋಗ 1927 ಈ 1927 ನವೆಂಬರ್ 26 ಈ ಸೈಮನ್ ಆಯೋಗವನ್ನು ನೇಮಕ ಮಾಡ್ತಾರೆ. ಯಾವ ಯೋಗ, ಸೈಮನ್ ಆಯೋಗ. ಈ ಸೈಮನ್ ಆಯೋಗ ಏನಪ್ಪಂದ್ರೆ ಭಾರತಕ್ಕೆ ಬರ್ತದೆ 1928 February 3 ಏನಪ್ಪಂದ್ರೆ ಮುಂಬೈಗೆ ಬರ್ತದೆ. ಯಾವುದು, ಸೈಮನ್ ಆಯೋಗ. ಸರ್ ಸೈಮನ್ ಅವರು ಇವರು, ಓಕೆ, ಗೊತ್ತಿರಲಿ. ಅವರ ನೇತೃತ್ವದೊಳಗೆ ಒಂದು ಆಯೋಗ ಬರ್ತದೆ, ಅದು ಸೈಮನ್ ಆಯೋಗ. ಯಾವಾಗ, 1922 February 3 ಎಲ್ಲಿ ಬಂತಿದ್ದು, ಮುಂಬೈಗೆ ಬಂತು ಸೈಮನ್ ಆಯೋಗ. ಈ ಸೈಮನ್ ಆಯೋಗದೊಳಗೆ ಏನಂತಂದ್ರೆ ಯಾರು ಭಾರತೀಯರಿರಲಿಲ್ಲ, ಬ್ರಿಟಿಷರೇ ಇದ್ರು. ಯಾರಿದ್ರಲ್ಲೇ, ಬ್ರಿಟಿಷರೇ ಇದ್ರು. ಯಾಕಂದ್ರೆ ಬ್ರಿಟಿಷರಿದ್ದಾಗ ಇಲ್ಲಿ ಏನಾಯ್ತಂದ್ರೆ ಭಾರತೀಯರು ನಮಗೂ ಅವಕಾಶ ಕೊಡಬೇಕು, ನಮಗೂ ಅವಕಾಶನ ಕೊಡಬೇಕು ಅಂತಕ್ಕಂತ ಕೂಗು ಕೇಳಿ ಬರ್ತದೆ. ಅವಾಗ ಈ ಸೈಮನ್ ಆಯೋಗದ ವಿರುದ್ಧ ಏನಪ್ಪಾ ಪ್ರತಿಭಟನೆ ಮಾಡ್ತಾರೆ. ಅಂದ್ರೆ ಸೈಮನ್ ಗೋ ಬ್ಯಾಕ್, ಸೈಮನ್ ಗೋ ಬ್ಯಾಕ್, ಸೈಮನ್ ನೀವು ವಾಪಸ್ ಹೋಗ್ಬಿಡು, ಯಾಕಂದ್ರೆ ಇದರಲ್ಲಿ ಯಾರು ಭಾರತೀಯರಿಲ್ಲ ನಿನ್ನ ಆಯೋಗದೊಳಗೆ, ಓಕೆ, ಭಾರತೀಯರಿಲ್ಲ. ಅವಾಗ ಏನಾಗುತ್ತಂದ್ರೆ ಲಾಲಾ ಲಜಪತ್ ರಾವ್ ಅವರು ಈ ಸೈಮನ್ ಗೋ ಬ್ಯಾಕ್ ಅನ್ನುವಂತ ಒಂದು ಹೋರಾಟದೊಳಗೆ, ಅಂದ್ರೆ ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡುವಾಗ ಲಾಠಿ ಚಾರ್ಜ್ ನಿಂದ ಏನಪ್ಪಂದ್ರ ಲಾಲಾ ಲಜಪತ್ ರಾಯ್ ಅವರು ಮರಣಾಪ್ತಾರೆ. ಯಾರಿ, ಲಾಲಾ ಲಜಪತ್ ರಾಯ್, ಓಕೆ, ಲಾಲಾ ಲಜಪತ್ ರಾಯ್, ಓಕೆ, ಎಸ್. ನೋಡಿ, ಲಾಲಾ ಲಜಪತ್ ರಾಯ್ ಏನಪ್ಪಂದ್ರ ಇಲ್ಲಿ ಮರಣಾಪ್ತಾರೆ, ಗೊತ್ತಿರ್ಲಿ. ಲಾಲಾ ಲಜಪತ್ ರಾಯ್, ಸೈಮನ್ ಆಯೋಗ, ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಬಂದಿದ್ದು 1928 February 3 ಭಾರತಕ್ಕೆ, ಬಟ್ ಇದು ನೇಮಕ ಆಗಿದ್ದು 1927. ಅವಾಗ ಸೈಮನ್ ಆಯೋಗ ಏನಪ್ಪಂದ್ರೆ ಭಾರತೀಯ ತಿರಸ್ಕಾರ ಮಾಡಿದ್ರು. ಅವಾಗ ಭಾರತೀಯ ತಿರಸ್ಕಾರ ಮಾಡಿದಾಗ ಈ ಬ್ರಿಟಿಷರು ಏನ್ ಮಾಡಿದಾರಪ್ಪ ಅಂದ್ರೆ ಭಾರತಕ್ಕೆ ಒಂದು ಸವಾಲು ಹಾಕ್ತಾರೆ. ಹಾಗಾದ್ರೆ ಏನ್ ಸವಾಲು ಹಾಕಿದ್ರು ಬ್ರಿಟಿಷರು ಅಂದ್ರೆ, ಓಕೆ, ನಾವು ಸೈಮನ್ ಆಯೋಗವನ್ನ ವಾಪಸ್ ಕರ್ಕೊಳ್ತೇವೆ, ಹಾಗಾದ್ರೆ ನಿಮ್ಮದೇ ಆಗಿರ್ತಕ್ಕಂಥದ್ದು ಒಂದು ಆಯೋಗ ಮಾಡ್ಕೊಳ್ರಿ ಅಂತ ನಮ್ಮ ಭಾರತಕ್ಕೆ ಭಾರತೀಯರಿಗೆ ಕರೆ ಕೊಟ್ರು. ಅವಾಗ ಇಲ್ಲಿ ಏನಾಯ್ತಂದ್ರೆ, ಎಸ್, ನೋಡಿ, ಸೈಮನ್ ಆಯೋಗ ಹೋದ್ಮೇಲೆ ಭಾರತೀಯ ಅಂದ್ರೆ ಬ್ರಿಟಿಷರೇ ಭಾರತೀಯರಿಗೆ ಒಂದು ಸವಾಲು ಹಾಕಿದ್ರು, ನೀವೇ ಮಾಡ್ಕೊಳ್ರಿ. ಅವಾಗ ಏನಾಯ್ತಂದ್ರೆ 1928 ಇದೇ ಫೆಬ್ರವರಿ ಒಳಗೆ ಏನಪ್ಪಂದ್ರೆ ಇಲ್ಲಿ ಒಂದು ಸಮಾವೇಶ, ಅಂದ್ರೆ ಡಾಕ್ಟರ್ ಅನ್ಸಾರಿ ಅಂತ ಬರ್ತಾರೆ, ಡಾಕ್ಟರ್ ಅನ್ಸಾರಿ. ಡಾಕ್ಟರ್ ಅನ್ಸಾರಿ ಅವರ ನೇತೃತ್ವದಲ್ಲಿ ಸರ್ವಪಕ್ಷಗಳ ಸಭೆ ಸೇರುತ್ತೆ, ಸರ್ವಪಕ್ಷಗಳ ಸಭೆ ಡಾಕ್ಟರ್ ಅನ್ಸಾರಿ ಅವರ ಅಧ್ಯಕ್ಷತೆಯಲ್ಲಿ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಮೋತಿಲಾಲ್ ನೆಹರು, ಓಕೆ, ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಒಂದು ಆಯೋಗ ಮಾಡ್ತಾರೆ. ಅದನ್ನ ನೆಹರು ವರದಿ ಅಂತ ಕೇಳಿರ್ಬೋದು ತಾವೆಲ್ಲರೂ ಕೂಡ. ನೋಡಿ, 1928 ನೆಹರು ವರದಿ. ಯಾವ ವರದಿ? ನೆಹರು ವರದಿ, ಓಕೆ, ಎಸ್, ನೆಹರು ವರದಿ, ಓಕೆ, ಎಸ್. ಹಾಗಾದ್ರೆ ಈ ನೆಹರು ವರದಿ ನೋಡಿ, 1928 ಮೋತಿಲಾಲ್ ನೆಹರು ನೇತೃತ್ವದೊಳಗೆ ಒಂದು ನೆಹರು ವರದಿಯನ್ನ ಮಾಡ್ಕೊಳ್ತಾರೆ. ಅಂದ್ರೆ ಈ ಏನು ನಮ್ಮ ಭಾರತಕ್ಕೆ ಸ್ವತಂತ್ರ ಇರ್ಬೋದು, ಕೆಲವು ಏನಪ್ಪಂದ್ರೆ ಭಾರತೀಯರಿಗಿರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಇಲ್ಲಿ ಏನಪ್ಪಂದ್ರೆ ನೆಹರು ವರದಿ. ಅವಾಗ ನೆಹರು ವರದಿ ಏನಪ್ಪಂದ್ರೆ 1928 ಮೋತಿಲಾಲ್ ನೆಹರು ನೇತೃತ್ವದಲ್ಲಿ ನೇಮಕ ಆಗುತ್ತೆ. ಇದಕ್ಕೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಇಲ್ಲಿ ಸಮಸ್ಯೆಗಳಾಗುತ್ತೆ. ನೆಹರು ವರದಿಗೆ ಏನಪ್ಪಂದ್ರೆ ಸಾಕಷ್ಟು ಇಲ್ಲಿ ಕಾಂಗ್ರೆಸ್ ಪಕ್ಷ ಇರ್ಬೋದು, ಮುಸ್ಲಿಂ ಲೀಗ್ ಇರ್ಬೋದು, ಮತ್ತೇನಪ್ಪಂದ್ರೆ ಹಿಂದೂ ಮಹಾಸಭಾಗಳು ಏನಾಗುತ್ತೆ ಅಂದ್ರೆ ಕೆಲವು ಬೆಂಬಲವನ್ನ ಅಂದ್ರೆ ಅಸಮಾನತೆ ದೂರುತ್ತೆ. ಅಂದ್ರೆ ಅಸಮಾನತೆ ಮುಸ್ಲಿಂ ಮತ್ತು ಏನಪ್ಪಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ದಲಿತರು, ಹೀಗೆ ಏನಪ್ಪಂದ್ರೆ ಕೆಲವು ಅಸಮಾನತೆಗಳು ಆಗುತ್ತೆ. ಯಾಕಂದ್ರೆ ಭಾರತೀಯರಿಗೆ ಇಲ್ಲಿ ಪ್ರತ್ಯೇಕವಾಗಿ ಮತಕ್ಷೇತ್ರ ಕೊಟ್ಟರು 1909 ಯಾರು ಲಾರ್ಡ್ ಮಿಂಟೊ, ಅದಕ್ಕಾಗಿ ಅವನನ್ನು ಭಾರತದ ಕೋಮುವಾದ ಜನಕ ಅಂತ ಕರಿತೀವಿ. ಇದೇ 1919 ಸಿಖ್ಖರಿಗೆ ಮತ್ತು ಆಂಗ್ಲೇಯನಿಗೆ ಮೀಸಲಾತಿ ಕೊಟ್ಟರು. ಅವಾಗಲೇ ಏನಾಯ್ತಂದ್ರೆ ಕೆಲವರಿಗೂ ಕೂಡ ಇನ್ನು ಮೀಸಲಾತಿ ಕೊಟ್ಟಿದ್ದಿಲ್ಲ, ಅದಕ್ಕೆ ನಮಗೆ ಮೀಸಲಾತಿ, ನಿಮಗೂ ಮೀಸಲಾತಿ ಬೇಕು ಅನ್ನೋ ಒಂದು ಹೋರಾಟದೊಳಗೆ ಇಲ್ಲಿ ಮಮ್ಮದ್ ಅಲಿ ಜಿನ್ನಾ, ನೋಡಿ, ಮಮ್ಮದ್ ಅಲಿ ಜಿನ್ನಾ ಮೋಸ್ಟ್ ಇಂಪಾರ್ಟೆಂಟ್. ಮಮ್ಮದ್ ಅಲಿ ಜಿನ್ನಾ, ಹಾಗಾದ್ರೆ ನೆಹರು ಮೋತಿಲಾಲ್ ಅವರಿಗೆ ಹೇಳ್ತಾನೆ, ನಾನು 14 ಬೇಡಿಕೆಗಳಿವೆ, ನಾನು 14 ಬೇಡಿಕೆಗಳಿವೆ, ಆ 14 ಬೇಗಗಳನ್ನು ಕೂಡ ಈಡೇರಿಸ್ಬೇಕಲ್ಲ ನೀವು ಅಂತ ಹೇಳಿದ್ರು. ಎಲ್ಲೇ? ನೆಹರು ವರದಿಯೊಳಗೆ. ಅದಕ್ಕೆ 14 ಬೇಡಿಕೆಗಳನ್ನಿಟ್ಟು
ಇದು ಭಾಳ ಇಂಪಾರ್ಟೆಂಟ್ ರೀ, ಫೇಮಸ್ ಆಗ್ಯದ. 14 ಬೇಡಿಕೆಗಳು ಅಂತ ಕರಿತೀವಿ ಅದು. 14 ಇನ್ನೊಂದು ನೆಹರುವರದಿಗೆ 14 ಬೇಡಿಕೆಗಳು ಯಾರಿಟ್ರು? ಮೊಹಮ್ಮದ್ ಅಲಿ ಜಿನ್ನಾ ಇಟ್ರು. ಅವಾಗ ನೆಹರು ವರದಿ ಸಾಮಾನ್ಯವಾಗಿ ಇವೆಲ್ಲವೂ ಏನಪ್ಪ ಅಂದ್ರೆ ಒಂದು ಎಫೆಕ್ಟ್ ಆಗ್ತದೆ ಭಾರತದಲ್ಲಿ. ಅವಾಗ ಬ್ರಿಟಿಷರು ಅರ್ಥ ಮಾಡ್ಕೊಳ್ತಾರೆ, ಇಲ್ಲ ನಾವು ಮತ್ತಿವ್ರಿಗೆ ಏನಪ್ಪ ಅಂದ್ರೆ ಒಂದು ಕೆಲವು ಸಭೆಗಳನ್ನ ಮಾಡಲೇಬೇಕು ಅಂದಾಗ ಇಲ್ಲಿ ದುಂಡು ಮೇಜಿನ ಸಭೆಗಳು ಆರಂಭ ಆಗುತ್ತೆ. ಯಾವ ಸಭೆಗಳು? ದುಂಡು ಮೇಜಿನ ಸಭೆಗಳು. ಓಕೆ, ಹಾಗಾದ್ರೆ ಆ ದುಂಡು ಮೇಜಿನ ಸಭೆಗಳಾಗೋದಕ್ಕಿಂತ ಮುಂಚೆ ಭಾರತದಲ್ಲಿ ಉಪ್ಪಿನ ಸತ್ಯಾಗ್ರಹ ಆರಂಭ ಆಗುತ್ತೆ. ಅದನ್ನ ಸ್ವಲ್ಪ ತಿಳ್ಕೊಂಡು ಹೋಗೋಣ. ಯಾಕಂದ್ರೆ ಸ್ಟೆಪ್ ಗಾಂಧಿ ಯುಗದೊಳಗೆ ಏನಾಯ್ತು, 1930 ಏನಪ್ಪ ಅಂದ್ರೆ ಗಾಂಧೀಜಿಯವರು ನೋಡಿ, ಗಾಂಧೀಜಿಯವರು March 12 ಏನಪ್ಪ ಅಂದ್ರೆ ನಾವಿಲ್ಲಿ ಅದನ್ನ ಕಾಯ್ದೆ ಭಂಗ ಚಳವಳಿ ಅಂತ ಕೂಡ ಕರಿತೀವಿ, ಬಟ್ ಉಪ್ಪಿನ ಸತ್ಯಾಗ್ರಹ ಅಂತ ತಿಳ್ಕೊಳ್ಳಿ ಫಸ್ಟ್. ಓಕೆ, ಉಪ್ಪಿನ ಸತ್ಯಾಗ್ರಹ. ಓಕೆ, ಈ ಉಪ್ಪಿನ ಸತ್ಯಾಗ್ರಹವನ್ನ ಏನಪ್ಪ ಅಂದ್ರೆ ಗಾಂಧೀಜಿಯವರು ಆರಂಭಿಸಿದ್ರು 1930 March 12. ಹಾಗಾದ್ರೆ ಉಪ್ಪಿನ ಸತ್ಯಾಗ್ರಹ ಆರಂಭಿಸಿದ್ರು ಇದ್ರೊಳಗೆ ಏನಪ್ಪ ಅಂದ್ರೆ ಎಲ್ಲಿ ಆರಂಭಿಸಿದನ? ಸಬರಮತಿ. ಈ ಸಬರಮತಿ ಆಶ್ರಮದೊಳಗೆ ಆರಂಭ ಮಾಡ್ತಾರೆ. ಅದರಾಗೆ 78 ಜನ ಭಾಗವಹಿಸಿದ್ರು, 78. ಓಕೆ, ಇದರೊಳಗೆ ಅತ್ಯಂತ ಹಿರಿಯ ವ್ಯಕ್ತಿ ಮಹಾತ್ಮ ಗಾಂಧಿ. ಅದು ನಮ್ಮ ಕರ್ನಾಟಕದಿಂದ ಭಾಗವಹಿಸಿರ್ತಕ್ಕಂಥ ಮೈಲಾರ ಮಹಾದೇವಪ್ಪ ಅತ್ಯಂತ ಕಿರಿಯ ವ್ಯಕ್ತಿ, 78 ಜನ ಭಾಗವಹಿಸಿದ್ರು. ತದನಂತರ ಗಾಂಧೀಜಿಯವರು ಏನಪ್ಪ ಅಂದ್ರೆ ಸಾಕಷ್ಟು ಅನುಯಾಯಿಗಳೊಂದಿಗೆ, ಎಸ್ ನೋಡಿ, ಇದೇ 1930 April 6 ನೋಡಿ, ಗುಜರಾತಿನ ದಂಡಿ ಒಳಗ, ಗುಜರಾತಿನ ದಂಡಿ ಒಳಗೆ ಏನಪ್ಪ ಅಂದ್ರೆ ಉಪ್ಪನ್ನ ತಯಾರಿಸಿ, ಆ ಉಪ್ಪನ್ನ ತಯಾರಿಸಿ ಏನಪ್ಪ ಅಂದ್ರೆ ಉಪ್ಪಿನ ಕಾಯ್ದೆಯನ್ನ ಭಂಗಗೊಳಿಸ್ತಾರೆ. ಉಪ್ಪನ್ನ ತಯಾರಿಸಿ ಮಾರಿದ್ರು, ಅವರಿಗೆ 1400 ರೂಪಾಯಿ ಬಂತು ಹಣ. ಆ ಹಣವನ್ನ ಏನಪ್ಪ ಅಂದ್ರೆ ಸಾರ್ವಜನಿಕ ನಿಧಿಗೆ ಅರ್ಪಿಸಿದ್ರು. ಅದಾದ್ಮೇಲೆ ಗಾಂಧೀಜಿಯವರು ಏನಪ್ಪ ಅಂದ್ರೆ ಈ ಉಪ್ಪಿನ ಸತ್ಯಾಗ್ರಹದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ತೆರಿಗೆ ಕಟ್ಟಬೇಡಿ, ನೋ ಟ್ಯಾಕ್ಸ್, ತೆರಿಗೆ ಕಟ್ಟಬೇಡಿ ನೋಡಿ. ಯಾಕಂದ್ರೆ ಬ್ರಿಟಿಷರು ಭಾರತದಲ್ಲಿ ಏನಪ್ಪ ಅಂದ್ರೆ ಉಪ್ಪಿನ ಮೇಲೆ ತೆರಿಗೆಯನ್ನು ವಿಧಿಸಿದ್ರು. ಯಾಕಂದ್ರೆ ಬ್ರಿಟಿಷರು ತಮ್ಮ ಭಾರತದ ಕಚ್ಚಾ ಪದಾರ್ಥವನ್ನು ತಮ್ಮ ದೇಶಕ್ಕೆ ಹೋದಾಗ ಹಡಗುಗಳು ಏನಪ್ಪ ಅಂದ್ರೆ ಖಾಲಿ ಬರ್ತಾ ಇದ್ವು, ಅದರೊಳಗೆ ತಮ್ಮ ದೇಶದಿಂದ ಉಪ್ಪಿನ ಮೂಟೆ ಹಾಕೊಂಡ್ ಬರ್ತಾ ಇದ್ರು, ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಅದಕ್ಕೆ ಗಾಂಧೀಜಿ ಬೇಡ, ನಾವೇ ಉಪ್ಪನ್ನ ತಯಾರು ಮಾಡ್ಕೊಳ್ತೀವಿ, ನಾವ್ಯಾಕೆ ಟ್ಯಾಕ್ಸ್ ಕಟ್ಟೋಣ, ಅದಕ್ಕೆ ತೆರಿಗೆ ಕಟ್ಟಬೇಡಿ ಅಂತಕ್ಕಂಥ ಘೋಷಣೆ ಕೂಡ ಇಲ್ಲಿ ಒಂದು ಉಪ್ಪಿನ ಸತ್ಯಾಗ್ರಹದ ಘೋಷಣೆಯಾಗಿತ್ತು, ತೆರಿಗೆ ಕಟ್ಟಬೇಡಿ. ಓಕೆ, ಗೊತ್ತಿರಲಿ. ಆಮೇಲೆ ಈ ಉಪ್ಪಿನ ಸತ್ಯಾಗ್ರಹ ನೋಡಿ, ಇದು ಭಾರತದಲ್ಲಿ ಕೂಡ ಪ್ರಮುಖ ಪ್ರದೇಶಗಳಲ್ಲಿ ನಡೀತದೆ ಉಪ್ಪಿನ ಸತ್ಯಾಗ್ರಹ. ಓಕೆ, ಗೊತ್ತಿರಲಿ. ಯಾಕಂದ್ರೆ ಉಪ್ಪಿನ ಸತ್ಯಾಗ್ರಹ ಗಾಂಧೀಜಿ ಆರಂಭಿಸಿದ ದಂಡಿ ಒಳಗ, ದಂಡಿಯೊಳಗೆ ಆರಂಭಿಸಿದ ಮೇಲೆ ಏನಾಯ್ತಂದ್ರೆ ಗಾಂಧೀಜಿಯವ್ರು ಕೂಡ ಬಂಧಿಸ್ತಾರೆ, ಬ್ರಿಟಿಷರು ಬಂಧಿಸ್ತಾರೆ. ಬಂಧಿಸಿದ ಮೇಲೆ ಏನಪ್ಪ ಅಂದ್ರೆ ಪುಣೆ ಎರೆವಾಡ್ ಜನ ಒಳಗೆ ಅವ್ರನ್ನ ಅಲ್ಲಿ ಹಾಕ್ತಾರೆ. ಅದಾದ ಮೇಲೆ ಏನಾಗುತ್ತಂದ್ರೆ ನೋಡಿ, ಇಲ್ಲೇ ಭಾರತದಲ್ಲಿ ಕೆಲವು ಭಾಗದೊಳಗೆ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ಒಂದು ದಂಡಿಯಲ್ಲಿ ಯಾರು ವಹಿಸ್ಕೊಂಡಿದ್ರು? ಓಕೆ, ಎಸ್, ಮಹಾತ್ಮ ಗಾಂಧಿ, MK ಗಾಂಧಿ. ಓಕೆ, ಮಹಾತ್ಮ ಗಾಂಧಿ. ಬಾರ್ಡೋಲಿಯಲ್ಲಿ ಯಾರು ವಹಿಸ್ಕೊಂಡಿದ್ರು? ಎಸ್, ಸರ್ದಾರ್ ವಲ್ಲಭಬಾಯಿ ಪಟೇಲ್. ಓಕೆ, ಸರ್ದಾರ್ ವಲ್ಲಭಬಾಯಿ ಪಟೇಲ್. ಬೆಳಗಾವಿಯಲ್ಲಿ ಯಾರು ವಹಿಸ್ಕೊಂಡಿದ್ರು ನೋಡಿ? ಬೆಳಗಾವಿ, ಗಂಗಾಧರ ದೇಶಪಾಂಡೆ. ಓಕೆ, ಆಮೇಲೆ ಅಂಕೋಲಾ ನೋಡಿ, ಅಂಕೋಲಾ ಇದನ್ನ ಕರ್ನಾಟಕದ ದಂಡಿ ಬಾರ್ಡೋಲಿ ಅಂತ ಕರಿತೀವಿ. ಇಲ್ಲಿ MP ನಾಡಕರಿಣಿ. ಓಕೆ, MP ನಾಡಕರಿಣಿ. ಇನ್ನ ವೇದಾರಣ್ಯ ನೋಡಿ, ವೇದಾರಣ್ಯ ತಮಿಳ್ನಾಡು. ಸಿ ರಾಜಗೋಪಾಲಾಚಾರಿ. ಇನ್ನ ಕಲ್ಲಿಕೋಟೆ ಕೇರಳ. ಓಕೆ, ಕಲ್ಲಿಕೋಟೆ ಕೇರಳ. ಇಲ್ಲಿ ಯಾರು ವಹಿಸ್ಕೊಂಡಿದ್ರು? ಕೇಳಪ್ಪನ್ ನೋಡಿ, ಕೇಳಪ್ಪನ್ ವಹಿಸ್ಕೊಂಡಿದ್ರು, ಲೀಡರ್ ಅಂದ್ರೆ ಉಪ್ಪಿನ ಸತ್ಯಾಗ್ರಹದ ನಾಯಕರಾಗಿದ್ರು. ಇನ್ನ ದರಾಸನ ಅಂತ ಬರುತ್ತೆ, ದರಾಸನ ಮಹಾರಾಷ್ಟ್ರದೊಳಗ, ಇಲ್ಲೇ ಸರೋಜಿನಿ ನಾಯ್ಡು ವಹಿಸ್ಕೊಂಡಿದ್ರು. ಇನ್ನು ಪಾಕಿಸ್ತಾನದಲ್ಲಿ ಕೂಡ ಪೇಶಾವರ, ಆ ಪೇಶಾವರದಲ್ಲಿ ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್ ಏನಪ್ಪ ಅಂದ್ರೆ ನೇತೃತ್ವ ವಹಿಸಿಕೊಂಡಿದ್ರು, ಉಪ್ಪಿನ ಸತ್ಯಾಗ್ರಹದ ನೇತೃತ್ವ ವಹಿಸಿಕೊಂಡ ಭಾರತದ ಪ್ರಮುಖ ವ್ಯಕ್ತಿಗಳು. ಇಲ್ಲಿ ಉಪ್ಪಿನ ಸತ್ಯಾಗ್ರಹ ಆಯ್ತು, ಆದ್ಮೇಲೆ ಏನಾಗುತ್ತಂದ್ರೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಭಾರತದಲ್ಲಿ ಅಂದ್ರೆ ಈ ಉಪ್ಪಿನ ಸತ್ಯಾಗ್ರಹ ನಂತರ ದುಂಡು ಮೇಜಿನ ಸಭೆಗಳು ನಡೀತವೆ. ಯಾವ್ದ್ರಿ? ದುಂಡು ಮೇಜಿನ ಸಭೆಗಳು. ಹಾಗಾದ್ರೆ ಈ ದುಂಡು ಮೇಜಿನ ಸಭೆಗಳು ಮೋಸ್ಟ್ ಇಂಪಾರ್ಟೆಂಟ್ ಇವು ಕೂಡ ಗಾಂಧಿ ಯುಗದೊಳಗ ನೋಡಿ, ದುಂಡು ಮೇಜಿನ ಸಭೆಗಳು. ಹಾಗಾದ್ರೆ ಈ ದುಂಡು ಮೇಜಿನ ಸಭೆಗಳು, ಮೂರು ದುಂಡು ಮೇಜಿನ ಸಭೆಗಳು ನಡೀತವೆ. ಎಸ್, 1930-31 ಮೊದಲ ದುಂಡು ಮೇಜಿನ ಸಮ್ಮೇಳನ ನಡೀತದೆ. ಎಲ್ಲೇ? ಇಂಗ್ಲೆಂಡ್, ಲಂಡನ್ ಒಳಗ. ಓಕೆ, ಎಸ್. ಈ ಮೊದಲ ದುಂಡು ಮೇಜಿನ ಸಭೆಯಲ್ಲಿ ಏನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷ ಭಾಗವಹಿಸುವುದಿಲ್ಲ. ಯಾವ್ದ್ರಿ? ಕಾಂಗ್ರೆಸ್ ಪಕ್ಷ ಭಾಗವಹಿಸುವುದಿಲ್ಲ. ಅದಕ್ಕೆ ಮೊದಲ ದುಂಡು ಮೇಜಿನ ಸಮ್ಮೇಳನ ಏನಾಗತ್ತಂದ್ರೆ ಯಶಸ್ವಿ ಆಗುದಿಲ್ಲ. ಬಟ್ ಎರಡನೇ ದುಂಡು ಮೇಜಿನ ಸಮ್ಮೇಳನ 1931 ನಡೀತದೆ, ಅದು ಕೂಡ. ಓಕೆ, ಎರಡನೇ ದುಂಡು ಮೇಜಿನ ಸಮ್ಮೇಳನ. ಇಲ್ಲಿ ಏನಪ್ಪ ಅಂದ್ರೆ ಎಸ್, ಗಾಂಧೀಜಿಯವರು ಏನಪ್ಪ ಅಂದ್ರೆ ಕಾಂಗ್ರೆಸ್ನ ಪರವಾಗಿ ಭಾಗವಹಿಸ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಕಾಂಗ್ರೆಸ್ಸಿನ ಪ್ರತಿನಿಧಿಯಾಗಿ ಭಾಗವಹಿಸಿದ್ರೆ ಯಾರಾದ್ರೆ? ಇದೇ ಮಹಾತ್ಮ ಗಾಂಧಿ ಭಾಗವಹಿಸಿ. ಗಾಂಧೀಜಿ ಹೇಳ್ತಾರೆ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ, ಗಾಂಧೀಜಿ ಹೇಳ್ತಾರೆ ಅಂದ್ರೆ ಮೊದಲು ಭಾರತಕ್ಕೆ
ಸ್ವತಂತ್ರ ಕೊಡ್ರಿ, ಓಕೆ, ಸ್ವತಂತ್ರ ಬೇಕು, ಮತ್ತು ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನ ಕೂಡ ನಮಗೆ ಬೇಕಾಗತ್ತೆ. ಅವಾಗ ಗಾಂಧೀಜಿ ಇಡೀ ಭಾರತಕ್ಕೆ ಏನಪ್ಪಂದ್ರ ಮೊದಲು ಸ್ವತಂತ್ರ ಕೊಡಿ ಅಂತ ಒಂದು ಬೇಡಿಕೆ ಇಡ್ತಾರೆ. ಆದ್ರೆ ಅಲ್ಲಿ ಸಮಸ್ಯೆಗಳು ಏನಾಗತ್ತಂದ್ರೆ ಈ ಎಣ್ಣೆ ದುಂಡು ಮೇಜಿನ ಸಭೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಪ್ಪಂದ್ರೆ ಎಸ್ ದಲಿತರಿಗೆ ಎಸ್ ಸಿ ಎಸ್ಟಿಗೆ ಏನಪ್ಪಂದ್ರೆ ನಮಗೆ ಮೀಸಲಾತಿ ಬೇಕು, ಮತ್ತು ಅಲ್ಪಸಂಖ್ಯಾತರು ಕೂಡ ಮಮ್ಮದಲ್ಲಿ ಜನ ನೋಡಿ ಇಲ್ಲಿ ಕೂಡ ಏನಪ್ಪಂದ್ರೆ ಅಲ್ಪಸಂಖ್ಯಾತರಿಗೆ ಕೂಡ ಮೀಸಲಾತಿ ಬೇಕು. ಇಲ್ಲಿ ಏನಾಗತ್ತೆ ಅಂದ್ರೆ ಗಾಂಧೀಜಿ ಒಂದು ಮಾತು ಹೇಳ್ತಾರೆ ಇಲ್ಲಿ ಏನಪ್ಪಂದ್ರೆ ಈ ಒಂದು ಸಭೆಯೊಳಗ ಏನ್ ಹೇಳ್ತಾರೆ ಅಂದ್ರೆ ಸಭೆಯಲ್ಲಿ ಎಸ್ ಗಾಂಧೀಜಿ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ನೋಡ್ರಿ ಅಂದ್ರೆ ದಲಿತರು ಅಸ್ಪೃಶ್ಯರಂತೇನು ಕರಿತೀವಿ ಅವರು ಕೂಡ ಹಿಂದೂಗಳೇ, ಓಕೆ, ಅವರು ಕೂಡ ಹಿಂದೂಗಳೇ, ಹಾಗಾಗಿ ಅವರಿಗೆ ಏನ್ ಪ್ರತ್ಯೇಕವಾಗಿ ಮೀಸಲಾತಿ ಬೇಡ, ಓಕೆ. ಎಸ್ ಇಲ್ಲಿ ಮೊದಲು ದೇಶಕ್ಕೆ ಏನ್ಪಂದ್ರೆ ಒಂದು ನಮಗೆ ಮೊದಲು ಸ್ವತಂತ್ರ ಕೊಡಿ ಅನ್ನುವಂಥದ್ದು ಗಾಂಧೀಜಿಯವರ ವಾದ. ಅವಾಗಲೇ ಏನಾಗತ್ತಂದ್ರೆ ಇಲ್ಲಿ ಭಾರತದಲ್ಲಿ ಇನ್ನು ಕೆಲವು ಒಡಕುಗಳಿವೆ ಅಂತ ಹೇಳಿ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಾಗಿದ್ರೆ ಇಲ್ಲಿ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಏನಪ್ಪಂದ್ರೆ ಮತಿ ತಿರುಪಣ ಪ್ರಕಟಣೆ ಮಾಡಿದ್ರೆ ಏನಪ್ಪಂದ್ರೆ ಆಗಿನ ಇಂಗ್ಲೆಂಡ್ ಪ್ರಧಾನಿ ಎಸ್ ಮ್ಯಾಕ್ ಡೊನಾಲ್ಡ್ ಯಾರಿ ಮ್ಯಾಕ್ ಡೊನಾಲ್ಡ್ ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ ಮತಿ ತೀರ್ಪು ಕೊಡ್ತಾನೆ, ಮತಿಯ ತೀರ್ಪನ ಕೊಡತಕ್ಕಂಥದ್ದು ಮ್ಯಾಕ್ ಡೊನಾಲ್ಡ್ ಇಂಗ್ಲೆಂಡಿನ ಪ್ರಧಾನಿ, ಓಕೆ, ಗೊತ್ತಿರಲಿ. ಹಾಗಾದ್ರೆ ಇಲ್ಲಿ ಸ್ವಲ್ಪ ಅಂಬೇಡ್ಕರ್ ಮತ್ತು ಗಾಂಧೀಜಿ ನೋಡಿ ಏನಪ್ಪಾ ಅಂದ್ರೆ ಭಿನ್ನಾಭಿಪ್ರಾಯಗಳು ಬಂದಾಗ ಇಲ್ಲಿ ಒಂದು ಒಪ್ಪಂದ ಆಗುತ್ತೆ ಅಂದ್ರೆ ಗಾಂಧೀಜಿ ಏನಪ್ಪಾ ಅಂದ್ರೆ ಏರ್ವಾಡಿ ಜಿಲ್ಲೆ ಹೋಗ್ತಾರೆ. ಅವಾಗಿಲ್ಲೇ ಅಂಬೇಡ್ಕರ್ ಮತ್ತು ಗಾಂಧೀಜಿ ಸ್ವಲ್ಪ ಮನಸ್ತಾಪಗಳಾದಾಗ ಒಂದು ಒಪ್ಪಂದ ಆಗುತ್ತೆ. ಯಾವ ಒಪ್ಪಂದದು? ಎಸ್ ಪುನಾ ಒಪ್ಪಂದ, ಓಕೆ, ಪುನಾ ಒಪ್ಪಂದ. ಎಸ್ ನೋಡಿದ್ರೆ ಈ ಪುನಾ ಒಪ್ಪಂದ ಆಗಿದ್ದು ಯಾವಪ್ಪ ಅಂದ್ರೆ 1932, ಓಕೆ, ಪುನಾ ಒಪ್ಪಂದ. ಇಲ್ಲಿ ಏನಾಯ್ತು ಅಂದ್ರೆ ಪುನಾ ಒಪ್ಪಂದದಲ್ಲಿ ಏನಾಗಿತ್ತು ಅಂದ್ರೆ ಎಸ್ ಗಾಂಧೀಜಿಯವರು ಅಂದ್ರೆ ಸಮರ್ಗ ಏನಪ್ಪಂದ್ರೆ ದುಂಡು ಮೇಜಿನ ಸಭೆಯಲ್ಲಿ ಏನು ಮ್ಯಾಕ್ ದೊಡಾಣೆ ಮತಿ ತಿರುಪು ಕೊಟ್ಟ, ಇಲ್ಲಿ ಏನಪ್ಪಂದ್ರೆ ಅಂದ್ರೆ ದಲಿತರಿಗೆ ಏನಪ್ಪಂದ್ರೆ ಎಸ್ ಸಿ ಎಸ್ಟಿ ಅವರಿಗೆ ಏನಪ್ಪಂದ್ರೆ ಒಂದು ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಏನಾಯ್ತು ಅಂದ್ರೆ ಆ ಮೀಸಲಾತಿಯನ್ನು ಮಾಡ್ತಾರೆ ಅಂದ್ರೆ ಈ ಪುನಾ ಒಪ್ಪಂದದೊಳಗೆ ಇದನ್ನ ಗಾಂಧಿ ಅಂಬೇಡ್ಕರ್ ಒಪ್ಪಂದ ಅಂತ ಕರಿತೀವಿ, ಪುನಾ ಒಪ್ಪಂದ ಅಂತ ಕರಿತೀವಿ, ಅಥವಾ ಎರೆವಾಡ ನೋಡಿ ಎರೆವಾಡ ಒಪ್ಪಂದ ಅಂತ ಕರಿತೀವಿ. ಎಸ್ ಇಲ್ಲಿ ಏನಪ್ಪಂದ್ರೆ ಅಂಬೇಡ್ಕರ್ ಕೆಲವು ವಿಚಾರಗಳಿಗೆ ಏನಪ್ಪಂದ್ರೆ ಒಪ್ಕೊಳ್ತಾರೆ ಅಂದ್ರೆ ಈ ಎಸ್ ಸಿ ಎಸ್ಟಿ ಅವರಿಗೆ ಇರ್ತಕ್ಕಂಥ ಮೀಸಲಾತಿಯನ್ನು 10 ವರ್ಷಕ್ಕೆ ಏನಪ್ಪಂದ್ರೆ ಅದನ್ನ ಮಾಡಬೇಕಂತ ಒಪ್ಕೊಳ್ತಾರೆ, ಓಕೆ. ಎಸ್ ಅಂದ್ರೆ ಈ ಪುನಾ ಒಪ್ಪಂದಗಳು ಏನಪ್ಪಂದ್ರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೀತದೆ, ಓಕೆ. ಅವಾಗ ಏನಪ್ಪಂದ್ರೆ ಇಲ್ಲಿ ಮತ್ತೆ ಕೆಲವು ವಿಚಾರಗಳಿಗೆ ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿ ನಡುವೆ ಒಪ್ಪಂದಗಳಾಗ್ತದೆ, ಓಕೆ, ಗೊತ್ತಿರಲಿ. ಹಾಗೆ ಈ ಪುನಾ ಒಪ್ಪಂದ ಕೂಡ ಏನಪ್ಪಂದ್ರೆ ಗಾಂಧಿ ಯುಗದೊಳಗೆ ಪ್ರಮುಖವಾಗಿರತಕ್ಕಂಥ ಒಂದು ಘಟನೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ಏನಪ್ಪಂದ್ರೆ ನೋಡಿ 1931ರಲ್ಲಿ ಇದಕ್ಕಿಂತ ಮುಂಚೆ ಒಂದು ಒಪ್ಪಂದ ಆಗಿರ್ತದೆ, ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕೇಳಿರ್ಬೋದು ನೀವೆಲ್ಲರೂ ಕೂಡ. ನೋಡಿ ಗಾಂಧಿ ಇರ್ವಿನ್ ಒಪ್ಪಂದ, ಈ ಗಾಂಧಿ ಇರ್ವಿನ್ ಒಪ್ಪಂದ ಏನಪ್ಪಂದ್ರೆ ಎರಡನೇ ದುಂಡು ಮೇಜಿನ ಸಭೆಗಿಂತ ಮುಂಚೆ ನಡೆದಿರ್ತದೆ ಈ ಗಾಂಧಿ ಇರ್ವಿನ್ ಒಪ್ಪಂದ. ಅಂದ್ರೆ ಗಾಂಧೀಜಿಯವರು ಏನ್ ಮಾಡಿರ್ತಾರೆ ಅಂದ್ರೆ ಗಾಂಧಿ ಇರ್ವಿನ್ ಒಪ್ಪಂದದಲ್ಲಿ 11 ಬೇಡಿಕೆಗಳನ್ನ ಇಟ್ಟಿರ್ತಾರೆ. ಎಷ್ಟು ಬೇಡಿಕೆಗಳನ್ನ? 11 ಬೇಡಿಕೆಗಳನ್ನ ಏನಪ್ಪಂದ್ರೆ ಎಸ್ ಇಲ್ಲಿ ಗಾಂಧೀಜಿಯವರು ಏನಪ್ಪಂದ್ರೆ ಇಡ್ತಾರೆ. ಆ 11 ಬೇಡಿಕೆಗಳು ಸಮರವಾಗಿ ಏನಪ್ಪಂದ್ರೆ ಬಹಳಷ್ಟು ಇದು ಅಂದ್ರೆ ಭಾರತದಲ್ಲಿ ಮದ್ಯಪಾನ ನಿಷೇಧ ಮಾಡೋದಾಗಿರ್ಬೋದು, ಅಂದ್ರೆ ಭಾರತದಲ್ಲಿ ಭಾರತೀಯರಿಗೆ ಏನಪ್ಪಂದ್ರೆ ರಾಜಕೀಯದೊಳಗೆ ಅವಕಾಶ ಕೊಡಬೇಕು, ಮತ್ತು ಅವರಿಗೆ ಏನಪ್ಪಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಒಂದು ಅಧಿಕಾರ ಇರಲಿ ಏನೇ ಇರಲಿ ಅದರಲ್ಲಿ ಏನಪ್ಪಂದ್ರೆ ಅವರಿಗೆ ಮೀಸಲಾತಿ ಇರಲೇಬೇಕು. ಹಾಗೆ ಹಲವಾರು ಒಪ್ಪಂದಗಳನ್ನ ಏನಪ್ಪಂದ್ರೆ ಗಾಂಧಿ ಇಡ್ತಾರೆ. ಬಟ್ ಈ ಗಾಂಧಿ ಇರಿವಿನ ಒಪ್ಪಂದ ಕೂಡ ಬಹಳ ಇಂಪಾರ್ಟೆಂಟ್. ಈ 11 ಬೇಡಿಕೆಗಳು ಕೂಡ ಸಾಮಾನ್ಯವಾಗಿ ಏನಪ್ಪಂದ್ರೆ ದುಂಡು ಮೇಜಿನ ಸಭೆಯಲ್ಲಿ ಕೂಡ ಚರ್ಚೆ ಆಗ್ತದೆ, ಓಕೆ, ಗೊತ್ತಿರಲಿ. ಅದಾದ ಮೇಲೆ ಏನಪ್ಪಂದ್ರೆ ನಂತರ ಇಲ್ಲಿ ಪುನಾ ಒಪ್ಪಂದ 1932. ಇನ್ನು ಮೂರನೇ ದುಂಡು ಮೇಜಿನ ಸಮ್ಮೇಳನ, ಈ ಮೂರನೇ ದುಂಡು ಮೇಜಿನ ಸಭೆ ಏನಪ್ಪಂದ್ರೆ 1932ರಲ್ಲಿ ನಡೀತದೆ. ಬಟ್ ಇದರಲ್ಲಿ ಕಾಂಗ್ರೆಸ್ ಏನಪ್ಪಂದ್ರೆ ಭಾಗವಹಿಸುವುದಿಲ್ಲ, ಓಕೆ, ಕಾಂಗ್ರೆಸ್ ಭಾಗವಹಿಸುವುದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಕಾಂಗ್ರೆಸ್ ಮುಸ್ಲಿಂ ಯಾವ ಭಾಗವಹಿಸುವುದಿಲ್ಲ, ಇಲ್ಲಿ ಏನಪ್ಪಂದ್ರೆ ಅದು ಯಶಸ್ವಿ ಆಗುದಿಲ್ಲ. ಬಟ್ ಇಲ್ಲಿ ಈ ಮೂರು ದುಂಡು ಮೇಜಿನ ಸಭೆಗಳು ನಮಗೆ ಬಹಳ ಇಂಪಾರ್ಟೆಂಟ್. ಈ ಮೂರು ದುಂಡು ಮೇಜಿನ ಸಭೆಯಲ್ಲಿ ಏನಪ್ಪಂದ್ರೆ ಭಾಗವಹಿಸಿರ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಮತ್ತೆ ಇನ್ನೊಂದು ಏನಪ್ಪಂದ್ರೆ ಮೈಸೂರಿನ ದಿವಾನರಾಗಿರ್ತಕ್ಕಂಥ ಮಿರ್ಜಾ ಇಸ್ಮಾಲ್ ಅವರು ಕೂಡ ಏನಪ್ಪಂದ್ರೆ ಈ ದುಂಡು ಮೇಜಿನ ಸಭೆಗಳಲ್ಲಿ ಭಾಗವಹಿಸಿದ್ರು. ಮತ್ತು ವಿವಿ ಗಿರಿ, ನೋಡಿ ವಿವಿ ಗಿರಿ ಅವ್ರು ಏನಪ್ಪಂದ್ರೆ ಇಲ್ಲಿ ಕಾರ್ಮಿಕರ ಪರವಾಗಿ ಏನಪ್ಪಂದ್ರೆ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ್ರು, ಓಕೆ, ಗೊತ್ತಿರಲಿ. ಎಸ್ ಈ ಗಾಂಧಿ ನೋಡಿ ಯುಗದೊಳಗ ಏನು ದುಂಡು ಮೇಜಿನ ಸಭೆಗಳಾದವು, ಇದಾದ ನಂತರ ಏನಪ್ಪಂದ್ರೆ ನೋಡಿ ಇಲ್ಲಿ ಮತಿ ತೀರ್ಪು ಏನು ಕೊಟ್ರಲ್ಲ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ, ಅವಾಗ ಏನಾಯ್ತಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ ಬರ್ತದೆ. ಯಾವ ಕಾಯ್ದೆ? 1935ರ ಭಾರತ ಸರ್ಕಾರ ಕಾಯ್ದೆ. ನೋಡಿ ಈ ಭಾರತ ಸರ್ಕಾರ ಕಾಯ್ದೆ 1935, ಇದನ್ನ ಭಾರತ ಸಂವಿಧಾನದ ನೀಲಿ ನಕ್ಷೆ ಅಂತ ಕರಿತೇವೆ. ಯಾಕಂದ್ರೆ ಈ 1935ರ ಭಾರತ ಸರ್ಕಾರ ಕಾಯ್ದೆ ಏನ್ ಮಾಡ್ತಂದ್ರೆ ಮೊದಲ ಬಾರಿಗೆ ಏನಪ್ಪಂದ್ರೆ ಭಾರತದಲ್ಲಿ ಮಹಿಳೆಯರಿಗೆ, ನೋಡ್ರಿ ಮಹಿಳೆಯರಿಗೆ ಮತ್ತು ಎಸ್ ಸಿ ಎಸ್ಟಿ ಅವರಿಗೆ ಏನಪ್ಪಂದ್ರೆ ಇಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಕಾಯ್ದೆ, ಮತ್ತು ಕಾರ್ಮಿಕರಿಗೆ ಮೀಸಲಾತಿ ಕೊಡ್ತು. ಯಾಕಂದ್ರೆ ದುಂಡು ಮೇಜಿನ ಸಭೆಗಳು ಎಫೆಕ್ಟ್ ಆಗಿ ಬಂದಂತ ಕಾಯ್ದೆ ಯಾವ್ದಪ್ಪ ಅಂದ್ರೆ ಅದು 1935ರ ಭಾರತ ಸರ್ಕಾರ ಕಾಯ್ದೆ. ಮತ್ತೆ ಇನ್ನೊಂದೇನಂದ್ರೆ ಈ 1935ರ ಭಾರತ ಸರ್ಕಾರ ಕಾಯ್ದೆ ಕೂಡ ನೋಡಿ ಒಂದು ಮೀಸಲಾತಿ ಕೂಡ ಕೊಡ್ತು, ಜೊತೆಗೆ ಏನಪ್ಪಂದ್ರೆ ಇಲ್ಲಿ 1919ರ ಮಾಂಟುಗೋ ಚಮ್ಸ್ಪಡ್ ಕಾಯ್ದೆ ಅಥವಾ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಕೇಂದ್ರ ಪಟ್ಟಿ
ರಾಜ್ಯಪಟ್ಟಿಗಳು ಇದ್ವು. ಕೇಂದ್ರ ಪಟ್ಟಿ, ರಾಜ್ಯಪಟ್ಟಿ ಅಂದ್ರೆ ಕೇಂದ್ರ ವಿಷಯಗಳು ಮತ್ತು ಪ್ರಾಂತೀಯ ವಿಷಯಗಳು ಅಂತ ಕರಿತೀವಿ. ಬಟ್ ಇದೇ 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಸಮವರ್ತಿ ಪಟ್ಟಿಯನ್ನು ಕೂಡ ಸೇರಿಸಿರತಕ್ಕಂಥದ್ದು. ಓಕೆ, ಸಮವರ್ತಿ ಪಟ್ಟಿ ಸೇರಿಸಲಾಯಿತು ಎಲ್ಲೇ ಈ 1935ರ ಭಾರತ ಸರ್ಕಾರ ಕಾಯ್ದೆ. ಯಾಕಂದ್ರೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿಗಳಲ್ಲಿರ್ತಕ್ಕಂಥ ಒಂದು ವಿಷಯ ಸಮವರ್ತಿ ಪಟ್ಟಿಗಳಿರ್ತದೆ. ಅಂದ್ರೆ ಸಮವರ್ತಿ ಪಟ್ಟಿ ಅಂದ್ರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಬರ್ತವೆ. ಬಟ್ ಸಮವರ್ತಿ ಪಟ್ಟಿಯಲ್ಲಿ ಇಲ್ಲಿರ್ತಕ್ಕಂಥದ್ದು ಶೇಷಾಧಿಕಾರ ಅಂತ ನಾವು ಕರಿತೀವಿ. ಹಾಗಾಗಿ 1935ರ ಭಾರತ ಸರ್ಕಾರ ಕಾಯ್ದೆ ಏನಪ್ಪಂದ್ರೆ ಭಾರತದಲ್ಲಿ ಒಕ್ಕೂಟ ವ್ಯವಸ್ಥೆ ಅಂತ ಕರಿತೀವಿ. ಅಂದ್ರೆ ಪ್ರಾಂತೀಯ ಏನಪ್ಪಂದ್ರೆ ಪ್ರಾಂತ್ಯಗಳು ಒಗ್ಗೂಡ್ಬೇಕು, ಆ ಪ್ರಾಂತೀಯ ಒಕ್ಕೂಟ ವ್ಯವಸ್ಥೆ ಅಂತ ಕೂಡ ಕರಿತೀವಿ. ಮತ್ತೆ ಏನಪ್ಪಂದ್ರೆ 1935ರ ಒಂದು ಕಾಯ್ದೆ ನಂತರ ಕೂಡ ಏನಪ್ಪಂದ್ರೆ ಭಾರತದಲ್ಲಿ RBI ಕೂಡ ಸ್ಥಾಪನೆ ಆಗುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 1935ರ ಭಾರತ ಸರ್ಕಾರ ಕಾಯ್ದೆ. ತದನಂತರ ಈ 1935ರ ಭಾರತ ಸರ್ಕಾರ ಕಾಯ್ದೆ ಏನಪ್ಪಂದ್ರೆ ಇಲ್ಲಿ ಸಹಜವಾಗಿ ಏನಪ್ಪಂದ್ರೆ ಬರ್ಮಾವನ್ನ ಭಾರತದಿಂದ ಕೂಡ ಏನಪ್ಪಂದ್ರೆ ವಿಭಜಿಸಲು ಮಾಡ್ತೀವಿ, ಅದು ವಿಭಜನೆ ಆಗುತ್ತೆ. 1937ರೊಳಗೆ ಅದು ಸಪರೇಟ್ ಆಯ್ತು. ಓಕೆ, ಗೊತ್ತಿರಲಿ. ಇದಾದ ನಂತರ ಏನಪ್ಪಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ. ಈ ಭಾರತ ಸರ್ಕಾರ ಕಾಯ್ದೆ ನಂತರ ಏನಪ್ಪಂದ್ರೆ ಸಾಮಾನ್ಯವಾಗಿ ನೋಡಿ, ಇಲ್ಲೇ 1937ರಲ್ಲಿ ಅಂದ್ರೆ ಏನು ಮೀಸಲಾತಿ ಕೊಟ್ರಲ್ಲ, ಓಕೆ, ಅವಾಗ ಏನಾಯ್ತು ಅಂದ್ರೆ 1937ರಲ್ಲಿ ಭಾರತದಲ್ಲಿ ಬ್ರಿಟಿಷರು ಮೊದಲ ಬಾರಿಗೆ ಚುನಾವಣೆಗಳು ನಡೆಸ್ತಾರೆ. 1937ರಲ್ಲಿ 11 ಪ್ರಾಂತ್ಯಗಳಲ್ಲಿ, ಈ 11 ಪ್ರಾಂತ್ಯಗಳಲ್ಲಿ ಏನಪ್ಪಂದ್ರೆ ಚುನಾವಣೆ ಆಗುತ್ತೆ. ಅದರೊಳಗೆ 7 ಕಡೆ ಏನಪ್ಪಂದ್ರೆ ಕಾಂಗ್ರೆಸ್ ಬಹುಮತವನ್ನು ಪಡ್ಕೊಳ್ಳುತ್ತೆ. ಓಕೆ, 7 ಪ್ರಾಂತ್ಯಗಳಲ್ಲಿ. ಓಕೆ, ಗೊತ್ತಿರಲಿ. ಅದಾದ ನಂತರ ಏನಾಗುತ್ತೆ ಅಂದ್ರೆ 1937ರಲ್ಲಿ ರೈಟ್ ಎಸ್ ಚುನಾವಣೆಗಳಾದ ಮೇಲೆ ಇಲ್ಲಿ 1940ರಾಗ ನೋಡಿ, ಆಗಸ್ಟ್ 8 ಇಲ್ಲಿ ಆಗಸ್ಟ್ ಕೊಡುಗೆ ಅಂತ ಕೇಳಿರ್ಬೋದು ತಾವೆಲ್ಲರೂ ಕೂಡ. ನೋಡಿ, ಆಗಸ್ಟ್ ಕೊಡುಗೆ ಅಂತ ಕರಿತೀವಿ. ಓಕೆ, ಆಗಸ್ಟ್ ಕೊಡುಗೆ. ಓಕೆ, ಆಗಸ್ಟ್ ಕೊಡುಗೆ 1940 ಆಗಸ್ಟ್ 8. ಓಕೆ, ಆಗಸ್ಟ್ ಕೊಡುಗೆ ಅಂದ್ರೆ ಈ ಆಗಸ್ಟ್ ಕೊಡುಗೆ ಒಳಗೆ ಏನಪ್ಪಂದ್ರೆ ಬ್ರಿಟಿಷರು ಒಂದು ಭರವಸೆ ಕೊಡ್ತಾರೆ. ಅಂದ್ರೆ ಏನ್ ಕೊಡ್ತಾರೆ ಅಂದ್ರೆ ಭಾರತೀಯರು 2ನೇ ಮಹಾಯುದ್ಧದಲ್ಲಿ ಅಂದ್ರೆ 2ನೇ ಜಾಗತಿಕ ಯುದ್ಧ ಆರಂಭ ಆಗಿರುತ್ತೆ 1939ರಲ್ಲಿ. ಈ 2ನೇ ಜಾಗತಿಕ ಯುದ್ಧದಲ್ಲಿ ಭಾರತೀಯರು ಏನಪ್ಪಂದ್ರೆ ನಮಗೆ ಬೆಂಬಲವನ್ನು ಕೊಟ್ರೆ, ನಾವು ಅವರಿಗೆ ಏನಪ್ಪಂದ್ರೆ ಎಸ್ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸಂವಿಧಾನ ರಚನಾ ಸಭೆ ರಚನೆ ಮಾಡ್ಕೊಳ್ಳೋ ಅವಕಾಶ ಕೊಡ್ತೀವಿ ಮತ್ತು ಅವರಿಗೆ ಸ್ವತಂತ್ರ ಕೊಡ್ತೇವೆ ಅಂತೇಳಿ ಈ ಆಗಸ್ಟ್ ಕೊಡೆ ಒಳಗೆ ಏನಪ್ಪಂದ್ರೆ ಹೇಳ್ತಾರೆ. ಅಂದ್ರೆ ಆಗಸ್ಟ್ ಕೊಡೆಗೆ 1940 ಆಗಸ್ಟ್ 8 ಅಂದ್ರೆ ಆಗಿನ ವೈಸರಾಯ ಲಾರ್ಡ್ ಲೀನ್ ಲಿತನಗೋ ಅಂತ ಬರ್ತಾರ, ಲಾರ್ಡ್ ಲೀನ್ ಲಿತನಿಗೋ. ಓಕೆ, ಎಸ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಭಾರತೀಯರಿಗೆ ಏನಪ್ಪಂದ್ರೆ ಒಂದು ಭರವಸೆ ಕೊಡ್ತಾರೆ, ಏನು ನಾವು ನಿಮಗೆ ಸ್ವತಂತ್ರ ಕೊಡ್ತೀವಿ ಮತ್ತು ಸಂವಿಧಾನ ರಚನಾ ಸಭೆ ರಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡ್ತೀವಿ ಅಂತಾರೆ ಈ ಒಂದು ಆಗಸ್ಟ್ ಕೊಡುಗೆ ಒಳಗ. ಅವಾಗ ಲಾರ್ಡ್ ಲೀನ್ ಲಿತನಗೋ ಏನಪ್ಪಂದ್ರೆ ಇದು ಫೇಮಸ್ ಆಗಸ್ಟ್ ಕೊಡುಗೆ. ಓಕೆ, ಆಗಸ್ಟ್ 8 ತಾವೆಲ್ಲರೂ ಕೇಳಬಹುದು, ಇವರು ಬಹಳ ಫೇಮಸ್ ಇದು ಆಗಸ್ಟ್ ಕೊಡುಗೆ ಅಂತ ಕರಿತೀವಿ. ಓಕೆ, ಎಸ್ ಇಲ್ಲೇ 1940ರಾಗ ಹೇಳಿದ್ರು. ಬಟ್ ಆದ್ರೆ ಭಾರತೀಯರು ಇದನ್ನ ತಿರಸ್ಕಾರ ಮಾಡ್ತಾರೆ. ಓಕೆ, ಇದಕ್ಕೆ ಒಪ್ಲಿಲ್ಲ, ಭಾರತೀಯರು ಒಪ್ಲಿಲ್ಲ ಇದಕ್ಕೆ. ಕಾಂಗ್ರೆಸ್ ಪಕ್ಷ ತಿರಸ್ಕಾರ ಮಾಡ್ತು, ಓಕೆ, ಮುಸ್ಲಿಂಗೂ ಕೂಡ ತಿರಸ್ಕಾರ ಮಾಡುತ್ತೆ ಆಗಸ್ಟ್ ಕೊಡುಗೆಗೆನ. ಅದಾದ ನಂತರ ಏನಾಗುತ್ತೆ ಅಂದ್ರೆ 1942ರಲ್ಲಿ ಕ್ರಿಪ್ಸ್ ಆಯೋಗ ಬರುತ್ತೆ. ನೋಡಿ, ಕ್ರಿಪ್ಸ್ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅಂತ ಕರಿತೀವಿ. ಈ ಕ್ರಿಪ್ಸ್ ಆಯೋಗ ಏನಪ್ಪಂದ್ರೆ 1942ರೊಳಗೆ ಏನಪ್ಪಂದ್ರೆ ಕ್ರಿಪ್ಸ್ ಆಯೋಗವನ್ನ ಇಲ್ಲಿ ಭಾರತಕ್ಕೆ ಕಳಿಸ್ತಾರೆ. ಓಕೆ, ಕ್ರಿಪ್ಸ್ ಆಯೋಗ. ಹಾಗಾದ್ರೆ ಈ ಕ್ರಿಪ್ಸ್ ಆಯೋಗ ನೋಡಿ ಅಂದ್ರೆ ಇಲ್ಲಿ ಏನು ಇಂಗ್ಲೆಂಡ್ ನಮ್ಮ ಭಾರತಕ್ಕೆ ಏನಪ್ಪಂದ್ರೆ 2ನೇ ಮಹಾಯುದ್ಧದಲ್ಲಿ ಅಂದ್ರೆ ಭಾರತೀಯರು ಏನಪ್ಪಂದ್ರೆ ನಮ್ಮ ಪರವಾಗಿ ಭಾಗವಹಿಸಿದ್ರೆ, ನಮಗೆ ಸಪೋರ್ಟ್ ಮಾಡಿದ್ರೆ, ನಾವು ನಿಮಗೆ ಸ್ವತಂತ್ರ ಕೊಡ್ತೇವೆ ಮತ್ತು ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತೇವೆ ಅಂತೇಳಿ ಈ ಕ್ರಿಪ್ಸ್ ಆಯೋಗವನ್ನ ಕಳಿಸ್ತಾರೆ, ಸರ್ ಸ್ಟಾಫರ್ಡ್ ಕ್ರಿಪ್ಸ್. ಈ ಕ್ರಿಪ್ಸ್ ಆಯೋಗ ಏನಪ್ಪಂದ್ರೆ 1947 ಮಾರ್ಚ್ ಅಲ್ಲಿ ಭಾರತಕ್ಕೆ ಬರುತ್ತೆ. ಬಂದ್ಮೇಲೆ ಏನಾಗುತ್ತೆ ಅಂದ್ರೆ ಈ ಕ್ರಿಪ್ಸ್ ಆಯೋಗ ಏನ್ ಹೇಳ್ತದೆ, 2ನೇ ಜಾಗತಿಕ ಯುದ್ಧ ಮುಗಿದ ಮೇಲೆ ನಾವು ನಿಮಗೆ ಸ್ವತಂತ್ರ ಕೊಡ್ತೇವೆ ಮತ್ತು ಸಂವಿಧಾನ ರಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂದ್ರು. ಅವಾಗ ಗಾಂಧೀಜಿ ಏನ್ ಮಾಡ್ತಾರೆ ಅಂದ್ರೆ ಈ ಕ್ರಿಪ್ಸ್ ಆಯೋಗವನ್ನ ಏನ್ ಕರೀತಾರ ಅವರು, ಪೋಸ್ಟೆಡ್ ಚೆಕ್ ಅಂತ ಕರೀತಾರೆ. ಅಂದ್ರೆ ದಿವಾಳಿ ಅಂಚಿನಲ್ಲಿರುವ ಬ್ಯಾಂಕಿನ ಮುಂದಿನ ಚೆಕ್ಕಿನ ದಿನಾಂಕ ಹೊಂದಿರುವಂತ ಹೇಳ್ತಾರೆ, ಅಂದ್ರೆ ಪೋಸ್ಟೆಡ್ ಚೆಕ್ ಅಂತ ಕರೀತಾರೆ. ಸಿಂಪಲ್ ಪೋಸ್ಟೆಡ್ ಚೆಕ್, ಅದನ್ನ ಕ್ರಿಪ್ಸ್ ಆಯೋಗವನ್ನ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಯಾಕೆ ಇವ್ರು 2ನೇ ಮಹಾಯುದ್ಧ ಮುಗಿದ ಮೇಲೆ ನಮ್ಗೆ ಕೊಡ್ತೀನಿ ಅಂತ ಹೇಳಿರ್ತಾರೆ, ಅದಕ್ಕೆ ಇದು ಭರವಸೆ ಇಲ್ಲ ಅಂತ ಹೇಳಿ ಈ ಕ್ರಿಪ್ಸ್ ಆಯೋಗವನ್ನು ಕೂಡ ಏನಪ್ಪಂದ್ರೆ ತಿರಸ್ಕಾರ ಮಾಡ್ತಾರೆ. ಇದು ಕೂಡ ಏನಪ್ಪಂದ್ರೆ ಕ್ರಿಪ್ಸ್ ಆಯೋಗ ಭಾರತದಲ್ಲಿ ಯಶಸ್ವಿ ಆಗುವುದಿಲ್ಲ. ಓಕೆ, ಗೊತ್ತಿರಲಿ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಎಸ್ 1945ರಲ್ಲಿ ವೆವೆಲ್ ಯೋಜನೆ ಬರುತ್ತೆ. ಇದ್ರಿ ಲಾರ್ಡ್ ವೆವೆಲ್ ಯೋಜನೆ, ಮೋಸ್ಟ್ ಇಂಪಾರ್ಟೆಂಟ್ ಇದು ಕೂಡ, ಲಾರ್ಡ್ ವೆವೆಲ್ ಯೋಜನೆ. ಈ ಲಾರ್ಡ್ ವೆವೆಲ್ ಯೋಜನೆ ಅಂದ್ರೆ ವೈಸರಾಯ ಅಂತ ಲಾರ್ಡ್ ವೆವೆಲ್, ಈತ ಏನ್ ಮಾಡ್ತಾನೆ ಅಂದ್ರೆ 1945ರಲ್ಲಿ ಸಿಮ್ಲಾ ಸಮಾವೇಶ ಅಂತ ಕೂಡ ಕರೀತಾರೆ. ಸಿಮ್ಲಾಬಾದಲ್ಲಿ ಸಿಮ್ಲಾದೊಳಗೆ ಸರ್ವಪಕ್ಷ ಸಭೆ ಕರೀತಾನ. ಅವಾಗ ಲಾರ್ಡ್ ವೆವೆಲ್ ಯೋಜನೆ ಏನಾಗ್ತಾನಂದ್ರೆ ತನ್ನ ಯೋಜನೆ ಒಳಗ
ನಾನು ಭಾರತಕ್ಕೆ ಸ್ವತಂತ್ರನೂ ಕೊಡ್ತೇವೆ ಮತ್ತು ಸಂವಿಧಾನ ಕೂಡ ರಚನೆ ಮಾಡಿಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ತೇವಂತ ಈ ಸಿಮ್ಲಾ ಸಮಾವೇಶದಲ್ಲಿ ಹೇಳ್ತಾನೆ. ಆದರೂ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡು ಏನಪ್ಪಾ ಅಂದ್ರೆ ತಿರಸ್ಕಾರ ಮಾಡ್ತವೆ ಮತ್ತು ಭಾಗವಹಿಸುವುದಿಲ್ಲ, ಅಂದ್ರೆ ತಿರಸ್ಕಾರ ಮಾಡ್ತವೆ, ಬೇಡ ಬೇಡ ಅಂತೇಳಿ. ಅವಾಗ ಎಸ್ ಇಲ್ಲೇ ಎರಡನೇ ಜಾಗತಿಕ ಯುದ್ಧ ಮುಗಿದ ಮೇಲೆ ಇಂಗ್ಲೆಂಡ್ ಅಲ್ಲಿ ಚುನಾವಣೆ ನಡೀತದೆ. ಚುನಾವಣೆ ನಡೆದ ಮೇಲೆ ಲೇಬರ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಯಾವ್ದ್ರಿ? ಲೇಬರ್ ಪಕ್ಷ. ಓಕೆ, ಲೇಬರ್ ಪಕ್ಷ. ಅವಾಗ ನೂತನವಾಗಿ ಆಯ್ಕೆ ಆಗಿರತಕ್ಕಂತ ಇಂಗ್ಲೆಂಡಿನ ಪ್ರಧಾನಿ ಕ್ಲೈಮೆಂಟ್ ಆಟ್ಲೆ, ಮೋಸ್ಟ್ ಇಂಪಾರ್ಟೆಂಟ್, ಯಾರಿ? ಕ್ಲೈಮೆಂಟ್. ಓಕೆ, ಕ್ಲೈಮೆಂಟ್ ಆಟ್ಲೆ. ಈ ಕ್ಲೈಮೆಂಟ್ ಆಟ್ಲೆ ಏನ್ ಮಾಡ್ತಾನಂದ್ರೆ ಭಾರತಕ್ಕೆ ಭರವಸೆ ಕೊಟ್ಟಿರ್ತಾನೆ, ಎರಡನೇ ಯುದ್ಧ ಮುಗಿದ ಮೇಲೆ ಕೂಡ ನಾನು ನಿಮಗೆ ಸ್ವತಂತ್ರ ಕೊಡ್ತೇನೆ, ಸಂವಿಧಾನ ರಚನೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅಂದಾಗ ಅವಾಗ ಏನ್ಪಂದ್ರೆ ಇಲ್ಲಿ ನೂತನವಾಗಿ ಏನು ಲೇಬರ್ ಪಕ್ಷದ ನಾಯಕನಾದಂತ ಇಂಗ್ಲೆಂಡ್ನ ಪ್ರಧಾನಿ ಕ್ಲೈಮೆಂಟ್ ಆಟ್ಲೆ ಎಸ್ ಭಾರತಕ್ಕೆ ಒಂದು ನಿಯೋಗ ಕಳಿಸ್ತಾನೆ. ಅದೇ ಯಾವ್ದಪ್ಪ ಅಂದ್ರೆ ಕ್ಯಾಬಿನೆಟ್ ಆಯೋಗ. ನೋಡಿ, ಇದು ಗಾಂಧಿ ಯುಗದೊಳಗಿರತಕ್ಕಂತ ಪ್ರಮುಖ ಅಂಶಗಳು. ಹಾಗಾದ್ರೆ ಇಲ್ಲಿ ಕ್ಯಾಬಿನೆಟ್ ನೋಡಿ, ಕ್ಯಾಬಿನೆಟ್, ಕ್ಯಾಬಿನೆಟ್ ಆಯೋಗ. ಓಕೆ ಎಸ್, ಈ ಕ್ಯಾಬಿನೆಟ್ ಆಯೋಗ ಏನಪ್ಪಾ ಅಂದ್ರೆ ಭಾರತಕ್ಕೆ ಬಂದಿದ್ದು 1946 ಮಾರ್ಚ್ 24. ಓಕೆ, ಮಾರ್ಚ್ 24 ಕ್ಯಾಬಿನೆಟ್ ಆಯೋಗ. ಈ ಕ್ಯಾಬಿನೆಟ್ ಆಯೋಗದೊಳಗೆ ಏನಪ್ಪಂದ್ರೆ ಎಸ್ ಸಹಜವಾಗಿ ಏನಪ್ಪಂದ್ರೆ ಇಲ್ಲಿ ಮೂರು ಜನ ಏನಪ್ಪಂದ್ರೆ ಈ ಕ್ಯಾಬಿನೆಟ್ ಆಯೋಗದೊಳಗೆ ಇರ್ತಾರೆ. ಯಾರಿರ್ತಾರೆ ಹಾಗಾದ್ರೆ? ಫಸ್ಟ್ ಒನ್ ಈಸ್ ಹಾಗಾದ್ರೆ ಫೆತಿಕ್ ಲಾರೆನ್ಸ್. ಫೆತಿಕ್ ಲಾರೆನ್ಸ್ ಇಂಪಾರ್ಟೆಂಟ್ ಇದು. ಫೆತಿಕ್ ಲಾರೆನ್ಸ್ ಮತ್ತು ಎವಿ ಅಲೆಕ್ಸಾಂಡರ್, ಅಲೆಕ್ಸಾಂಡರ್ ಮತ್ತು ಸರ್ ಸ್ಟಾಫರ್ಡ್ ಕ್ರಿಫ್ಸ್. ಓಕೆ ಎಸ್, ಇಲ್ಲೇ ಫೆತಿಕ್ ಲಾರೆನ್ಸ್ ಇದರದ ಲೀಡರ್ ರೀ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್, ಈ ಕ್ಯಾಬಿನೆಟ್ ಆಯೋಗದ ಮುಖ್ಯವಾಗಿ ಏನಪ್ಪಂದ್ರೆ ಯಾರು ನೇತೃತ್ವ ವಹಿಸಿಕೊಂಡಿದ್ರು ಅಂದ್ರೆ ಫೆತಿಕ್ ಲಾರೆನ್ಸ್. ಇವ್ರು ಏನಪ್ಪಂದ್ರೆ ಇದರ ಮೇನ್ ನೇತೃತ್ವ ವಹಿಸಿಕೊಂಡಿದ್ರು ಅಂದ್ರೆ ಕ್ಲೈಮೆಂಟ್ ಇಟ್ಲಿ ಅವರು ಪ್ರಧಾನಿಗಳು. ಬಟ್ ಇಲ್ಲಿ ಈ ಮೂರು ಜನ ಏನಪ್ಪಂದ್ರೆ ಸದಸ್ಯರು ಒಳಗೊಂಡಿರತಕ್ಕಂತ ಕ್ಯಾಬಿನೆಟ್ ಆಯೋಗ. ಇದು ಭಾರತಕ್ಕೆ ಬಂತು. ಭಾರತಕ್ಕೆ ಬಂದಾಗ ಏನಾಗುತ್ತಂದ್ರೆ ಎಸ್ ಇಲ್ಲಿ ಈ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಭರವಸೆ ಕೊಡ್ತದೆ. ಏನು ಭರವಸೆ ಅಂದ್ರೆ ನಾವು ಸ್ವತಂತ್ರ ಕೊಡ್ತೇವೆ ಮತ್ತು ಏನಪ್ಪಂದ್ರೆ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡ್ತೇವೆ ಅಂತೇಳಿ ಈ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಭರವಸೆ ಕೊಡ್ತದೆ. ಬಟ್ ಇಲ್ಲಿ ಒಂದು ವಿಶೇಷ ಏನಂದ್ರೆ ಈ ಕ್ಯಾಬಿನೆಟ್ ಆಯೋಗವನ್ನ ಮುಸ್ಲಿಂ ಲೀಗ್ ತಿರಸ್ಕಾರ ಮಾಡ್ತದೆ. ಮೋಸ್ಟ್ ಇಂಪಾರ್ಟೆಂಟ್, ಮೊಹಮ್ಮದ್ ಅಲಿ ಜನ ತಿರಸ್ಕಾರ ಮಾಡ್ತಾನೆ. ಯಾಕಂದ್ರೆ ಇಲ್ಲಿ ಕ್ಯಾಬಿನೆಟ್ ಆಗಿ ಏನ್ ಹೇಳ್ತದೆ ಅಂದ್ರೆ ಭಾರತಕ್ಕೆ ಸ್ವತಂತ್ರ ಕೊಡ್ತೇವೆ. ಬಟ್ ಇಲ್ಲಿ ಮೊಹಮ್ಮದ್ ಅಲಿ ಜನ ಪ್ರತ್ಯೇಕವಾಗಿ ಪಾಕಿಸ್ತಾನದ ಬೇಡಿಕೆ ಇಡ್ತಾನೆ. ಬಟ್ ಇದನ್ನ ಕ್ಯಾಬಿನೆಟ್ ಆಯೋಗ ತಿರಸ್ಕಾರ ಮಾಡ್ತದೆ. ಅವಾಗ ಇಲ್ಲಿ ಏನ್ ಮಾಡ್ತಾನಂದ್ರೆ ಈ ಮೊಹಮ್ಮದ್ ಅಲಿ ಜನ ಏನ್ಪಂದ್ರೆ ನೇರ ಕಾರ್ಯಾಚರಣೆ ಮಾಡ್ತಾನೆ. ಅಂದ್ರೆ ಮೀನ್ಸ್ ಇಲ್ಲಿ ಕ್ಯಾಬಿನೆಟ್ ಆಯೋಗದ ವಿರುದ್ಧ ಏನ್ಪಂದ್ರೆ ಅವನು ಎಸ್ ಅಸಮಾಧಾನಗೊಳ್ತಾನೆ. ಅಸಮಾಧಾನಗೊಂಡ್ರೆ ಡೈರೆಕ್ಟ್ ಆಕ್ಷನ್ ಅಂತ ಕರಿತೀವಿ, ಡೈರೆಕ್ಟ್ ಆಕ್ಷನ್ ಇಡಿ ಅಂತ ಕರಿತೀವಿ ನೋಡ್ರಿ ಅದನ್ನ. ಓಕೆ, ನೇರ ಕಾರ್ಯಾಚರಣೆ ಅಂತ ಒಂದು ವರ್ಡ್ ಅನ್ನು ಯೂಸ್ ಮಾಡ್ತಾರೆ. ಯಾರು? ಈ ಒಂದು ಮೊಹಮ್ಮದ್ ಅಲಿ ಜಿನ್ನಾ. ಓಕೆ, ಅಂದ್ರೆ ಈ ಕ್ಯಾಬಿನೆಟ್ ಆಯೋಗದ ಒಂದು ತಿರಸ್ಕಾರ ಮಾಡಿದಾಗ ಅಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಏನ್ಪಂದ್ರೆ ಇದನ್ನ ತಿರಸ್ಕಾರ ಮಾಡಿದಾಗ ಅವಾಗ ಏನಾಗುತ್ತಂದ್ರೆ ಕ್ಯಾಬಿನೆಟ್ ಆಯೋಗ ಸಂವಿಧಾನ ರಚನಾ ಸಭೆ ರಚನೆ ಮಾಡಲು ಅವಕಾಶ ಮಾಡಿ ಕೊಡ್ತು. ಆದ್ರೆ ಇಲ್ಲಿ ಸ್ವಲ್ಪ ಮನಸ್ತಾಪಗಳಾದಾಗ ಏನಾಗತ್ತಂದ್ರೆ ಈ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಸಂವಿಧಾನ ರಚನಾ ಸಭೆ ರಚನೆ ಮಾಡಕ್ಕೆ ಅವಕಾಶ ಕೊಡ್ತು. ಅದರ ಪ್ರಕಾರ 1946 ನವೆಂಬರ್ ಏನಪ್ಪಂದ್ರೆ ಭಾರತ ಸಂವಿಧಾನ ರಚನಾ ಸಭೆ ರಚನೆ ಆಯಿತು. ಓಕೆ, ರಚನೆ ಆಯಿತು. ರಚನೆ ಆದ್ಮೇಲೆ ಏನಾಯ್ತಂದ್ರೆ ಇಲ್ಲಿ 1946 ಡಿಸೆಂಬರ್ 9 ಇದು ತನ್ನ ಮೊದಲ ಸಭೆಯನ್ನು ಸೇರಿತು. ಯಾವುದು? ಸಂವಿಧಾನ ರಚನಾ ಸಭೆ. ಅಲ್ಲಿ ಸಚ್ಚಿದಾನಂದ ಸಿನ್ಹ ಏನಪ್ಪಂದ್ರೆ ಇದರ ತಾತ್ಕಾಲಿಕ ಅಧ್ಯಕ್ಷರಾಗಿದ್ರು. ಓಕೆ, ಸಚ್ಚಿದಾನಂದ ಸಿನ್ಹ. ತದನಂತರ 1946 ಡಿಸೆಂಬರ್ 11 ಎರಡನೇ ಸಭೆ ನಡೀತು. ಅಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಈ ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರಾಗಿ ನಾವೇನ್ಪಂದ್ರೆ ಎಸ್ ಆಯ್ಕೆ ಮಾಡಿದ್ವಿ. ಮತ್ತೆ ಇನ್ನೊಂದು ಏನಂತಂದ್ರೆ ತಾತ್ಕಾಲಿಕ ಸರ್ಕಾರ ಅಂತ ಕರಿತೀವ್ರಿ. ಅಂದ್ರೆ ಈ ಕ್ಯಾಬಿನೆಟ್ ಆಗಿ ಏನ್ ಮಾಡ್ತಂದ್ರೆ ಏನು 1946 ಸಂವಿಧಾನ ರಚನಾ ಸಭೆ ರಚನೆ ಆಯ್ತಲ್ಲ ಅಲ್ಲಿರ್ತಕ್ಕಂತ ಸದಸ್ಯರು ಏನ್ ಮಾಡ್ತಾರಂದ್ರೆ ಒಂದು ತಾತ್ಕಾಲಿಕ ಮಧ್ಯಂತರ ಸರ್ಕಾರ ಅಂದ್ರೆ ತಾತ್ಕಾಲಿಕ ಸರ್ಕಾರವಾಗಿ ಗೌರ್ಮೆಂಟ್ ಅನ್ನ ರಚನೆ ಮಾಡ್ತಾರೆ. ಓಕೆ, ಗೊತ್ತಿರ್ಲಿ. ಅಂದ್ರೆ ಜವಾಹರ್ಲಾಲ್ ನೆಹರು ಏನಪ್ಪಂದ್ರೆ ಅಲ್ಲಿ ಪ್ರಧಾನಿ ಆಗಿರತಕ್ಕಂಥದ್ದು. ಓಕೆ, ಗೊತ್ತಿರ್ಲಿ. ಅವಾಗ ಇಲ್ಲೇ ಏನಾಯ್ತಂದ್ರೆ ಕ್ಯಾಬಿನೆಟ್ ಆಯೋಗ ಸಭೆ ರಚನೆ ಮಾಡಕ್ಕೆ ಅವಕಾಶ ಕೊಡ್ತು. ತದನಂತರ ಏನಪ್ಪಂದ್ರ ಇಲ್ಲಿ ಭಾರತಕ್ಕೆ ಮತ್ತೆ ಸ್ವತಂತ್ರ ಕೊಡ್ಬೇಕಲ್ಲ. ಓಕೆ, ಸ್ವತಂತ್ರ ಕೊಡ್ಬೇಕು. ಇಲ್ಲಿ ಅದಕ್ಕಿಂತ ಮುಂಚೆ ಏನಾಯ್ತಂದ್ರೆ ಕ್ಯಾಬಿನೆಟ್ ಆಯೋಗ 1946 ಬಂತು. ಅದಕ್ಕಿಂತ ಪೂರ್ವದೊಳಗೆ ಏನಾಗಿತ್ತಂದ್ರೆ 1942 ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂದ್ರೆ ನೋಡಿ, 8 ಏನ್ ಮಾಡ್ತಾರೆ ಅವರು ಎಸ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಆರಂಭಿಸಿರ್ತಾರೆ. ಕ್ವಿಟ್ ಇಂಡಿಯಾ. ಓಕೆ ಎಸ್, ನೋಡಿ ಇಲ್ಲೇ
ಕ್ರಿಪ್ಸ್ ಆಯೋಗ ಏನು ತಿರಸ್ಕಾರ ಮಾಡಿದ್ರಲ್ಲ, ತಿರಸ್ಕಾರ ಮಾಡಿದ್ರು ಏನಪ್ಪ ಅಂದ್ರೆ ಕ್ವಿಟ್ ಇಂಡಿಯಾ 1942. ಈ 42 ಏನಪ್ಪಾ ಅಂದ್ರೆ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಮೂಮೆಂಟ್ ಅನ್ನ ಆರಂಭ ಮಾಡ್ತಾರೆ. ಎಲ್ಲಿ? ಮುಂಬೈ ಒಳಗ, ಅದು ಗೋವಾಲಿಯ ಟ್ಯಾಂಕ್ ಮೈದಾನದಲ್ಲಿ. ಆ ಕ್ವಿಟ್ ಇಂಡಿಯಾ ಚಳವಳಿಗೆ ಚಾಲನೆ ಕೊಟ್ಟಿರ್ತಕ್ಕಂಥ ಯಾರಪ್ಪ ಅಂದ್ರೆ ಅರುಣಾ ಅಸಫ್ ಅಲಿ ಅವರು ಚಾಲನೆ ಕೊಡ್ತಾರೆ. ಗಾಂಧೀಜಿಯವರು ಮಾಡು ಇಲ್ಲಿ ಬಮಡಿ ಝಡ್ಡು ವಾರಡೆ ಎಂಬ ಕರೆಯನ್ನು ಕೂಡ ಕೊಡ್ತಾರೆ. ಅವಾಗ ಆ ಒಂದು ಹೋರಾಟದೊಳಗೆ ಏನಪ್ಪಂದ್ರೆ ಸಾಕಷ್ಟು ಭಾರತೀಯರನ್ನ ಬ್ರಿಟಿಷರು ಬಂಧಿಸ್ತಾರೆ. ಅದಕ್ಕಾಗಿ ಏನಪ್ಪಂದ್ರೆ ಭಾರತದಲ್ಲಿ ಜೈಲುಗಳು ತುಂಬಿಳದ ಚಳವಳಿ ಅಂತ ಕೂಡ ಕರಿತೀವಿ ಅದನ್ನ. ಮತ್ತೇನಪ್ಪಂದ್ರೆ ಭಾರತದಲ್ಲಿ ನಾಯಕನಿಲ್ಲದ ಚಳವಳಿ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಇದು ಕ್ವಿಟ್ ಇಂಡಿಯಾ ಮೂಮೆಂಟ್ ಸ್ವಲ್ಪ ಕೊಲಾಪ್ಸ್ ಆಗತ್ತೆ. ಕೊಲಾಪ್ಸ್ ಹಾಕಂದ್ರೆ ಎಲ್ಲರನ್ನು ಬಂಧಿಸಿ ಬಿಡ್ತಾರೆ, ಮೇನ್ ಮೇನ್ ಲೀಡರ್ಸ್ ಗಳನ್ನ. ಯಾರು? ಬ್ರಿಟಿಷರು. ಯಾಕಂದ್ರೆ ಜೈಲುಗಳು ತುಂಬಿ ಹೋಗ್ಬಿಡ್ತವೆ. ಅವಾಗ ಏನಾಗತ್ತಂದ್ರೆ ಈ ಕ್ವಿಟ್ ಇಂಡಿಯಾ ಮೂಮೆಂಟ್ ಯಶಸ್ವಿಯಾಗುವುದಿಲ್ಲ. ಆದರೂ ಕೂಡ ಇಡೀ ಭಾರತದಲ್ಲಿ ಏನಪ್ಪಂದ್ರೆ ಇದು ಬಹಳ ಪ್ರಮುಖವಾಗಿರತಕ್ಕಂತ ಒಂದು ಜಾಗೃತಿಯನ್ನು ಮೂಡಿಸ್ತು ಭಾರತೀಯರಿಗೆ, ಕ್ವಿಟ್ ಇಂಡಿಯಾ ಮೂಮೆಂಟ್ ಚಳವಳಿ. ಯಾಕಂದ್ರೆ ಗಾಂಧೀಜಿಯವರು, ಈ ಗಾಂಧೀಜಿಯವರು ಏನಪ್ಪಂದ್ರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಒಳಗೆ ಮೀನ್ಸ್ ಮಾಡು ಇಲ್ಲೇ ಮಡಿ ಡೂ ಆರ್ ಡೇ. ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು. ಯಾಕಂದ್ರೆ ನೋಡ್ರಿ, ಗಾಂಧೀಜಿ ಎರಡನೇ ಮಹಾಯುದ್ಧ ಆಗತ್ತಂತ ಅವ್ನು ಗೊತ್ತಿತ್ತು. ಅದ್ರಲ್ಲಿ ಏನಪ್ಪಂದ್ರೆ ಚುನಾವಣೆ ಆದ್ಮೇಲೆ ಲೇಬರ್ ಪಕ್ಷ ಬರ್ತದೆ ಅಂತ ಗಾಂಧೀಜಿ ಗೊತ್ತಿತ್ತು. ಕ್ಲೈಮೇಟ್ ಅಲ್ಲಿ ಬಂದೇ ಬರ್ತಾನೆ, ಭಾರತಕ್ಕೆ ಸ್ವತಂತ್ರ ಕೊಂದೆ ಕೊಟ್ಟೆ ಕೊಡ್ತಾನೆ ಮತ್ತು ಕ್ಯಾಬಿನೆಟ್ ಆಗು ಬಂದೇ ಬರುತ್ತೆ ಅಂತ ಗಾಂಧೀಜಿ ಗೊತ್ತಿತ್ತು ಯಾವಾಗ. ಹಾಗೆ ಗಾಂಧೀಜಿ ಏನ್ ಮಾಡಿದ್ ಅಂದ್ರೆ ಇಲ್ಲಿ ಅಂತಿಮವಾಗಿ ಅವರಿಗೂ ಕೂಡ ಅಂಶೆ ಎಲ್ಲಿ ಮಟ್ಟ ಮನುಷ್ಯನ ತಿಳ್ಕೊಕಾಗ್ತದೆ, ಎಸ್ ದೇಶ ಸ್ವತಂತ್ರ ಬೇಕು ಹೌದಾ, ಅದಕ್ಕೆ ಗಾಂಧೀಜಿ ಗೊತ್ತಾಯ್ತು ಎಸ್ ಇಲ್ಲಿ ಬೇಕೇ ಬೇಕು. ಅವಾಗ ಏನಾಗುತ್ತಂದ್ರೆ ಇಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತಾರ, ಏನು ಭಾರತದಲ್ಲಿ ಇಡೀ ಭಾರತದಲ್ಲಿ ಒಂದು ಬಹಳಷ್ಟು ಪ್ರತಿಭಟನೆ ಆದಾಗ ಅವಾಗ ಬ್ರಿಟಿಷ್ ಎಚ್ಚೆತ್ತುಕೊಳ್ಳುತ್ತೆ. ಎಚ್ಚೆತ್ತುಕೊಂಡಾಗ ಬಂದಿದ್ದೆ ಒಂದು ಏನಪ್ಪ ಅಂದ್ರೆ ಎಸ್ ನಿಮ್ಗೆ ಆಗಲೇ ಹೇಳಿದೆ, ಯಾವುದು ಇಲ್ಲಿ ಎಸ್ ಕ್ರಿಪ್ಸ್ ಆಯೋಗ. ಓಕೆ, ಆಗಸ್ಟ್ ಕೊಡುಗೆ ಆಯ್ತು, ಕ್ರಿಪ್ಸ್ ಆಯೋಗ ಆಯ್ತು. ಇದಾದ್ಮೇಲೆ ಏನಪ್ಪಂದ್ರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಆದ್ಮೇಲೆ ಏನಪ್ಪಂದ್ರೆ ಎಸ್ ಕ್ಯಾಬಿನೆಟ್ ಆಯೋಗ ಬರ್ತದೆ. ಓಕೆ, ಇದನ್ನ ಫಸ್ಟ್ ಹೇಳ್ಬೇಕಾಗಿದೆ, ಬಟ್ ಸ್ವಲ್ಪ ಇಲ್ಲಿ ಆಮೇಲೆ ಹೇಳಿದ್ದೆ. ಓಕೆ, ಡೋಂಟ್ ವರಿ, ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು. ಓಕೆ, ಎಸ್. ಅವಾಗಿಲ್ಲಿ ಏನಾಯ್ತಂದ್ರೆ ಎಸ್ ಗಾಂಧೀಜಿಯವರು ಏನು ಕ್ಯಾಬಿನೆಟ್ ಆಯೋಗ ಬಂತು, ಸಂವಿಧಾನ ರಚನೆ ಆಯ್ತು, ಹಾಗಾದ್ರೆ ಸ್ವತಂತ್ರ ಕೊಡ್ಬೇಕಲ್ಲ ಭಾರತಕ್ಕೆ. ಅವಾಗ ಏನ್ಪಂದ್ರೆ ಕ್ಲೈಮೇಟ್ ನೆಟ್ಲೆ ವೈಸರಾಯನಾಗಿ ಏನ್ಪಂದ್ರ ಇಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್, ನೋಡಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಏನ್ಪಂದ್ರ ಭಾರತಕ್ಕೆ ವೈಸರಾಯನಾಗಿ ಮಾಡಿ ಕಳಿಸ್ತಾನೆ. ಹಾಗಾದ್ರೆ ಭಾರತಕ್ಕೆ ವೈಸರಾಯನಾಗಿ ಮಾಡಿ ಕಳಿಸಿ ಭಾರತಕ್ಕೆ ಸ್ವತಂತ್ರ ಕೊಡೋಣ. ಅವಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಏನ್ ಮಾಡ್ತಾನಂದ್ರೆ ಮೊದಲು ಭಾರತಕ್ಕೆ ಬರ್ತಾನ್ರಿ. ಭಾರತಕ್ಕೆ ಬಂದ ಮೇಲೆ ಎಸ್ ಅಂದ್ರೆ 1947 ಅಲ್ಲಿ ಮಾರ್ಚ್ ಒಳಗೆ ಏನಪ್ಪಂದ್ರೆ ಅವ್ನು ನೇಮಕ ಮಾಡಿ ಕಳಿಸ್ತಾರೆ, ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬಂದ್ಮೇಲೆ ಇವನು ಸರ್ವಪಕ್ಷಗಳ ಸಭೆ ಕರೀತಾನೆ ಮೊದಲು. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಮುಸ್ಲಿಂ ಲೀಗ್, ಹಿಂದೂ ಮಹಾಸಭಾ, ಎಲ್ಲ ಸರ್ವಪಕ್ಷಗಳ ಸಭೆ ಕರೆದು ನಾನು ಭಾರತಕ್ಕೆ ಸ್ವತಂತ್ರ ಕೊಡ್ತೀನಿ ಅಂದಾಗ ಇಲ್ಲಿ ಮೊಹಮ್ಮದ್ ಅಲಿ ಜನ ಏನಪ್ಪಂದ್ರೆ ಇಲ್ಲ, ನಮಗೆ ಪ್ರತ್ಯೇಕವಾಗಿ ಪಾಕಿಸ್ತಾನ ಬೇಕೇ ಬೇಕು ಅಂತ ಹೇಳ್ತಾನೆ. ಯಾರು? ಮೊಹಮ್ಮದ್ ಅಲಿ ಜನ. ಅವಾಗ ಏನ್ ಮಾಡತ್ತೀನಿ, ಲಾರ್ಡ್ ಮೌಂಟ್ ಬ್ಯಾಟನ್ ವಾಪಸ್ ಇಂಗ್ಲೆಂಡಿಗೆ ಹೋದ. ಯಾಕಂದ್ರೆ ಕ್ಲೈಮೇಟ್ ಡೇಟ್ಲೆ ಪ್ರಧಾನಿ ಇದ್ರು. ಅವಾಗ ಹೋಗಿ ಹೇಳಿದೆ, ಇಲ್ಲ ಭಾರತದಲ್ಲಿ ದೇಶದ ವಿಭಜನೆ ಅನಿವಾರ್ಯ ಇದೆ, ಇಲ್ಲಿ ಪ್ರತ್ಯೇಕವಾಗಿ ಏನಪ್ಪಂದ್ರೆ ಪಾಕಿಸ್ತಾನಕ್ಕೆ ಸ್ವತಂತ್ರ ಕೊಡಬೇಕಂತ, ಅಂದ್ರೆ ಪ್ರತ್ಯೇಕವಾಗಿ ಭಾರತದಿಂದ ವಿಭಜನೆ ಆಗ್ಲೇಬೇಕು. ಯಾಕಂದ್ರೆ ಇಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಕೂಡ ಏನಪ್ಪಂದ್ರೆ ನೀವು ಕ್ಯಾಬಿನೆಟ್ ಆಗಿರ್ಬೋದು ತಿರಸ್ಕಾರ ಮಾಡ್ತಾರೆ. ಆಮೇಲೆ ಮೊಹಮ್ಮದ್ ಅಲಿ ಜಿನ್ನಾ ಇಲ್ಲಿ ಒಂದು ಮಾತು ಹೇಳ್ತಾರೆ, ಅಂದ್ರೆ ಒಂದು ಮುಸ್ಲಿಂ ಲೀಗ್ನ ಘೋಷಣೆ ಏನಾಗಿತ್ತಂದ್ರೆ ಲೇಕರ್ ರಹೇಂಗ ಪಾಕಿಸ್ತಾನ್ ಬಂದ್ ಕರೆಯಂಗ ಹಿಂದೂಸ್ತಾನ್. ಓಕೆ, ಎಂಬ ಮಾತನ್ನು ಕೂಡ ಹೇಳ್ತಾರೆ. ಅಂದ್ರೆ ಪಾಕಿಸ್ತಾನ ನಮಗೆ ಪ್ರತ್ಯೇಕವಾಗಿ ಮುಸ್ಲಿಂ ಬೇಕು, ಭಾರತದಿಂದ ಅದು ವಿಭಜಿಸಲ್ಪಡಲೇಬೇಕು ಅನ್ನುವುದು ಮುಸ್ಲಿಂ ಲೀಗ್ನ ಒಂದು ಎಸ್ ಉದ್ದೇಶ ಆಗಿತ್ತು, ನಿಮಗೆ ಹೇಳಿದೆ. ಹಾಗಾಗಿ ಈ ಲಾರ್ಡ್ ಮೌಂಟ್ ಬ್ಯಾಟನ್ ತಿರಸ್ಕಾರ ಮಾಡಿದಾಗ ವಾಪಸ್ ಹೋದ, ಎಲ್ಲಿ ಇಂಗ್ಲೆಂಡ್ಗೆ ಹೋದ. ಅವಾಗ ಹೇಳಿದ ಕ್ಲೈಮೇಟ್ ಲೀಗ್ ಇಲ್ಲ, ಭಾರತದಲ್ಲಿ ವಿಭಜನೆ ಅನಿವಾರ್ಯ ಅಂದ. ಅವಾಗ ಏನಾಯ್ತಂದ್ರೆ ಎಸ್ ಇಲ್ಲಿ 1947 ಜೂನ್ 7 ಏನಾಗುತ್ತಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂದ್ರೆ ಕ್ಲೈಮೇಟ್ ಏನ್ ಮಾಡ್ತಾನಂದ್ರೆ ಜೂನ್ 7 ಲಾರ್ಡ್ ಮೌಂಟ್ ಬ್ಯಾಟನ್ ಅನ್ನ ಇಲ್ಲಿ ಭಾರತಕ್ಕೆ ಏನಪ್ಪಂದ್ರೆ ವಾಪಸ್ ಕಳಿಸ್ತಾನೆ. ಅಂದ್ರೆ 1947 ಜೂನ್ 7 ಏನಾಗತ್ತಂದ್ರೆ ಭಾರತಕ್ಕೆ ಸ್ವತಂತ್ರ ಕೊಡಬೇಕು ಮತ್ತು ವಿಭಜನೆ ಆಗ್ಲೇಬೇಕು, ಪಾಕಿಸ್ತಾನ ಪ್ರತ್ಯೇಕ ಆಗ್ಬೇಕಂತೇಳಿ 1947 ಜೂನ್ 2 ಏನಪ್ಪಂದ್ರೆ ಇದು ಇಂಗ್ಲೆಂಡ್ ಒಳಗ ಸಭೆಯಲ್ಲಿ ಅಂಗೀಕಾರ ಆಗುತ್ತೆ. ಅವಾಗ ಏನಪ್ಪಂದ್ರೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾನೆ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗಿದ್ದು ಒಂದು ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆ ಅಥವಾ ಅದಕ್ಕೆ ನಾವು ಜೂನ್ ಪ್ಲಾನ್ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಇದು, ಜೂನ್ ಪ್ಲಾನ್ ಅಥವಾ ಜೂನ್ 3 ಯೋಜನೆ ಅಂತ ಕೂಡ ಕರಿತೀವಿ. ಓಕೆ, ಜೂನ್ 3 ಯೋಜನೆ. ಇಲ್ಲಿ 1947 ಅಂದ್ರೆ ಜೂನ್ 2 ಏನು ಆ ಒಂದು ಅಧಿಕೃತವಾಗಿ ಇಂಗ್ಲೆಂಡ್ ಒಳಗ ಭಾರತಕ್ಕೆ ಸ್ವತಂತ್ರ ಕೊಡಬೇಕು ಮತ್ತು ಪಾಕಿಸ್ತಾನ ವಿಭಜನೆ ಆಗ್ಲೇಬೇಕು, ಅಂದ್ರೆ ಪಾಕಿಸ್ತಾನವನ್ನ ಅದನ್ನು ಒಂದು ರಾಷ್ಟ್ರ ಮಾಡ್ಬೇಕಂತಂದಾಗ ಅವಾಗ ಇಲ್ಲಿ ಏನು 47 ಜೂನ್ 2 ಒಳಗ ಬಂತು ನೇಮಕ ಆಯ್ತು ಲಾರ್ಡ್ ಮೌಂಟ್ ಬ್ಯಾಟನ್. ತದನಂತರ ಏನಪ್ಪಂದ್ರೆ ಭಾರತಕ್ಕೆ ಬರುತ್ತೆ ಯಾವಾಗ ಅಂದ್ರೆ ಇದು 1947 ಜುಲೈ 18 ಏನಪ್ಪಂದ್ರೆ ಇಲ್ಲಿ ಪಾಸ್ ಆಗುತ್ತೆ ಕಾಯ್ದೆ. ಅದೇ ಭಾರತ ಸ್ವತಂತ್ರ ಕಾಯ್ದೆ, ಮೋಸ್ಟ್ ಇಂಪಾರ್ಟೆಂಟ್ ಇದು, ಭಾರತ ಸ್ವತಂತ್ರ ಕಾಯ್ದೆ 1947 ಜುಲೈ 18. ಈ ಕಾಯ್ದೆ ಮೂಲಕ ಏನಪ್ಪಂದ್ರೆ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸ್ವತಂತ್ರ ಕೊಡ್ತಾರೆ. ಅಂದ್ರೆ 1947
ಆಗಸ್ಟ್ 14ರಂದು ಇಲ್ಲಿ ಪಾಕಿಸ್ತಾನ ಸ್ವತಂತ್ರ ಆಗುತ್ತೆ, ಆಗಸ್ಟ್ 15ರಂದು ಎಸ್ ಭಾರತ ಸ್ವತಂತ್ರ ಆಗುತ್ತೆ. ಓಕೆ, ಯಾವ ಕಾಯ್ದೆ ಮೂಲಕ? 1947. ಬಟ್ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗಿದ್ದು ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಓಕೆ, ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆ. ಹಾಗಾದ್ರೆ ಇಲ್ಲಿ ಏನಾಯ್ತಂದ್ರೆ, ಎಸ್ ಸ್ವತಂತ್ರ ಆಯ್ತು. ಸ್ವತಂತ್ರ ಆದ್ಮೇಲೆ ಪಾಕಿಸ್ತಾನದ ಮೊದಲ ಪ್ರಧಾನಿ ಯಾರಾದ್ರೆ ಅಂದ್ರೆ ಇಸ್ ಲಿಯಾಕತ್ ಅಲಿ ಖಾನ್. ಯಾರಿ? ಲಿಯಾಕತ್ ಅಲಿ ಖಾನ್. ಬಟ್ ಮತ್ತು ಮೊದಲ ಗೌರ್ನರ್ ಜನರಲ್ ಯಾರಾದ್ರು? ಮೊಹಮ್ಮದ್ ಅಲಿ ಜಿನ್ನಾ. ಓಕೆ, ಮೊಹಮ್ಮದ್ ಅಲಿ ಜಿನ್ನಾ. ಮೊಹಮ್ಮದ್ ಅಲಿ ಜಿನ್ನಾ ಸರ್ ಪ್ರಧಾನಿ ಆಗ್ಬೇಕಾಗಿತ್ತಲ್ಲ? ಇಲ್ಲ, ಅವ ಏನ್ ಮಾಡಿದ ಅಂದ್ರೆ ಗೌರ್ನರ್ ಜನರಲು ಪ್ರಧಾನಿ ಹುದ್ದೆಗಿಂತ ಉನ್ನತ ಹುದ್ದೆ ಆಗಿತ್ತು. ಅದಕ್ಕೆ ನಾ ಜಿನ್ನಾ ಏನಂದ, ನಾನು ಗವರ್ನರ್ ಜನರಲ್ ಆಗ್ತೀನಿ. ಅವಾಗ ಲಿಯಾಕತ್ ಅಲಿ ಖಾನ್. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಪಾಕಿಸ್ತಾನದ ಮೊದಲ ಪ್ರಧಾನಿ ಯಾರಿಲ್ಲೇ? ಎಸ್ ಲಿಯಾಕತ್ ಅಲಿ ಖಾನ್. ಈ ಲಿಯಾಕತ್ ಅಲಿ ಖಾನ್ ನಿಮಗೆ ಹೇಳಿದೆ, ಕ್ಯಾಬಿನೆಟ್ ಆಗೋದ ಏನು ಬಂದಾಗ ಒಂದು ಜವಾಬ್ದಾರಿತ ಸರ್ಕಾರ ರಚನೆ ಆಗಿರುತ್ತೆ. ಆ ಸಮಯದಲ್ಲಿ ಇತ್ತ ಹಣಕಾಸಿನ ಮಂತ್ರಿ ಕೂಡ ಹೌದು. ಯಾರು? ಲಿಯಾಕತ್ ಅಲಿ ಖಾನ್. ಓಕೆ, ಗೊತ್ತಿರಲಿ. ಅವಾಗ ಇಲ್ಲಿ ಭಾರತವು ಸ್ವತಂತ್ರ ಆಯ್ತು, ಪಾಕಿಸ್ತಾನವು ಸ್ವತಂತ್ರ ಆಯ್ತು. ಯಾವಾಗ? 1947 ಆಕ್ಟ್ ಪ್ರಕಾರ. ಹಾಗಾದ್ರೆ ಇಲ್ಲಿ ಏನಾಯ್ತಂದ್ರೆ, ಎಸ್ ಸ್ವತಂತ್ರ ಆದ್ಮೇಲೆ ದೇಶೀಯ ಸಂಸ್ಥಾನಗಳಿದ್ವು. ಓಕೆ, ಎಸ್ ಅಲ್ಲಿ ಸಮಸ್ಯೆ ಬಂದಾಗ ಭಾರತ ಸ್ವತಂತ್ರಗೊಂಡಾಗ ಏನಪ್ಪಾ ಅಂದ್ರೆ 562 ಹೆಚ್ಚು ದೇಶೀಯ ಸಂಸ್ಥಾನಗಳಿದ್ವು. ಇದರೊಳಗೆ ಏನಪ್ಪಾ ಅಂದ್ರೆ 10 ಬ್ರಿಟಿಷ್ ಸಂಸ್ಥಾನಗಳಿದ್ವು. 549 ಏನಪ್ಪಾ ಅಂದ್ರೆ ಇಲ್ಲಿ ಭಾರತ ಒಕ್ಕೂಟವನ್ನ ಸೇರ್ತವೆ, 3 ಸ್ವತಂತ್ರವಾಗಿ ಉಳಿತವೆ. ಹಾಗಾದ್ರೆ ಆ 3 ಸ್ವತಂತ್ರವಾಗಿ ಉಳಿದ ಯಾವಪ್ಪ ಅಂದ್ರೆ, 1 ಕಾಶ್ಮೀರ, ಜುನಾಗಢ, ಎಸ್ ಹೈದರಾಬಾದ್. ಓಕೆ, ಎಸ್ ಹೈದರಾಬಾದ್. ಹಾಗಾದ್ರೆ ಈ ಕಾಶ್ಮೀರ, ಜುನಾಗಢ, ಹೈದರಾಬಾದ್, ಯಾಕಂದ್ರೆ 1947 ಆಕ್ಟ್ ಪ್ರಕಾರ ಅಂದ್ರೆ ಭಾರತ ಸ್ವತಂತ್ರ ಕಾಯ್ದೆ ಪ್ರಕಾರ ದೇಶೀಯ ಸಂಸ್ಥೆಗಳಿಗೆ 3 ಅವಕಾಶ ಕೊಟ್ಟಿದ್ರು. ಏನಂದ್ರೆ 1 ಭಾರತ ಸೇರ್ಬೋದು, 2 ಪಾಕಿಸ್ತಾನ ಸೇರ್ಬೋದು, 3 ಸ್ವತಂತ್ರವಾಗಿ ಉಳಿಬಹುದು. ಬಟ್ ಇಲ್ಲಿ ಏನಾಯ್ತಂದ್ರೆ, ಎಸ್ ಕಾಶ್ಮೀರ, ಜುನಾಗಢ, ಹೈದರಾಬಾದ್ ಸ್ವತಂತ್ರವಾಗಿ ಉಳಿದು. ಬಟ್ ಇಲ್ಲಿ ಭಾರತ ಸ್ವತಂತ್ರ ಆದ್ಮೇಲೆ ಕಾಶ್ಮೀರದ ಮೇಲೆ ಏನ್ ಮಾಡುತ್ತಂದ್ರೆ ಪಾಕಿಸ್ತಾನ ದಾಳಿ ಮಾಡುತ್ತೆ. ದಾಳಿ ಮಾಡಿದಾಗ ಏನಾಗುತ್ತಂದ್ರೆ ಕಾಶ್ಮೀರ ರಾಜ ಹರಿಸಿಂಗ್ ಭಾರತಕ್ಕೆ ಬರ್ತಾನೆ. ಬಂದ್ಮೇಲೆ ಆತ ನೇರು ಜೊತೆ ಹೇಳ್ತಾನೆ, ನಾನು ಭಾರತ ಒಕ್ಕೂಟವನ್ನು ಸೇರಿಕೊಳ್ತೀನಿ. ಅವಾಗ 1947 ಅಕ್ಟೋಬರ್ 26ರಂದು ಕಾಶ್ಮೀರ ಏನಪ್ಪಂದ್ರೆ ಒಪ್ಪಂದದೊಂದಿಗೆ ಈ ಭಾರತ ಒಕ್ಕೂಟವನ್ನ ಸೇರುತ್ತದೆ. ಒಪ್ಪಂದದೊಂದಿಗೆ ಭಾರತ ಒಕ್ಕೂಟವನ್ನ ಸೇರಿತು. ಯಾವಾಗ? 1947 ಅಕ್ಟೋಬರ್ 26. ಈ ಒಪ್ಪಂದದೊಳಗ ಭಾರತಕ್ಕೆ ವಿದೇಶಾಂಗ ವ್ಯವಹಾರ, ಸಾರಿಗೆ ಸಂಪರ್ಕ, ಹಣಕಾಸು, ರಕ್ಷಣೆ ಕೊಟ್ಟರು. ಬಟ್ ಕಾಶ್ಮೀರಕ್ಕೆ ಪ್ರತ್ಯೇಕವಾದ ರಾಜ್ಯ, ಪ್ರತ್ಯೇಕವಾದ ಸಂವಿಧಾನ, ಪ್ರತ್ಯೇಕವಾದ ಜೀವನ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಎಸ್. ಅವಾಗ ಈ ಕಾಶ್ಮೀರ ಭಾರತ ಕೂಡ ಸೇರಿತು. ಬಟ್ ಈ ಕಾಶ್ಮೀರ ಸಮಸ್ಯೆ ಇವತ್ತು ಕೂಡ ಸಮಸ್ಯೆ ಆಗಿದೆ. ಯಾಕಂದ್ರೆ ಜವಾಹರಲಾಲ್ ನೆಹರು 1947 ಡಿಸೆಂಬರ್ 31ರಂದು ಈ ಜಮ್ಮು ಕಾಶ್ಮೀರ ಸಮಸ್ಯೆಯನ್ನ ವಿಶ್ವಸಂಸ್ಥೆ ಮುಂದೆ ಇಟ್ಟ. ಆ ಸಮಸ್ಯೆ ಕೂಡ ಇವತ್ತು ಸಮಸ್ಯೆಗೆ ಉಳಿದಿದೆ. ಓಕೆ, ಎಸ್. ಬಟ್ ಕಾಶ್ಮೀರ ಸೇರಿದ್ದು ಒಪ್ಪಂದದ ಮೂಲಕ. ಇನ್ನು ಜುನಾಗಢ ಪ್ರಶ್ನೆ ಏನ್ ಕೇಳ್ತಾನೆ ನೋಡ್ರಿ, ಮೊದಲು ಪಾಕಿಸ್ತಾನ ಸೇರಲು ಬಯಸಿ ತದನಂತರ ಭಾರತ ಒಕ್ಕೂಟವನ್ನು ಸೇರಿದಂತ ದೇಶೀಯ ಸಂಸ್ಥಾನ ಜುನಾಗಢ. ಇದು ಅತ್ಯಂತ ಚಿಕ್ಕ ಸಂಸ್ಥಾನ, ಗುಜರಾತ್ ರಾಜ್ಯದೊಳಗೆ ಬರುವಂತದ್ದು. ಇಲ್ಲಿ ನವಾಬ ಮೂರೇ ಮೊಹಮ್ಮದ್ ಖಾನ್ ಅಂತಿದ್ದ. ಅವಾಗ ಈ ಸಮಸ್ಯೆ ಐತ್ರಿ, ಆತ ಏನ್ ಮಾಡಿದ, ಪಾಕಿಸ್ತಾನ ಸೇರ್ಲಿಕ್ಕೆ ಇಚ್ಛೆ ಮಾಡ್ತಾನೆ. ಬಟ್ ಅಲ್ಲಿ ಅತಿ ಹೆಚ್ಚು ಹಿಂದೂಗಳಿದ್ರು. ಅವಾಗ ಸಮಸ್ಯೆ ಬಂದಾಗ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಿರ್ಧಾರಕ್ಕೆ ಬರ್ತವೆ. ಅಲ್ಲಿ ಜನ ಯಾರಿಗೆ ಅತಿ ಹೆಚ್ಚು ಮತ ಹಾಕ್ತಾರೆ ಅದು ಆ ಒಕ್ಕೂಟ ಸೇರುದು. ಅವಾಗ ಏನಾಯ್ತಂದ್ರೆ ಇಲ್ಲಿ ಜುನಾಗಢ ಏನಪ್ಪಂದ್ರೆ ಜನಮತದ ಆಧಾರದ ಮೇಲೆ ಅತಿ ಹೆಚ್ಚು ಮತಗಳು ಬಿದ್ದದು ಭಾರತಕ್ಕೆ. ಯಾಕೆಂದ್ರೆ ಅತಿ ಹೆಚ್ಚು ಹಿಂದೂಗಳಿದ್ರು. ಅದಕ್ಕೋಸ್ಕರ ಜನಮತದ ಆಧಾರದ ಮೇಲೆ ಭಾರತ ಒಕ್ಕೂಟವನ್ನು ಸೇರಿದಂತ ದೇಶೀಯ ಸಂಸ್ಥಾನ ಜುನಾಗಢ. ಅದು 1948 ಒಳಗ. ಓಕೆ, ಎಸ್. ಇನ್ನು ಹೈದರಾಬಾದ್, ಇದು ಭಾರತದ ದೇಶೀಯ ಸಂಸ್ಥಾನಗಳಲ್ಲಿ ಅತಿ ದೊಡ್ಡ ದೇಶೀಯ ಸಂಸ್ಥಾನ ಹೈದರಾಬಾದ್ ಆಗಿತ್ತು. ನೋಡಿ, ಇಲ್ಲಿ ಮೀರ್ ಉಸ್ಮಾನ್ ಅಲಿ ಖಾನ್ ಆ ಸಮಯದೊಳಗೆ ಏನಪ್ಪಾ ಅಂದ್ರೆ ನಿಜಾಮ್ ಇದ್ದ. ಓಕೆ, ಹೈದರಾಬಾದ್ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್. ಈ ಮೀರ್ ಉಸ್ಮಾನ್ ಅಲಿ ಖಾನ್ ಅಂತಂದ್ರೆ ಈತ ಎಸ್ ಪ್ರತ್ಯೇಕವಾಗಿ ಹೈದರಾಬಾದ್ನ ದೊಡ್ಡ ದೇಶ ಮಾಡಿ ಕೊಟ್ಟಿರ್ತಾನೆ. ಬಟ್ ಇಲ್ಲಿ ರಜಾಕರ್ ಅಂತಕ್ಕಂತ ಒಂದು ಖಾಸಗಿ ಸೈನ್ಯ, ಕಾಸಿಮ್ ರಮ್ಜಿ ಅಂತ ಬರ್ತಾನೆ, ಅವರೊಂದ್ ಜೊತೆ ಸೇರಿ ಏನಪ್ಪಂದ್ರೆ ಎಸ್ ಇಲ್ಲಿ ಹೈದರಾಬಾದ್ ಪ್ರಾಂತ್ಯವನ್ನ ಇವರು ಆಂತರಿಕವಾಗಿ ಒಳಗಡೆ ದಂಗೆ ಎದ್ದಾಗ ಇಲ್ಲಿ ಏನಪ್ಪಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏನ್ ಮಾಡ್ತಾರೆ ಅಂದ್ರೆ ಆ ಹೈದರಾಬಾದ್ ಪ್ರಾಂತ್ಯವನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸ್ಬೇಕಂತೇಳಿ 1948 ಸೆಪ್ಟೆಂಬರ್ 13ರಿಂದ 17ರವರೆಗೆ ಆಪರೇಷನ್ ಪೋಲೋ ಎಂಬ ಕಾರ್ಯಾಚರಣೆ ಮೂಲಕ, ನೋಡಿ, ಆಪರೇಷನ್ ಪೋಲೋ ಎಂಬ ಕಾರ್ಯಾಚರಣೆ ಮೂಲಕ ಇಲ್ಲಿ ಹೈದರಾಬಾದ್ ಪ್ರಾಂತ್ಯವನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲಾಗುತ್ತೆ. ಅದಕ್ಕೆ ನೀವೇನು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಈಗ ನಾವು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ, ಆ ಹೈದರಾಬಾದ್ ಕರ್ನಾಟಕ ವಿಮೋಚನ ದಿವಸ ಅಂತ ಆಚರಿಸ್ತೀವಿ. ಅಥವಾ ಈಗ ನಾವು ಕಲ್ಯಾಣ ಕರ್ನಾಟಕ ವಿಮೋಚನ ದಿವಸ ಸೆಪ್ಟೆಂಬರ್ 17. ಅಂದ್ರೆ ಅರ್ಥ ಇಲ್ಲಿ ಭಾರತ ಒಕ್ಕೂಟಕ್ಕೆ ಸೇರಿದ್ದು ಆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು. ಓಕೆ, ಗೊತ್ತಿರಲಿ. ಹಾಗಾಗಿ ಇಲ್ಲಿ ಆಪರೇಷನ್ ಪೋಲೋ
ಕಾರ್ಯಾಚರಣೆ ಮೂಲಕ ಹೈದರಾಬಾದ್ ಪ್ರಾಂತ್ಯವನ್ನ ಭಾರತದ ಕೂಟಕ್ಕೆ ಸೇರಿಸಿಕೊಳ್ಳಲಾಯಿತು. ಗೊತ್ತಿರಲಿ, ಅವಾಗ ಏನಪ್ಪ ಅಂದ್ರೆ ಇಲ್ಲಿ ದೇಶಿ ಸಂಸ್ಥಾನಗಳು ಇವು ಭಾರತ ಒಕ್ಕೂಟವನ್ನ ಸೇರ್ಕೊಂಡವು. ಹಾಗಾದ್ರೆ ಇಲ್ಲಿ ಸೇರ್ಕೊಂಡ ಮೇಲೆ ಸ್ವಲ್ಪ ಭಾರತದಲ್ಲಿ ರಾಜ್ಯಗಳನ್ನ ಮಾಡಬೇಕಲ್ಲ, ಸ್ವತಂತ್ರ ಆಯ್ತು, ಪ್ರಧಾನಮಂತ್ರಿಗಳಾದ್ರು ಎಲ್ಲ ಆಯ್ತು. ಅವಾಗ ಇಲ್ಲಿ ಭಾರತದಲ್ಲಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ ಮಾಡಬೇಕಾಯ್ತು. ಅವಾಗ ಸಮಸ್ಯೆಗಳು ಬಂದಾಗ ಇಲ್ಲಿ ಫಸ್ಟ್ ಏನಪ್ಪಂದ್ರೆ ಬಂದಿರತಕ್ಕಂಥದ್ದೇ ಎಸ್ ಕೆ ಧಾರ್ ಕಮಿಟಿ. ಈ ಎಸ್ ಕೆ ಧಾರ್ ಕಮಿಟಿ 1948 ಒಳಗೆ ಬಂತು. ಅವಾಗ ಈ ಸಮಿತಿ ಹೇಳ್ತದೆ ಏನಪ್ಪಂದ್ರೆ ಎಸ್ ಕೆ ಧಾರ್ ಕಮಿಟಿ, ಎಸ್ ಭಾರತದಲ್ಲಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚಿಸಲು ಇದು ಸರಿಯಾದ ಸಮಯದ ಅಂದ್ರೆ ಸರಿಯಾದ ಸಮಯ ಅಲ್ಲ ಅಂತ ಹೇಳ್ತದೆ. ಯಾವುದು ಎಸ್ ಕೆ ಧಾರ್ ಸರಿಯಾದ ಸಮಯ ಅಲ್ಲ. ಈ ಕಮಿಟಿ ಒಳಗೆ ಯಾರಿದ್ದಾರಪ್ಪ ಅಂದ್ರೆ ಎಸ್ ಕೆ ಧಾರ್, ಜೆ ಎನ್ ಲಾಲ್ ಮತ್ತು ಪನ್ನಾಲಾಲ್ ಅಂತ ಕರಿತೀವಿ. ಓಕೆ, ಪನ್ನಾಲಾಲ್. ಬಟ್ ಈ ಕಮಿಟಿ ಯಶಸ್ವಿಯಾಗಲ್ಲ. ಅವಾಗ ಬಂದ ಎರಡನೇ ಕಮಿಟಿ ಜೆ ವಿ ಪಿ 1948-49. ಈ ಜೆ ವಿ ಪಿ ಕಮಿಟಿ ಕೂಡ ಏನಪ್ಪ ಅಂದ್ರೆ ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಾ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. ಓಕೆ, ಜೆ ವಿ ಪಿ ಕಮಿಟಿ. ಈ ಕಮಿಟಿ ಕೂಡ ಏನ್ ಹೇಳ್ತದಪ್ಪ ಅಂದ್ರೆ ಭಾರತದಲ್ಲಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ರಚಿಸಲು ಇದು ಸರಿಯಾದ ಸಮಯ ಅಲ್ಲ, ಅದಕ್ಕೆ ಆಡಳಿತ ಕನಕಲೋಕೇಶ್ವರ ಮುಂದುವರಿಸಿಕೊಂಡಿರೋರು ಅಂತ ಹೇಳ್ತದೆ. ಇದು ಕೂಡ ಯಶಸ್ವಿಯಾಗಲ್ಲ, ಕೊಲ್ಯಾಪ್ಸ್ ಆಗುತ್ತೆ. ಕೊಲ್ಯಾಪ್ಸ್ ಆದ್ಮೇಲೆ 1952 ಏನಪ್ಪಂದ್ರೆ ಈ ತೆಲುಗು ಭಾಷೆ ನಾಡುವಂತ ಜನ ಪಟ್ಟಿ ಶ್ರಮ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಿರ್ತಾರೆ. ಅವಾಗ ಆತ 58 ದಿನ ಉಪವಾಸ ಮಾಡಿ ಸಾಯ್ತಾನೆ. ಸತ್ಮೇಲೆ ಏನಪ್ಪಂದ್ರೆ ಆಂಧ್ರ ಪ್ರದೇಶ ಭಾರತದಲ್ಲಿ ಭಾಷೆ ಆಧಾರದ ಮೇಲೆ ರಾಜ್ಯ ಮೊದಲು ರಚನೆ ಆಗುತ್ತೆ. ಅವಾಗ ಉಳಿಕಿದ ಭಾಷೆ ಸುಮ್ಮನೆ ಇರ್ಬೇಕಲ್ಲ, ಕನ್ನಡ ಮಾತಾಡೋರು, ಅಸ್ಸಾಮಿ ಮಾತಾಡೋರು, ಗುಜರಾತಿ, ಎಸ್ ಮರಾಠಿ, ಅವಾಗ ಸುಮ್ಮನೆ ಇರ್ಬೇಕಲ್ಲ. ಅವರು ಪ್ರತಿಭಟನೆ ಮಾಡಕತ್ತಾಗ ಭಾರತ ಸರ್ಕಾರ ಮಾಡುತ್ತಂದ್ರೆ 1953 ಎಸ್ ಪಜಲ್ ಅಲ್ಲಿ ಆಯೋಗವನ್ನ ನೇಮಕ ಮಾಡುತ್ತೆ. ಆ ಪಜಲ್ ಅಲ್ಲಿ ನೇಮಕ ಮಾಡಿದಾಗ ಇದು 1955 ಎಸ್ 2 ವರ್ಷಗಳ ಕಾಲ ಅಧ್ಯಯನ ಮಾಡಿ ಎಸ್ ಭಾರತ ಸರ್ಕಾರಕ್ಕೆ ತನ್ನ ವರದಿ ಕೊಡುತ್ತೆ. ವರದಿ ಕೊಟ್ಟ ಮೇಲೆ ಪಜಲ್ ಅಲಿ ಆಯೋಗ ಇದರ ವರದಿ ಅನ್ವಯ 1956 ನವೆಂಬರ್ 1 ರಾಜ್ಯ ಪುನರ್ವಿಂಗಡನ ಕಾಯ್ದೆಗೆ ಅನುಗುಣವಾಗಿ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ಏನಪ್ಪಂದ್ರೆ ರಚನೆ ಆಗುತ್ತೆ. ಯಾವಾಗ 1956 ನವೆಂಬರ್ 1 ರಾಜ್ಯಗಳ ಪುನರ್ವಿಂಗಡನ ಕಾಯ್ದೆ. ಅವಾಗ ಏನಾಯ್ತಂದ್ರೆ ಎಸ್ ನಮ್ಮ ಕರ್ನಾಟಕ ರಾಜ್ಯ ಕೂಡ ಒಂದು ರಚನೆ ಆಯ್ತು. ಗೊತ್ತಿರಲಿ, ಅವರೈಟ್. ಎಸ್, ಹೀಗೆ ಭಾರತದಲ್ಲಿ ಏನಪ್ಪಂದ್ರೆ ರಾಜ್ಯಗಳು ಎಸ್ ಅಸ್ತಿತ್ವಕ್ಕೆ ಬಂದವು. ಹೀಗೆ ಗಾಂಧಿ ಯುಗ ನೋಡಿ, ಇದು ಗಾಂಧಿ ಯುಗ ಏನಪ್ಪಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಅಥವಾ ನಾವು ರಾಷ್ಟ್ರೀಯ ಚಳವಳಿ ಅಂತ ಕೂಡ ಕರಿತೀವಿ, ಆ ಟೋಟಲ್ ಆಗಿ ಏನಪ್ಪಂದ್ರೆ ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿಗಳನ್ನ ಕೆಲವು ಪ್ರಮುಖ ಅಂಶಗಳನ್ನ ನಿಮ್ಮ ಜೊತೆ ಇವತ್ತು ವ್ಯಕ್ತಪಡಿಸ್ಕೊಂಡಿದ್ದೀನಿ. ಬಟ್ ಇಲ್ಲಿ ಗಾಂಧೀಜಿಯವರು ಕೂಡ ಏನಪ್ಪಂದ್ರೆ 1948 ಓಕೆ ಎಸ್ ಮಾರ್ಚ್ ಸಾರಿ ಜನವರಿ 31 ಏನಪ್ಪಂದ್ರೆ ನಾಥೂರಾಮ್ ಗೋಡ್ಸೆ ಏನಪ್ಪಂದ್ರೆ ಎಸ್ 5:10 ಇಲ್ಲಿ ಬಿರ್ಲಾ ಮಂದಿರದೊಳಗೆ ಏನಪ್ಪ ದೆಹಲಿ ಒಳಗೆ ನಾಥೂರಾಮ್ ಗೋಡ್ಸೆ ಏನ್ ಮಾಡ್ತಾನಂದ್ರೆ ಎಸ್ ಗಾಂಧೀಜಿಯವ್ರನ್ನ ಎಸ್ ಶೂಟ್ ಮಾಡಿ ಎಸ್ ಹತ್ಯೆ ಮಾಡ್ತಾನೆ. ಅವಾಗ ಏನಪ್ಪಂದ್ರೆ ಗಾಂಧೀಜಿಯವರು ಇಲ್ಲಿ ಮರಣ ಆಗ್ತಾರೆ. ಅದಕ್ಕಾಗಿ ನಾವು ಜನವರಿ 30 ಹುತಾತ್ಮರ ದಿವಸ ಅಂತ ಕೂಡ ಇಲ್ಲಿ ನಾವು ಆಚರಿಸ್ತಕ್ಕಂಥದ್ದು ಗೊತ್ತಿರಲಿ. ಓಕೆ ಎಸ್, ಟೋಟಲ್ ಆಗಿ ಏನಪ್ಪಂದ್ರೆ ಇಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಗಾಂಧಿ ಯುಗ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ಓಕೆ, ಗೊತ್ತಿರಲಿ. ಅಮರೈಟ್ ಎಸ್, ಇಷ್ಟು ಏನಪ್ಪಂದ್ರೆ ಗಾಂಧಿ ಯುಗದ ಬಗ್ಗೆ ಇರತಕ್ಕಂಥ ಕೆಲವು ಮಾಹಿತಿ. ಈ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿ ಇಟ್ಕೊಂಡು ಇಲ್ಲಿ ಗಾಂಧಿ ಯುಗ ಓಕೆ ಅನ್ನುವಂತ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆತ್ಮ ವಿದ್ಯಾರ್ಥಿಗಳೇ. ಎಸ್, ಇದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಾಕಷ್ಟು ವಿಷಯಗಳನ್ನ ಏನಪ್ಪಂದ್ರೆ ನಮ್ಮ ಕ್ಲಾಸಿಕ್ ಎಜುಕೇಶನ್ ಚಾನಲ್ ತಾವು ಕೂಡ ನೋಡಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್.